परम गुरुभ्यो नमः हरिः ॐ श्रीमदानंद तीर्थ भगवत पादाचार्य गुरुभ्यो नमः हरिः ॐ श्रीमद्वायु हनुमद् भीम मध्वांतर्गत रामकृष्ण वेद व्यासात्मक श्रीलक्ष्मी हयग्रीवाय नमः हरिः ॐ करोतु मम कल्याणं हरिः हयमुखाविदः गुरुश्च मध्वनामे वरदोस्तु निरन्तरम् अपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणाय परिपूर्णगुणर्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवज्ञममरासुरसिद्धवन्द्यम् द्वैपायनोष्टपुटनिःसृतमप्रमेयं पुण्यं पवित्रमत पापहरं शिवं च यो भारतं समधिगच्छति वच्छमानं किं तस्य पुष्करजलैः अभिषेचनेन जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति यो गोशतं कनकशृङ्गमयं ददाति विप्राय वेदविदुषे बहुविश्रुताय पुण्यञ्च भारतकथा शृणुयच्च नित्यं तुल्यं फलं भवति तस्य च तस्य चैव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्यस्तु अशेषसतां सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकतकल्मषापनोदनपटुतरे धर्माद्यगिल पुरुषार्थप्रदे श्रीमन्महाभारत किल भागे हरिवंश महापुराणे अद्य कथा प्रारंभे सती किंचित् पूर्वकथानुवादः श्री गुरुभ्यो नमः हरिः ॐ महाभारतद किल भाग अंद्रे अदर ओंदु तुंडु ಮಹಾಭಾರತದ ಒಂದು ಭಾಗ ಅದು ಹರಿವಂಶ ಮಹಾಪುರಾಣ ನಾನು ನಿನ್ನೆ ಹೇಳಿದಂಗೆ ಅದು ಮಹಾಭಾರತಕ್ಕೆ ಸೇರಿದ್ರೂ ಕೂಡ ಪ್ರತ್ಯೇಕವಾಗಿ ಹರಿವಂಶವನ್ನು ಕೇಳತಕ್ಕಂತಹ ಒಂದು ಆ ಒಂದು ಪರಂಪರೆ ಹಿಂದಿನಿಂದ ಬಂದಿದೆ ಹಾಗಾಗಿ ಮಹಾಭಾರತವನ್ನು ಕೇಳಲೇಬೇಕು ಅಂತ ಏನಿಲ್ಲ ಹರಿವಂಶವನ್ನೇ ಪ್ರತ್ಯೇಕವಾಗಿ ಶ್ರವಣ ಮಾಡಬಹುದು ಆದರೆ ಮಹಾಭಾರತ ಕೇಳುವಾಗ ಹರಿವಂಶ ಅವಶ್ಯವಾಗಿ ಕೇಳಬೇಕು ಹರಿವಂಶ ಕೇಳುವಾಗ ಮಹಾಭಾರತ ಕೇಳದೇ ಇದ್ದರೂ ನಡೆಯುತ್ತೆ ಅದಕ್ಕೆ ಅದಕ್ಕೆ ಹರಿವಂಶ ಪುರಾಣ ಅಂತಲೇ ಪ್ರತ್ಯೇಕವಾಗಿ ತೆಗೆದು ಇಟ್ಟುಬಿಟ್ಟಿದ್ದಾರೆ ಅದು ಭಗವನ್ ಮಹಿಮಾಯುಕ್ತವಾದದ್ದು ಯಾವುದೇ ಅಪೇಕ್ಷೆ ಇರಲಿ ಅದು ಭಗವಂತನ ಪ್ರಸನ್ನತೆಯಿಂದ ತಗೊಳ್ಳೋದನ್ನು ಕಲ್ತ್ಕೋಬೇಕು ನಾವು ಈಗ ಸಂತಾನ ಬೇಕು ನೇರವಾಗಿ ಭಗವಂತನನ್ನು ಸಂತಾನ ಕೊಡು ಅಂತ ಕೇಳಬಾರದು ನೀನು ಪ್ರಸನ್ನನಾಗುವಂಥ ಕರ್ಮ ಮಾಡಬೇಕು ಪ್ರಸನ್ನನಾಗಿರ್ತಕ್ಕಂತಹ ಭಗವಂತ ಏನು ಬೇಕಾದರೂ ಕೊಡ್ತಾನೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ
ನಾವು ಭಗವಂತನನ್ನ ಬಾಯಿ ಬಿಟ್ಟು ಫಲ ಕೇಳಬಾರದು ಯಾವತ್ತೂ ಕೇಳಬಾರದು ಭಗವಂತನಿಗೆ ಗೊತ್ತಿದೆ ಯದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂತನೂ ಗೊತ್ತಿದೆ ಇವನು ಬಾಯಿ ಬಿಟ್ಟು ಕೇಳಬಿಟ್ರೆ ಅಷ್ಟೇ ಕೊಟ್ಟು ಬಿಡ್ತಾನೆ ಭಗವಂತ ಸೀಸ ಆಗಿಬಿಡುತ್ತೆ ಅದು ಹಂಗ ಮಾಡ್ಕೋಬಾರದು ನಾವು ಯಾವತ್ತೂ ಕೂಡ ಭಗವಂತ ಕೊಟ್ರೆ ದೊಡ್ಡ ಫಲನೂ ಕೊಡ್ತಾನೆ ಅವಾಂತರ ಫಲನೂ ಕೊಡ್ತಾನೆ ನೋಡಿ ಭತ್ತ ಬೆಳೆದ್ರೆ ಹುಲ್ಲು ಅದಾಗದೆ ಬಂದ್ಬಿಡುತ್ತೆ ಹುಲ್ಲುಗೋಸ್ಕರ ಭತ್ತ ಬೆಳಿಬಾರದು ಭತ್ತ ಬೆಳೆದ್ರೆ ಹುಲ್ಲು ಬಂದ್ಬಿಡುತ್ತೆ ಹಂಗೆ ಓಂ ಪುರುಷಾರ್ಥವತಃ ಶಬ್ದಾದಿತಿ ಬಾದರಾಯಣಃ ಓಂ ಅನ್ನೋ ಸೂತ್ರದಲ್ಲಿ ಮೋಕ್ಷವನ್ನೇ ಕೊಡತಕ್ಕಂತಹ ಭಗವಂತನಿಗೆ ಈ ಲೋಕದ ಯಾವುದೋ ಒಂದು ಉದ್ಯೋಗನೋ ಅಥವಾ ಧನನೋ ಸಂತಾನನೋ ಆರೋಗ್ಯನೋ ಇದು ಕೊಡೋದು ಏನು ದೊಡ್ಡ ವಿಷಯನೇ ಅಲ್ಲ ಆ ಉನ್ನತ ಫಲಕ್ಕೆ ಪ್ರಯತ್ನ ಪಡಬೇಕು ಈ ಅವಾಂತರ ಫಲಗಳು ಅದಾಗದೆ ಬರುತ್ತೆ ಭತ್ತ ಬೆಳೆದ್ರೆ ಹುಲ್ಲು ಬಂದೇ ಬರುತ್ತಲ್ವಾ ಅಕ್ಕಿನೂ ಬರುತ್ತೆ ಹುಲ್ಲು ಬರುತ್ತೆ ಹಾಗಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕಂತಹ ಕರ್ಮ ಅದು ಜ್ಞಾನದಲ್ಲಿ ಪರಿವಸಾನ ಆಗಿ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಭಗವದ್ ಅನುಗ್ರಹ ಮೋಕ್ಷ ಅದಕ್ಕೆ ಬೇಕಾಗತಕ್ಕಂತಹ ಸಾಧನ ಸಂಪತ್ತೆಲ್ಲ ಭಗವಂತನೇ ಒದಗಿಸಿ ಕೊಡ್ತಾನೆ ನಮಗೆ ಅದಕ್ಕೆ ಹರಿವಂಶ ಮಹಾಪುರಾಣಕ್ಕೆ ವಿಷ್ಣುವಿನ ಕೀರ್ತಿಯನ್ನು ಕೊಂಡಾಡೋ ಗ್ರಂಥ ಅದು ಹಂಗೇ ಹೇಳಬೇಕು ಹಂಗೇ ಕೇಳಬೇಕು ಅಂತಹ ಹರಿವಂಶ ಪರ್ವದಲ್ಲಿ ಹರಿವಂಶ ಪುರಾಣದಲ್ಲಿ ಮೂರು ಪರ್ವಗಳು ಮೊದಲನೇದು ಹರಿವಂಶ ಪರ್ವ ಎರಡನೇದು ವಿಷ್ಣು ಪರ್ವ ಮೂರನೇದು ಭವಿಷ್ಯೋತ್ತರ ಪರ್ವ ಭವಿಷ್ಯತ್ ಪರ್ವ ಅಂತ ಮೊದಲನೇ ಪರ್ವದಲ್ಲಿ ಆ ವಂಶಾವಳಿಗಳನ್ನು ನಿರೂಪಣೆ ಮಾಡ್ತಾರೆ ನೆನ್ನೆ ನಾವು ಅದನ್ನು ವಿಸ್ತಾರವಾಗಿ ನೋಡಿದ್ದೀವಿ ಎಷ್ಟೆಷ್ಟು ಸಂತಾನ ಯಾವ್ಯಾವ ಸಾಮರ್ಥ್ಯ ಎಷ್ಟು ರೀತಿಯಾಗಿರ್ತಕ್ಕಂತಹ ಭಗವಂತನ ಸೃಷ್ಟಿ ಇದೆಲ್ಲವನ್ನು ಅವನೇ ಮಾಡಿರೋದರಿಂದ ಇದಕ್ಕೆ ಹರಿವಂಶ ಹರಿವಂಶ ಅಂತ ಕರೀತಾರೆ ಯಾವುದೇ ವಂಶ ಆಗಲಿ ಮೂಲತಃ ಅದು ಹರಿವಂಶ ಭಗವಂತನಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ಅಂತ ಹೇಳಿ ಆ ಹರಿವಂಶದಲ್ಲಿ ಬಂದಿರತಕ್ಕಂಥವರೇ ಚತುರ್ಮುಖ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರ ಮಕ್ಕಳೇ ಮರೀಚಿ ಋಷಿಗಳು ಮರೀಚಿ ಋಷಿಗಳ ಮಕ್ಕಳೇ ಕಶ್ಯಪ ಋಷಿಗಳು ಆ ಕಶ್ಯಪ ಋಷಿಗಳ 13 ಜನ ಹೆಂಡತಿಯರಲ್ಲಿ ಅದಿತಿ ದೇವಿ ಒಬ್ಬಳು ಎಲ್ಲ ದೇವತೆಗಳು ಮಾತಾಡಿಕೊಂಡಂತೆ ನಾವು ನನ್ನ ಹೇಳಿದೀವಿ ಮುಂದೆ ವೈವಸ್ವತ ಮನ್ವಂತರದಲ್ಲಿ ನಾವು ಭೂಮಿಯಲ್ಲಿ ಅವತಾರ ಮಾಡೋ ಕಾಲಕ್ಕೆ ಅದಿತಿಯಲ್ಲಿ ಅವತಾರ ಮಾಡೋಣ ಅಂತ ಅವರೆಲ್ಲ ಪರಸ್ಪರ ಮಾತಾಡಿಕೊಂಡ್ರಂತೆ ದೇವತೆಗಳು ಯಾಕೆಂದರೆ ಅವಳಷ್ಟು ಶ್ರೇಷ್ಠ ಹೆಣ್ಣು ಮಗಳು ಅವಳು ಕಶ್ಯಪರ ಪತ್ನಿ ದಕ್ಷಪುತ್ರಿ ಅವಳ ಗರ್ಭದಲ್ಲಿ ಬರೋಣ ನಾವೆಲ್ಲ ಸ್ವಾಮಿ ತಾನು ಹೇಳ್ದ ನಾನು ಅದಿತಿಯಲ್ಲೇ ಬರ್ತೀನಿ ಅಂತ ಹೇಳಿ ಅವನು ಕೂಡ ಬರ್ತಾ ಇದ್ದಾನೆ ವಾಮನನಾಗಿ ಮೊದಲು ಬಂದವನು ಸೂರ್ಯ ಆ ಸೂರ್ಯನ ಉತ್ಪತ್ತಿಯ ಕಥಾವನ್ನು ಹರಿವಂಶದಲ್ಲಿ ವಿಸ್ತಾರವಾಗಿ ಸ್ವಲ್ಪ ಹೇಳುತ್ತಾರೆ ಅದಿತಿ ದೇವಿ ಸೂರ್ಯನನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತಕ್ಕಂಥ ಕಾಲದಲ್ಲಿ ಅವಳ ಮುಖದಲ್ಲಿ ಅಸಾಧಾರಣ ತೇಜಸ್ಸು ಬಂದುಬಿಟ್ಟಿತ್ತಂತೆ ಇಡೀ ಜಗತ್ತನ್ನು ಬೆಳಗುವ ಸೂರ್ಯ ಉದರದಲ್ಲಿದ್ದಾಗ ಹೆಣ್ಣು ಮಗಳ ಮುಖದಲ್ಲಿ ಎಷ್ಟು ಪ್ರಕಾಶ ಬರಬಹುದು ಕೆಂಪಗೆ ಕಾಣ್ತಾ ಇದ್ಲಂತೆ ಅದಿತಿ ಆ ಗರ್ಭಿಣಿಯಾದಾಗ ಕಶ್ಯಪರು ಹೇಳರಂತೆ ನೋಡು ಅದಿತಿ ಈ ಸಲ ನಿನ್ನ ಉದರದಿಂದ ಒಬ್ಬ ತೇಜೋಮಯ ಪುರುಷ ಹುಟ್ಟುತ್ತಾನೆ ಇಡೀ ಜಗತ್ತನ್ನು ಬೆಳಗ್ತಕ್ಕಂಥವನು ಹುಟ್ಟುತ್ತಾನೆ ಒಳ್ಳೆ ಶ್ರೇಷ್ಠವಾದ ಸಂತಾನ ಬರುತ್ತೆ ಅಂತ ಹೊಗಳೋರಂತೆ ಹೆಂಡತಿಯನ್ನು ಅವರು ತ್ರಿಕಾಲ ಜ್ಞಾನಿಗಳು ನೆನ್ನೆ ನೋಡಿದ್ವಿ ನಾವು ಸಪ್ತರ್ಷಿಗಳ ಲಕ್ಷಣ ಅದನ್ನು ಕೇಳಿ ಇವನಿಗೆ ಇನ್ನೂ ಸಂತೋಷ ಆಗೋದಂತೆ ಸರಿ ಒಂದು ದಿವಸ ಮಂದಾಕಿನಿ ನದಿಗೆ ಸ್ನಾನಕ್ಕೆ ಹೋದರು ಕಶ್ಯಪ ಋಷಿಗಳು ನೀನು ದೇವರ ಮನೆಯಲ್ಲಿ ಎಲ್ಲ ಪದಾರ್ಥಗಳನ್ನು ಸಿದ್ಧ ಮಾಡು ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಕಶ್ಯಪ ಋಷಿಗಳು ಹೋದರು ಇವಳು ದೇವರ ಮನೆಯಲ್ಲಿ ತುಂಬು ಗರ್ಭಿಣಿ ಇವಳು ಇನ್ನೇನು ಪ್ರಸವ ಆಗಬೇಕು
ಆವೊಂದು ಹಂತಕ್ಕೆ ತಲುಪಿರತಕ್ಕಂತಹ ಗರ್ಭಿಣಿ ದೇವರ ಮನೆಯಲ್ಲಿ ನಿಧಾನಕ್ಕೆ ಎಲ್ಲ ಸಾಮಾನುಗಳು ಪರಿಕರಗಳು ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ಸಿದ್ಧ ಮಾಡುತ್ತಾ ಇದ್ದಾಳೆ. ಹೊರಗಡೆ ಒಬ್ಬರು ಭವತಿ ಭಿಕ್ಷಾಂದೇಹಿ ಅಂತ ಅವರು ಕೇಳಿದ್ರು. ಬ್ರಾಹ್ಮಣರು ಬಂದು ಯಾರೂ ಇಲ್ಲ ಮನೆಯಲ್ಲಿ, ಅವರು ಸ್ನಾನ ಕೊಟ್ಟೋಗಿದ್ದಾರೆ, ಇವಳು ತುಂಬ ಗರ್ಭಿಣಿ, ದೇವರ ಮನೆಯಲ್ಲಿ ಇದ್ದಾಳೆ, ಇವಳು ರಂಗೋಲಿ ರಂಗೋಲಿ ಹಾಕ್ತಾ ಸಿದ್ಧ ಮಾಡ್ತಾ ಇದ್ದಾಳೆ. ಭವತಿ ಭಿಕ್ಷಾಂದೇಹಿ ಅಂತ ಅವ್ರು ಇನ್ನೊಂದ್ಸಲ ಕೂರು, ಇವಳು ದೇವರ ಮನೆಯಿಂದ ಧಾನ್ಯಾಗಾರಕ್ಕೆ ಹೋಗಿ ಧಾನ್ಯ ತಗೊಂಡು ನಿಧಾನಕ್ಕೆ ಬಂದು, ಗರ್ಭಿಣಿ ಅವಳು ಬೇಗ ನಡೆಯೋಂಗಿಲ್ಲ, ದೇವರ ಮನೆಯಿಂದ ಧಾನ್ಯಾಗಾರಕ್ಕೆ ಹೋಗಿ ಧಾನ್ಯಾಗಾರದಲ್ಲಿ ಮೊರದಲ್ಲಿ ಅಕ್ಕಿಯನ್ನು ತಗೊಂಡು ಹೊರಗಡೆ ಬಂದು ಹಾಕೋದ್ರಲ್ಲಿ ಸ್ವಲ್ಪ ಹೊತ್ತಾಗೋಯ್ತು. ಆ ಬಂದಿರತಕ್ಕಂತಹ ಬ್ರಾಹ್ಮಣನಿಗೆ ತುಂಬ ಕೋಪ ಬಂದ್ಬಿಡ್ತು. ಎಷ್ಟೊತ್ತಿಂದ ನಾನು ಕೂಗ್ತಾ ಇದ್ದೀನಿ, ಭೌತಿ ಭಿಕ್ಷಾಂದೇಹಿ ಭೌತಿ ಭಿಕ್ಷಾಂದೇಹಿ ಅಂತ, ನೀ ನನ್ನನ್ನು ಅಸಡ್ಡೆ ಮಾಡಿಬಿಟ್ಟಿದ್ಯಾ, ನಿನಗೆ ಆ ಮುಂದೆ ಹುಟ್ಟತಕ್ಕಂತಹ ಮಗುವಿನ ಮೇಲೆ ಗಮನ, ನಿನಗೆ ನನ್ನ ಮಗು ಹಿಂಗಿರುತ್ತೆ ಹಂಗಿರುತ್ತೆ ಅದು ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಹೆಂಡ ಗಂಡ ಬೇರೆ ಹೇಳಿಬಿಟ್ಟಿದ್ರು, ಅದರ ಮೇಲೆ ನಿನಗೆ ಗಮನ. ಬ್ರಾಹ್ಮಣರನ್ನ ಕಾಯಿಸಿದ್ಯಾ ನೀನು, ನಿನ್ನ ಗರ್ಭದಲ್ಲಿರ್ತಕ್ಕಂತಹ ಮಗು ಸತ್ತೋಗ್ಲಿ ಅಂತ ಶಾಪ ಕೊಟ್ಬಿಟ್ರು ಆ ಬಂದಿರತಕ್ಕಂತಹ ಬ್ರಾಹ್ಮಣ. ಇವಳಿಗೆ ತುಂಬ ದುಃಖ ಆಗೋಯ್ತು. ಇನ್ನೊಂದು ಎರಡು ಮೂರು ದಿವಸಕ್ಕೆ ನಾನು ಪ್ರಸವ ಆಗತ್ತೆ, ಒಳ್ಳೆ ಮಗ ಹುಟ್ಟುತ್ತಾನೆ ಅಂತ ಗಂಡ ಹೇಳಿದ್ರು, ಯಾವಾಗ ಹುಟ್ಟತ್ತೆ ಆ ಮಗು, ಯಾವಾಗ ಅದನ್ನು ನೋಡ್ತೀನಿ ಅಂತ ಅವಳು ಕಾದಿರ್ತಕ್ಕಂತಹ ಹೆಣ್ಣು ಮಗಳಿಗೆ, ನಿನ್ನ ಗರ್ಭದಲ್ಲೇ ಮಗು ಸತ್ತೋಗತ್ತೆ, ನೀನು ಸತ್ತ ಮಗುನೇ ಹಡಿಯೋದು ಅಂತ ಹೇಳಿಬಿಟ್ರು. ಎದೆ ಒಡೆದೋಯ್ತು ಇವಳಿಗೆ, ಆ ಭಿಕ್ಷ ಕೂಡ ಹಾಕಿಸ್ಕೊಳ್ಳಿಲ್ಲ, ಹಂಗೆ ದುರು ದುರು ನೋಡ್ಬಿಟ್ಟು ಹೊಟ್ಟೋಗ್ಬಿಟ್ರು ಬ್ರಾಹ್ಮಣನ ಹಿಂಗೆ ಕಾಯಿಸೋದು ಅಂತ. ಓ ಅಂತ ಅಳ್ತಾ ಇದ್ದಾಳೆ ಇವಳು. ಬಂದರು ಅವರು ಸ್ನಾನ ಮಾಡಿಕೊಂಡು ಕಶ್ಯಪ ಋಷಿಗಳು, ಕೇಳಿದ್ರು ಯಾಕೆ ಕೃಷ್ಣಂದು ಅಳ್ತಾ ಇದೆಯಾ ಎಲ್ಲ ಹೇಳಿದ್ರು. ಅವಳು ಹಿಂಗಾಯ್ತು ಹಿಂಗಾಯ್ತು. ಅವರು ತಮ್ಮ ಯೋಗ ಸಾಮರ್ಥ್ಯದಿಂದ ನೋಡಿದ್ರು ಒಂದ್ಸಲ, ನಾವು ಸಿ ಸಿ ಟಿ ವಿಯಲ್ಲಿ ನೋಡ್ತೀವಿ ನೋಡ್ರಿ, ಯಾರು ಮಡ್ಪಂಚೆ ತೊಗೊಂಡ್ರು, ಯಾರು ಮಗಟ ತೊಗೊಂಡ್ರು, ಯಾರು ನೀವು ಮಗಟ ಹಾಕ್ಬಿಟ್ಟು ಹೋಗಿದ್ದೆ ನೋಡಿ, ನಮ್ಗೆ ಗೊತ್ತಾಗಲ್ಲ, ಸಿ ಸಿ ಟಿ ವಿ ಆನ್ ಮಾಡಿ ನೋಡಿ, ನಿಮ್ಮ ಕಡೆಯವರೇ ತೊಗೊಂಡೋಗಿರೋದು, ನಮ್ಮ ಮನೆ ಬರ ಹಿಂಗೆ ಬ್ರಾಹ್ಮಣರು ನಾವು ತ್ರಿಕಾಲ ಜ್ಞಾನ ಇಲ್ಲಿ ಸದ್ಯ ವರ್ತಮಾನ ಕಾಲ ಜ್ಞಾನ, ಕೂತವ್ರನ್ನೇ ಒತ್ಕೊಂಡು ಹೋಗ್ತೀವಿ, ನಮ್ಗಂತ ಜ್ಞಾನ ಇರಲ್ಲ, ಅದ್ರ ಕೂತಿದ್ದಾರೆ ಅಂತಲೇ ಜ್ಞಾನ ಇಲ್ಲ, ಇನ್ನು ಭೂತ ಭವಿಷ್ಯತ್ತಿರಲಿ. ಅವ್ರು ಹಂಗಲ್ಲ ಕಶ್ಯಪ ಋಷಿಗಳು, ಒಂದ್ಸಲ ಹಿಂಗೆ ನೋಡಿದ್ರು ನೋಡಿ, ಹಿಂದೆ ಏನೇನಾಗಿದೆ ಎಲ್ಲ ಅವ್ರ ಮನಸ್ಸಿನಲ್ಲಿ ಆ ಸ್ಕ್ರೀನ್ ಮೇಲೆ ಬಂದಂಗೆ ಬರುತ್ತೆ ಸ್ಮೃತಿ ಪಟಲದಲ್ಲಿ, ಅದು ಅಪರೋಕ್ಷ ಜ್ಞಾನ ಹೊಂದಿರತಕ್ಕಂಥ ಸಾಮರ್ಥ್ಯ ಅದು. ಆಗ ಅವ್ರು ಹೇಳಿದ್ರು, ನೋಡು ಆ ಬಂದಿರತಕ್ಕಂತಹ ಬ್ರಾಹ್ಮಣ ಅವನು ನಿಜವಾದ ಬ್ರಾಹ್ಮಣ ಅಲ್ಲ, ಅವನು ಚಂದ್ರನ ಮಗ ಬುಧ, ಅವನು ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದ, ಹಾಗಾಗಿ ನಿನಗೆ ಬ್ರಾಹ್ಮಣರ ಶಾಪ ಏನು ಬಂದಿಲ್ಲ, ಯೋಚನೆ ಮಾಡಬೇಡ, ನಿನ್ನ ಮಗುಗೆ ಏನಾಗೋದಿಲ್ಲ. ಅವಳು ಹೇಳಿದ್ಲು, ಚಂದ್ರನ ಮಗ ಬುಧ ಅಂದರೆ ಇನ್ನೂ ಜಾಸ್ತಿ ಆಗೋಯ್ತಲ್ಲ ಅವರು ಕ್ವಾಲಿಟಿಗೆ, ದೇವತೆಗಳಾಗೋಗ್ಬಿಟ್ರು ಅವರು, ಬುಧ ದೇವತೆ, ಅವರು ಚಂದ್ರನಂದನ ಬುಧ, ದೇವತೆಗಳ ಮಾತು ಎಂದೂ ಸತ್ಯ ಮಾಡ್ತಾನೆ ಭಗವಂತ, ಸುಳ್ಳು ಮಾಡಿಸೋದಿಲ್ಲ, ಅವರು ಬಾಯಲ್ಲಿ ಬಂದ್ಬಿಟ್ಟಿದೆ ಈ ನನ್ನ ಮಗು ಸತ್ತೋಗಿದೆ ಅಂತಲೇ ಅವಳಿಗೆ ಮಾನಸಿಕವಾಗಿ ಬುದ್ಧಿ ಬಂದ್ಬಿಟ್ಟು, ಗರ್ಭದಲ್ಲೇ ಸತ್ತೋಗಿದೆ ನನ್ನ ಮಗು, ನಾನು ಸತ್ತ ಮಗುವನ್ನೇ ಹಡಿಯೋದು ಅಂತ ಅವಳು ಮನಸ್ಸಿನಲ್ಲಿ ಬೇರೂರು ಬಿಡುತ್ತದೆ. ಇವರೆಷ್ಟೋ ಸಮಾಧಾನ ಮಾಡಿದ್ರು, ಏ ಇಲ್ಲ ಯೋಚನೆ ಮಾಡಬೇಡ, ಜೀವಂತ ಕೂಸನ್ನೇ ಹಡಿತೀಯ, ಚೆನ್ನಾಗಿರುತ್ತೆ, ಅದು ಲೋಕವನ್ನು ಬೆಳಗುತ್ತಾರೆ, ಬೇಕಾದ ಸಮಾಧಾನ ಮಾಡಿದ್ರು. ಇಲ್ಲ ನೀವು ಸುಮ್ಮನೆ ನನ್ನ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ಹೇಳ್ತಾ ಇದ್ದೀರಾ, ಬ್ರಾಹ್ಮಣರ ಶಾಪ ಅದು ಚಂದ್ರನಂದನ ಬುಧಾನೇ ಆಗಿರಲಿ, ಅವರ ಶಾಪ ಸತ್ಯ ಆಗತ್ತೆ, ಸುಳ್ಳಾಗಲ್ಲ ಅಂತ ಅದೇ ಮೆಂಟಾಲಿಟಿ ಇಟ್ಕೊಂಬಿಟ್ಟಿವಳು. ಸರಿ, ಒಂಬತ್ತು ತಿಂಗಳಾದ ಮೇಲೆ ಹತ್ತನೇ ತಿಂಗಳಲ್ಲಿ ಹಡದ್ಲು, ಜೀವಂತ ಮಗುವನ್ನೇ ಹಡದ್ಲು. ಆದರೆ ಇವಳಿಗೆ ಆ ಬುದ್ಧಿ ಹೆಂಗೆ ಬಂದ್ಬಿಟ್ಟಿತ್ತು ಅಂದರೆ, ನನ್ನ ಅಂಡ ನನ್ನ ಗರ್ಭ ಅದು ಮೃತ ಆಗಿದೆ ಅಂತಲೇ ತಿಳ್ಕೊಂಬಿಟ್ಟಿದ್ಲು. ನನ್ನ ಗರ್ಭ ಅದು ಆ ಅಂಡ ಅಂದರೆ ಒಳಗಡೆ ಏನದು ಕೂಸಿದೆ ಅದು ಮೃತ ಆಗಿದೆ ಅಂತ ತಿಳ್ಕೊಂಡಿದ್ದರಿಂದ ಅವನಿಗೆ ಮಾರ್ತಾಂಡ ಅಂತ ಹೆಸರು ಸೂರ್ಯನಿಗೆ. ಮೃತವಾದ ಅಂಡದಿಂದ ಹುಟ್ಟಿದವನಾದ್ದರಿಂದ ಇವಳು ತಿಳ್ಕೊಂಡಿದ್ಲು ಹಂಗೆ, ಅದು ಮೃತ ಆಗಿರಲಿಲ್ಲ, ಅದಕ್ಕೆ ಮೃತ ಅಂಡ ಮಾರ್ತಾಂಡ ಅಂತ ಅದಕ್ಕೆ ಹೆಸರು. ಛಾಯಾ ಮಾರ್ತಾಂಡ ಸಂಭೂತಂ.
ಮಾರ್ತಾಂಡ ಅಂತ ಹೆಸರು ಸೂರ್ಯನಿಗೆ. ಆದರೆ ಭಗವಂತನ ಅನುಗ್ರಹದಿಂದ ಅದು ಬದುಕೊಂಡಿತ್ತದು. ಕಶ್ಯಪರಿಗೆ ಗೊತ್ತಿತ್ತು, ಒಳ್ಳೆ ಸುಂದರ ಕೂಸನ್ನು ಹಡಿದವಳು. ಏನದು ಸೂರ್ಯ ಮನೆಯಲ್ಲಿದ್ದಾನೆ ಅಂದರೆ ಏನರ್ಥ? ನೀವು ಜಾಸ್ತಿ ಹೈ ವೋಲ್ಟೇಜ್ ಬಲ್ಪ್ ಹಾಕಿದ್ರೆ ಸಾಕು ನಮಗೆ, ಆರು ಸ್ವಲ್ಪ ಚಿಕ್ಕದಾಕು ಸಾಕು, ಶಕೆ ಅಂತೀವಿ ನಾವು. ಸೂರ್ಯ ಮನೆ ಒಳಗಿದ್ರೆ ಇನ್ನೇನು ಗತಿ? ದಿನ ದಿನ ಕಳಿತಂಗೆ ಈ ಸೂರ್ಯ ಬೆಳೀತಾ ಇದ್ದಾನೆ, ಅವನ ಪ್ರಕಾಶನೂ ಜಾಸ್ತಿ ಆಗ್ತಾ ಇದೆ. ವಿಶ್ವಕರ್ಮ ತನ್ನ ಮಗಳು ಸನ್ನಾದೇವಿ ಅಂತ ಅವಳ ಹೆಸರು, ಅವಳನ್ನು ಕೊಟ್ಟು ಲಗ್ನ ಮಾಡಿದ ಈ ಸೂರ್ಯನಿಗೆ. ಸರಿ, ದಂಪತಿಗಳು ಅನ್ಯೋನ್ಯವಾಗಿದ್ದಾರೆ. ಒಳ್ಳೆ ತಾರುಣ್ಯಕ್ಕೆ ಬಂದ ಈ ಸೂರ್ಯ. ತಾರುಣ್ಯಕ್ಕೆ ಬಂದ ಮೇಲೆ ಇವನ ಪ್ರಕಾಶ ಇನ್ನೂ ಜಾಸ್ತಿ ಆಗುತ್ತೆ. ಒಳ್ಳೆ ವಯಸ್ಸಿಗೆ ಬಂದ್ಬಿಟ್ಟ ಅವನು. ಬೆಳೀತಾ ಏನು ಪ್ರಕಾಶ, ಜಜ್ವಲ್ಯಮಾನವಾಗುವ ಪ್ರಕಾಶ ಬಂದ್ಬಿಟ್ಟು. ಆ ಸೂರ್ಯ ಹತ್ರ ಬಂದರೆ ಸಾಕು ಈ ಸಂಜ್ಞಾದೇವಿಗೆ ಮೈಯೆಲ್ಲ ಬಿಸಿಯಾಗ್ಬಿಡೋದು. ಒಳ್ಳೆ ಬರ್ತಾ ಇವಳು ಕಪ್ಪಾಗಕ್ಕೆ ಶುರು ಮಾಡಿ, ಕಪ್ಪಾಗತ್ತಾವು ಹೆಂಡತಿ. ಬಿಸಿಲಲ್ಲಿ ಹೋಗಿ ಬಂದವ್ರ ಮುಖಾನೇ ಕಪ್ಪಾಗೋಗಿರುತ್ತೆ. ಇನ್ ಗಂಡ ಪಕ್ಕದಲ್ಲಿದ್ದಾನೆ ಅಂದರೆ ಇವರ ಮೈ ಬಣ್ಣ ಹೆಂಗಾಗಬೇಕು? ಒಂದಿನ ಕನ್ನಡಿ ನೋಡ್ಕೋತಾಳೆ, ಕಪ್ಪಗಾಗೋಗ್ಬಿಟ್ಟಿದ್ದಾಳೆ ಇವಳು. ಒಳ್ಳೆ ಬಂಗಾರದ ಬಣ್ಣ ಇವಳು, ಹೆಮ್ಮೆ ಬೇರೆ ಇತ್ತು ಇವಳಿಗೆ. ನಾನು ಇಂಥ ಒಳ್ಳೆ ಬಣ್ಣದವಳು ಅಂತ ಒಂದಿನ ನೋಡಿದ್ರೆ ಅಂಗಾರ ಬಣ್ಣ ಆಗ್ಬಿಟ್ಟಿದೆ. ಅವಳು ಹಿಂಗೆ ಆಲೋಚನೆ ಮಾಡಿದ್ರು, ಇವರೇನಾದರೂ ಹಿಂಗೆ ಇದ್ದರೆ ನಾನು ಪೂರ್ತಿ ಇಡ್ಲು ಮುಟ್ಟೆ ಥರ ಆಗ್ಬಿಡ್ತೀನಿ, ಇವ್ರ ಹತ್ರ ನಾನು ಇರೋಕ್ಕಾಗೋದಿಲ್ಲ ಅಂತ ಹೇಳಿ ತನ್ನ ಸಾಮರ್ಥ್ಯದಿಂದ, ತನ್ನ ನೆರಳಿನಿಂದ ತನ್ನಂತೆ ಇರತಕ್ಕಂತಹ ಒಬ್ಬ ಹೆಣ್ಣು ಮಗಳನ್ನು ಸೃಷ್ಟಿ ಮಾಡಿದವಳು. ನಾನು ಹೇಳಿದ್ದೀನಿ, ಭಗವಂತನೇ ಸೃಷ್ಟಿ ಮಾಡೋದು, ಸ್ವಂತ ಸಾಮರ್ಥ್ಯ ಯಾರಿಗೂ ಇಲ್ಲ ಅಂತ. ಅರ್ಥಾತ್ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು, ಅವರೆಲ್ಲ ದೇವತೆಗಳಾದ್ದರಿಂದ ತನ್ನಂತೆ ಇರತಕ್ಕಂತಹ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದ್ಲು. ಛಾಯಾ ಅಂತ ಅವಳ ಹೆಸರು, ತನ್ನ ನೆರಳಿನಿಂದ ನಿರ್ಮಾಣ ಮಾಡಿದ್ದರಿಂದ ಅವಳಿಗೆ ಛಾಯಾ ಅಂತ ಹೆಸರು. ಹಂಗೆ ಇದ್ಲು ನೋಡ್ರಿ ಅವಳು, ತದ್ರೂಪವಳು. ಸಂಜ್ಞಾದೇವಿ ಹೆಂಗಿದ್ಲು, ಛಾಯಾ ಹಂಗೆ ಇದ್ಲು. ಅವಳು ಕೈ ಮುಗಿದು ಕೇಳಿದ್ಲು ಇವಳಿಗೆ, ಯಾಕೆ ಸೃಷ್ಟಿ ಮಾಡಿದ್ವಿ ನನ್ನನ್ನು, ಏನಾಗಬೇಕಾಯ್ತು ನನ್ನಿಂದ? ಆಗ ಅವಳು ಹೇಳಿದ್ಲು, ನಾನು ನಮ್ಮಪ್ಪನ ಮನೆಗೆ ಹೊರಟೋಗ್ತೀನಿ, ನೀನು ನನ್ನ ಜಾಗದಲ್ಲಿ ಇದು ಅಂದವಳು. ನನ್ನ ಥರನೇ ಇದೆಯಾ ನೀನು? ನಮ್ಮ ಯಜಮಾನರು ನಾನು ಅಂತಲೇ ತಿಳ್ಕೊ, ಅವಳೇ ಒಂದು ರೂಪದಿಂದ ಹುಟ್ಟಿರ್ತಾಳೆ, ಏನು ತೊಂದರೆ ಇಲ್ಲ. ನನ್ನ ಥರನೇ ಇದೆಯಾ ನೀನು? ನಮ್ಮ ಯಜಮಾನರು ನಾನು ಅಂತಲೇ ತಿಳ್ಕೊಂಬಿಡ್ತಾರೆ ನಿನ್ನನ್ನು. ನೀನು ಇಲ್ಲಿ ಇದ್ದು ಬಿಡು, ನಾನು ನಮ್ಮ ಅಪ್ಪನ ಮನೆಗೆ ಹೊರಟೋಗ್ತೀನಿ ಅಂತ ಅವಳನ್ನು ಒಪ್ಪಿಸ್ಬಿಟ್ಲು. ಅವಳು ಹ್ಞೂ ಅಂದ್ಲು. ಆದರೆ ಒಂದು ಆಕಚಗ್ರಹಣಾನ್ ದೇವಿ ಅಶಾಪಂ ಮತ್ತು ಹರಹಸಿ, ಎಲ್ಲಿ ತನಕ ನಿನ್ನ ಗಂಡ ನನ್ನ ಕೂದಲನ್ನು ಹಿಡಿದು ನಿಜ ಹೇಳು ಇಲ್ಲದೆ ಇದ್ರೆ ನಿನಗೆ ಶಾಪ ಕೊಟ್ಬಿಡ್ತೀನಿ ಅಂತ ನನಗೆ ಹೆದರಿಸ್ತಾರೆ, ಅಲ್ಲಿ ತನಕ ನಾನು ಈ ಸುದ್ದಿಯನ್ನು ನಿಮ್ಮ ಯಜಮಾನರಿಗೆ ಹೇಳೋದಿಲ್ಲ. ನೀನು ಅಂತಲೇ ತಿಳ್ಕೊಂಬಿಡ್ತಾರೆ ನನ್ನ, ನಾನು ಹಂಗೆ ಇದ್ದು ಬಿಡ್ತೀನಿ. ಆದರೆ ನನ್ನ ಜಡೆಯನ್ನು ಹಿಡ್ಕೊಂಡು, ಕೇಶ ಕಚ ಅಂದರೆ ಕೂದಲು, ಆ ಕೂದಲನ್ನು ಹಿಡ್ಕೊಂಡು ನಿಮಗೆ ಶಾಪ ಕೊಟ್ಬಿಡ್ತೀನಿ ನಿಜ ಹೇಳು ಅಂತ ನನ್ನನ್ನು ಎಲ್ಲಿ ಹೆದರಿಸ್ತಾರೆ, ಯಾವತ್ತೂ ಹೆದರಿಸ್ತಾರೆ, ಅಲ್ಲಿ ತನಕ ನಾನು ಈ ವಿಷಯವನ್ನು ಅವ್ರು ಹೇಳೋದಿಲ್ಲ. ಗಚ್ಚ ದೇವಿ ಯಥಾ ಸುಖಂ, ನೀನು ಸುಖವಾಗಿ ನಿಮ್ಮ ತಂದೆ ಮನೆಗೆ ಹೋಗು, ನಾನು ಇರ್ತೀನಿ ನಿನ್ನ ಜಾಗದಲ್ಲಿ ಅಂತ ಹೇಳಿ ಈ ಛಾಯಾದೇವಿ ಸಂಜ್ಞಾದೇವಿಯನ್ನು ಕೊಟ್ಟು ಕಳಿಸ್ಬಿಟ್ಲು. ಈ ಸಂಜ್ಞಾದೇವಿ ವಿಶ್ವಕರ್ಮನ ಮಗಳು, ಅವ್ರ ಮನೆಗೆ ಬಂದರು, ಅಪ್ಪನ ಮನೆಗೆ ಬಂದವಳು. ಕೇಳಿದ್ರು ಅವರಪ್ಪ ಯಾಕೆ ಬಂದಿದೆಯಾ ಅಂತ ಕೇಳಿದ್ರು. ಇವಳೆಲ್ಲ ಹೇಳಿದ್ರು, ನೋಡಿ ನಮ್ಮ ಯಜಮಾನರು ತುಂಬ ಶಾಖ ತಟ್ಕೊಂಬ ಕಾಲ, ನನ್ನ ರೂಪ ಹೆಂಗಾಗೋಗಿದೆ ನೋಡ್ರಿ, ಹೆಂಗಿದ್ದವಳು ನಾನು. ವಿಶ್ವಕರ್ಮ ಸೇರಿಸ್ಲಿಲ್ಲ, ಮಗಳನ್ನು ಸೇರಿಸ್ಲಿಲ್ಲ. ಹಂಗೆಲ್ಲ ಬರಬಾರ್ದು, ಗಂಡನ ಮನೆಯಿಂದ ಬರಬಾರ್ದು. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಸುಖ ಆಗಲಿ, ಎಷ್ಟೇ ಮಾನಾಪಮಾನ ಆಗಲಿ, ಏನೇ ಆಗಲಿ, ಅಲ್ಲೇ ಇದ್ದು ಜಯಿಸಬೇಕೆ ಹೊರತು ಹಂಗೆ ಬಿಟ್ಟು ಬರಬಾರ್ದು. ನಾನು ನಿನ್ನನ್ನು ಸೇರಿಸೋದಿಲ್ಲ, ಅಲ್ಲೇ ಹೋಗ್ಬೇಕು ನೀನು ಅಂತ ಹೇಳ್ಬಿಟ್ಟು ಮನೆಗೆ ಸೇರಿಸ್ಕೊಳ್ಳಿಲ್ಲ ವಿಶ್ವಕರ್ಮ. ಈ ತಂದೆ ಸೇರಿಸ್ಲಿಲ್ಲ, ಅಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ ಇವಳಿಗೆ. ಅದೇನು ಸೂರ್ಯನ ಮೇಲೆ ಏನು ಕೋಪ ಇರಲಿಲ್ಲ, ದ್ವೇಷ ಇರಲಿಲ್ಲ, ಆದರೆ ಆ ಪ್ರಕಾಶ ತಡೆಯೋಕ್ಕಾಗಲಿಲ್ಲ, ಅದಕ್ಕೆ ಬಂದ್ಬಿಟ್ಟಿದ್ಲು ಅಷ್ಟೇ ಅವಳು. ಏನು ಮಾಡೋದು ಈಗ, ಅಲ್ಲಿ ಇರಕ್ಕೆ ಇಷ್ಟ ಇಲ್ಲ, ಈ ತಂದೆ ಸೇರಿಸ್ಲಿಲ್ಲ, ಅದಕ್ಕೆ ಅವಳು ಕುರುಕ್ಷೇತ್ರ ಕೊಟ್ಟೋದು ಸೀದ ತಪಸ್ಸು ಮಾಡೋಕ್ಕೆ, ಭಗವಂತನನ್ನು ಕುರಿತು ತಪಸ್ಸು ಮಾಡ್ತೀನಿ ಅಂತ ಹೇಳಿ ಕುರುಕ್ಷೇತ್ರ ಕೊಟ್ಟೋದ್ಲು ಅವಳು ಈಗ ಸಂಜ್ಞಾದೇವಿ.
ಮಹಾರೂಪವಂತೆ ಅವಳು ಯಾರಾದರೂ ನಾನು ಇದೇ ರೂಪದಲ್ಲಿ ಏಕಾಂಗಿಯಾಗಿ ತಪಸ್ಸು ಮಾಡುತ್ತಾ ಇದ್ದರೆ ಈ ದೈತ್ಯರು ರಾಕ್ಷಸರು ಉಪಟಳ ಕೊಡ್ತಾರೆ ಅಂತ ಹೇಳಿ ಅವಳು ಕುದುರೆಯ ರೂಪವನ್ನು ತಗೊಂಡು ತಪಸ್ಸು ಮಾಡಕ್ಕೆ ಶುರು ಮಾಡಿದಳು ಕುದುರೆ ರೂಪದಿಂದ ಭಗವಂತನನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದಾಳೆ ಕುರುಕ್ಷೇತ್ರದಲ್ಲಿ ಇತ್ತಲ ಕಡೆ ಏನಾಗಿದೆ ಅಂದ್ರೆ ಈ ಛಾಯಾದೇವಿ ಸಂಗಾದೇವಿಯ ಜಾಗದಲ್ಲಿ ಸೂರ್ಯನ ಮನೆ ನಿಂತುಬಿಟ್ಲು ಸೂರ್ಯ ಅವಳನ್ನೇ ಹೆಂಡತಿ ಅಂತ ತಿಳ್ಕೊಂಡ ಅವಳ ತರನೇ ಇದ್ದಳು ಅವಳು ಈ ಸಂಗಾದೇವಿಯಲ್ಲಿ ಸೂರ್ಯನಿಗೆ ಮೂರು ಜನ ಮಕ್ಕಳು ಅವನೇ ವೈವಸ್ವತಮನು ಸಂಗಾದೇವಿ ಆ ದೊಡ್ಡ ಹೆಂಡತಿಯಲ್ಲೇ ಹುಟ್ಟಿದ್ದವರು ಮೂರು ಜನ ಮಕ್ಕಳಾಗೋ ತನಕ ಇವಳಿದ್ಲು ವೈವಸ್ವತಮನು ವಿವಸ್ವಾನ್ ಅಂತ ಸೂರ್ಯನ ಹೆಸರು ಆ ವಿವಸ್ವಾನ್ನ ಮಗು ಮಗ ಆದ್ದರಿಂದ ಅವನು ವೈವಸ್ವತ ಆಮೇಲೆ ಹುಟ್ಟಿದವನೇ ಯಮ ಯಮುನ ಅವರಿಬ್ಬರು ಅವಳೇ ಜವಳಿಯವರು ಹೀಗೆ ಮೂರು ಜನ ಮಕ್ಕಳು ವೈವಸ್ವತಮನು ಯಮ ಯಮುನ ಆ ಮೂರು ಜನ ಮಕ್ಕಳನ್ನು ಈ ಛಾಯಾದೇವಿಗೆ ಒಪ್ಪಿಸ್ಬಿಟ್ಟು ಇವಳು ಹೋಗಿರ್ತಾಳೆ ನನ್ನ ಮೂರು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊ ಅಂತ ಹ್ಞೂ ಅಂದವಳು ನೋಡ್ಕೋತಾನೆ ಇದ್ಲು ಅವಳು ಅದೇ ಥರ ಚೆನ್ನಾಗಿ ನೋಡ್ಕೊಂಡು ಹಂಗೆ ಇದ್ದುಬಿಟ್ಲು ಸೂರ್ಯನಿಗೆ ಏನು ಗೊತ್ತೇ ಇಲ್ಲ ಹಂಗೆ ಇದ್ದುಬಿಟ್ಟ ಅವನು ನಾನು ಹೆಂಡ್ತೀನಿ ಅಂತ ತಿಳ್ಕೊಬಿಟ್ಟು ಆಮೇಲೆ ಏನಾಯಿತು ಅಂದರೆ ಇವಳಲ್ಲಿ ಮಕ್ಕಳು ಹುಟ್ಟಿದ್ರು ಇಬ್ರು ಇವನು ಮೊದಲನೇ ಇವನು ಸಾವರ್ಣಿ ಮನು ಅಂತ ಆ ಮನು ಇದ್ದಂಗೆ ಇದ್ದಂತೆ ಇವನು ಅದಕ್ಕೆ ಅವನಿಗೆ ಸಾವರ್ಣ ಮನು ಸಾವರ್ಣ ಅದೇ ಥರ ಬಣ್ಣ ಅದೇ ಥರ ಇದ್ದಂಥವನು ಅದಕ್ಕೆ ಅವನಿಗೆ ಸಾವರ್ಣ ಮನು ಅಂತ ಹೆಸರು ಆಮೇಲೆ ಅವನು ಶನೈಶ್ಚರ ಎರಡನೇ ಅವನು ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಛಾಯಾದೇವಿಯಲ್ಲಿ ಮಾರ್ತಾಂಡನಿಂದ ಹುಟ್ಟಿದವನು ಶ್ರೀ ಮಹಾರಾಜ ಎಲ್ಲಿ ತನಕ ತನ್ನಲ್ಲಿ ಮಕ್ಕಳು ಹುಟ್ಟೋದಿಲ್ಲ ಆ ಮೂರು ಮಕ್ಕಳನ್ನ ಬಹಳ ಚೆನ್ನಾಗಿ ನೋಡ್ಕೋತಾ ಇದ್ಲು ತನಗೇ ಮಕ್ಕಳಾದ ಮೇಲೆ ಇವಳು ಸ್ವಲ್ಪ ವ್ಯತ್ಯಾಸ ಮಾಡಕ್ಕೆ ಶುರು ಮಾಡಿದ್ಲು ಇವಳು ಅಂದರೆ ತನ್ನ ಎರಡು ಮಕ್ಕಳನ್ನು ತುಂಬ ಮುದ್ದಿನಿಂದ ಬೆಳೆಸೋದು ಆಹಾರ ಎಲ್ಲ ಪಲಾಲನೆ ಪೋಷಣೆ ಅವ್ರನ್ನ ಸ್ವಲ್ಪ ಪಕ್ಷಪಾತ ಮಾಡೋಕ್ಕೆ ಶುರು ಮಾಡಿಬಿಟ್ರು ಆ ವೈವಸ್ವತಮನು ಇದಾನಲ್ಲ ಅವನು ತುಂಬ ಒಳ್ಳೆಯವನು ಗೊತ್ತಿದೆ ಅವನಿಗೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ಆದರೂ ಸುಮ್ಮನೆ ಸಹಿಸ್ಕೊಂಡಿದ್ದ ಈ ಯಮಧರ್ಮರಾಜ ಇದಾನಲ್ಲ ಎರಡನೇ ಮಗ ಇವನು ಸ್ವಲ್ಪ ಕೋಪಿಷ್ಟ ಇವ ಅವನಿಗೆ ಅಮ್ಮ ಆದವಳು ಯಾಕೆ ಹೀಗೆ ಪಕ್ಷಪಾತ ಮಾಡ್ತಾಳೆ ಆ ಇಬ್ಬರಿಗೆ ಮಾತ್ರ ಬೇಕಾದಷ್ಟು ಅನ್ನ ವಸ್ತ್ರ ಆಭರಣ ಎಲ್ಲ ಕೊಡ್ತಾಳೆ ನಮಗೆ ಸ್ವಲ್ಪ ಧಿಕ್ಕಾರ ಮಾಡ್ತಾ ಇದ್ದಾಳೆ ಅಂತ ಇವನಿಗೆ ಕೋಪ ಬಂದ್ಬಿಡ್ತು ಯಮನಿಗೆ ಒಂದು ದಿವಸ ನಾನು ನಿಮಗೆ ಒದ್ದು ಬಿಡ್ತೀನಿ ಅಂತ ಬಾಯಲ್ಲಿ ಅಂದ್ಬಿಟ್ಟ ಹೀಗೆ ಮಾತುಕತೆ ಆಗೋಯ್ತು ಒದ್ದು ಬಿಡ್ತೀನಿ ನಿನಗೆ ಅಂದ್ಬಿಟ್ಟ ಅವಳಿಗೂ ಕೋಪ ಬಂದ್ಬಿಡ್ತು ಛಾಯಾದೇವಿಗೆ ಅಲ್ಲ ತಾಯಿಗೆ ನೀನು ಒದಿತೀನಿ ಅಂತ ಹೇಳ್ತೀಯಲ್ಲ ನಿನ್ನ ಎರಡು ಕಾಲುಗಳು ಬಿದ್ದೋಗ್ಲಿ ಅಂತ ಶಾಪ ಕೊಟ್ಬಿಟ್ಲು ಅವಳು ಈ ಯಮಧರ್ಮರಾಜರ ಎರಡು ಕಾಲುಗಳು ಸ್ವಾಧೀನ ತಪ್ಪಿ ಹಿಂಗೆ ನೇತಾಡಕ್ಕೆ ಶುರು ಮಾಡ್ಬಿಟ್ರು ಸೀದಾ ಸೂರ್ಯನ ಹತ್ರ ಹೋದ ಇವನು ಯಮ ತಂದೆ ಹತ್ರ ಹೋದ ನೋಡಿ ಹಿಂಗಾಗೋಯ್ತು ಅಮ್ಮ ಶಾಪ ಕೊಟ್ಬಿಟ್ಲು ನನ್ನ ಎರಡು ಕಾಲುಗಳು ಸ್ವಾಧೀನನೇ ಇದೆ ಹಿಂಗೆ ಅಲ್ಲಾಡ್ತಾ ಇದೆ ಇದು ಓ ಅಂತ ಅಳಕ್ಕೆ ಶುರು ಮಾಡ್ಬಿಟ್ಟ ಇವನು ಈ ಯಮಧರ್ಮರಾಜ ಯಾಕೆ ಅಂತ ಕೇಳ್ದ ಅವನು ಸೂರ್ಯ ಯಾಕೆ ಅಮ್ಮ ಯಾಕೆ ಶಾಪ ಕೊಟ್ಲು ಇಲ್ಲ ಹೇಳಿದ ಹಿಂಗೆ ನಿಂಗೆ ಅವಳು ಪಕ್ಷಪಾತ ಮಾಡ್ತಾಳೆ ಆ ಮೂರು ಮಕ್ಕಳಿಗೆ ಅವ ಇಬ್ಬರು ಮಕ್ಕಳಿಗೆ ತುಂಬ ಕೊಡ್ತಾಳೆ ನಮಗೇನು ಕೊಡೋದೇ ಇಲ್ಲ ನಾನು ತಡೆಯೋಕ್ಕಾಗಲಿಲ್ಲ ಒದ್ದು ಬಿಡ್ತೀನಿ ಅಂದೆ ಅಮ್ಮಂಗೆ ಆಗ ಸೂರ್ಯ ಒಂದು ಮಾತಾಡ್ತಾನೆ ಅಪತ್ಯಂ ದುರಪತ್ಯಂ ಸ್ಯಾತ್ ಕುಜನನಿ ನಭವೇತ್ ಅಂಬಾ ಕುಮಾಂಬಾ ನಭವೇತ್ ಕದಾಪಿ ನಾಂಬಾ ಕುಮತಿ ಭವೇತ್ ಮಕ್ಕಳು ಕೆಟ್ಟ ಮಕ್ಕಳಾಗ್ತಾರೆ ಹೊರತು ತಾಯಿ ಯಾವತ್ತು ಕೆಟ್ಟೋಳಾಗೋದಿಲ್ಲ ನಾಂಬಾ ಕುಜನನಿ ಭವೇ ಅಪತ್ಯಂ ದುರಪತ್ಯಂ ಸ್ಯಾತ್ ನಾಂಬಾ ಕುಜನನಿ ಭವೇ ಮಕ್ಕಳು ಬೇಕಾದ್ರೆ ಕೆಟ್ಟೋರಾಗ್ಬೋದು ತಾಯಿ ಕೆಟ್ಟೋರಾಗಲ್ಲ ಯಾವತ್ತು ನಿಮ್ಮ ಅಮ್ಮಂಗೆ ನೀನು ಒದಿತೀನಿ ಅಂತ ಹೇಳಿದ್ದು ತಪ್ಪಲ್ವಾ ತಪ್ಪು ಮಾಡಿದ್ದೀನಿ ನೀನು ಯಮ ಹಂಗೆ ಹೇಳಬಾರ್ದಾಯ್ತು ಅಮ್ಮಂಗೆ ಹೇಳಬಾರ್ದಾಯ್ತು ನಂಗೆ ಬಂದು ಹೇಳಬೇಕಾಯ್ತು ನೀನು
ಅಮ್ಮ ಹೀಗೆ ಪಕ್ಷಪಾತ ಮಾಡ್ತಾಳೆ ನಂಗೆ ಹೇಳಬೇಕಾಯ್ತು ನಾನು ಅವಳನ್ನು ಹೇಳ್ತೇನೆ ನೀವು ಬದಿತೀನಿ ಅಂದಿಲ್ಲ ನಿಮ್ಮ ಅಮ್ಮಂಗೆ ಮಕ್ಕಳು ಕೆಟ್ಟವರಾಗ್ತಾರೆ ಹೊರತು ತಾಯಿ ಕೆಟ್ಟವರಾಗೋದಿಲ್ಲ ಯಾವತ್ತೂ ಮತ್ತೇನು ಮಾಡಲಿ ಶಾಪ ಬಂದ್ಬಿಡುತ್ತಲ್ಲ ಅಂದಾಗ ಆಗ ಸೂರ್ಯ ಹೇಳಿದ ಒಂದು ಕೆಲಸ ಮಾಡು ನಿನ್ನ ಆ ಕಾಲಿನ ಒಳಗಡೆ ಇರತಕ್ಕಂತ ಅದು ಮಾಂಸ ಏನಿದೆ ಅದನ್ನೆಲ್ಲ ಕ್ರಿಮಿಗಳು ತಿಂದು ಬಿಡುತ್ತೆ ಆ ಕೆಟ್ಟ ಮಾಂಸ ಅಂದ್ರೆ ಶಾಪ ನಿಮಿತ್ತಕವಾಗಿ ಏನದು ಬಂದಿದೆ ಆ ಅಷ್ಟು ಮಾಂಸ ಎಲ್ಲ ಕ್ರಿಮಿಗಳು ತಿಂದು ಬಿಡುತ್ತೆ ಭೂಲೋಕಕ್ಕೆ ತೊಂಡ ಹೋಗ್ಬಿಡುತ್ತೆ ಅದು ಆಮೇಲೆ ನಿಮಗೆ ಮತ್ತೆ ಬೇರೆ ಕಾಲು ಬರುತ್ತೆ ಯೋಚನೆ ಮಾಡಬೇಡ ಇಷ್ಟು ಅನುಗ್ರಹ ಮಾಡ್ತೀನಿ ನಿಮಗೆ ಬರುತ್ತೆ ಕಾಲು ಯೋಚನೆ ಮಾಡಬೇಡ ಅಂತ ಹೇಳಿ ಆಮೇಲೆ ಸೂರ್ಯ ಆಲೋಚನೆ ಮಾಡಿದ ಅವನು ಕಳಿಸ್ಬಿಟ್ಟ ಅವನ ಯಾಮ ನೀನು ಹೋಗು ಅಂತ ಆಮೇಲೆ ಸೂರ್ಯ ಆಲೋಚನೆ ಮಾಡಿದ ಯಾಕೆ ಇವಳು ಪಕ್ಷಪಾತ ಮಾಡ್ತಾ ಇದ್ದಾಳೆ ನನ್ನ ಹೆಂಡತಿ ಅಂತ ಕರೆದ ಅವಳನ್ನು ಬಾಯಿಗಿಲಿಂದ ಇವಳಿಗೆ ಹೆದರಿಕೆ ಆಗೋಯ್ತು ಸ್ವಲ್ಪ ಜೋರಾಗಿ ಮಾತಾಡ್ದ ನೀನೇನು ಆ ಮೂರು ಮಕ್ಕಳಿಗೆ ತಿರಸ್ಕಾರ ಮಾಡ್ತಿರ್ತೆ ಈ ಎರಡು ಮಕ್ಕಳನ್ನು ತುಂಬ ಪೋಷಣೆ ಮಾಡ್ತಿರ್ತೆ ಹೀಗೆ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಲ್ಲಿ ಪಕ್ಷಪಾತ ಮಾಡ್ಬೋದಾ ಅಂತ ಕೇಳಿದಾಗ ಇವಳಿಗೆ ಸ್ವಲ್ಪ ಭಯ ಅಂತ ಬಿಡ್ತು ತೊದಲು ಮಾತಾಡೋಕ್ಕೆ ಶುರು ಮಾಡ್ಬಿಟ್ಲು ಇವಳು ಛಾಯ ಆವಾಗ ಅವನಿಗೆ ಇನ್ನೂ ಸಂಶಯ ಬಂದ್ಬಿಡ್ತು ಆ ಕೂದಲು ಹಿಡ್ಕೊಂಡ ಅವನು ಸೂರ್ಯ ಕೂದಲು ಹಿಡ್ಕೊಂಡು ಕೇಳ್ದ ನಿಂಗ್ಯಾಕೋ ಮಾತು ತೊರಲ್ತಾ ಇದ್ದೀನಿ ನೀನೇನೋ ತಪ್ಪು ಮಾಡಿದ್ಯಾ ಏನು ಹೇಳು ಇಲ್ಲದೆ ಇದ್ರೆ ನಿಂಗೆ ಶಾಪ ಕೊಟ್ಬಿಡ್ತೀನಿ ಅಂದಾಗ ಆಗ ಅವಳು ಹೇಳ್ಬಿಟ್ಟು ಅವಳು ಹೇಳಿದ್ದು ಎಲ್ಲಿ ತನಕ ನಿನ್ನ ಗಂಡ ನನ್ನ ಕೂದಲು ಹಿಡ್ಕೊಂಡು ಶಾಪ ಕೊಡ್ತೀನಿ ಅಂತ ನನಗೆ ಹೆದರ್ಸಲ್ಲ ಅಲ್ಲಿ ತನಕ ಹೇಳಲ್ಲ ಅಂತ ಹೇಳಿದ್ಲು ಕೂದಲು ಹಿಡ್ಕೊಂಡು ಕೇಳೇಬಿಟ್ಟ ಅವನು ಸೂರ್ಯ ಆಗ ಅವಳು ಹೇಳ್ಬಿಟ್ಲು ನಾನು ನಿಮ್ಮ ಪತ್ನಿ ಅಲ್ಲ ನಿಮ್ಮ ಪತ್ನಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಛಾಯಾ ಅಂತ ನಾನು ಬೇರೆ ಹೆಣ್ಣು ಮಗಳು ನಿಮ್ಮ ಪ್ರಕಾಶವನ್ನು ತಡೀಲಾರದೆ ಅವಳು ಹೊಟ್ಟೋಗಿದ್ದಾಳೆ ತಂದೆ ಮನೆಗೆ ನಾನು ಅವಳ ಜಾಗದಲ್ಲಿದ್ದೀನಿ ಛಾಯಾ ಅಂತ ನನ್ನ ಹೆಸರು ಆವಾಗ ಗೊತ್ತಾಯಿತು ಸೂರ್ಯನಿಗೆ ಸರಿ ಸೀದ ತಾನು ಮಾವನ ಮನೆಗೆ ಹೋದ ವಿಶ್ವಕರ್ಮನ ಮಾವನ ಮನೆಗೆ ಇಲ್ಲಿ ನನ್ನ ಹೆಂಡತಿ ಬಂದಿಯಾಳಾಗಲಿ ಆಗ ಅವನು ವಿಶ್ವಕರ್ಮ ಹೇಳ್ದ ಬಂದಿದ್ಲು ಆದರೆ ನಾವು ಸೇರಿಸ್ಲಿಲ್ಲ ಹಂಗೆ ಹಂಗೆ ಬರಬಾರ್ದು ಗಂಡನ ಜೊತೆ ಜಗಳ ಆಡಿಕೊಂಡು ಬರಬಾರ್ದು ಅಲ್ಲೇ ಇರಬೇಕು ನಾವು ಸೇರಿಸ್ತಿಲ್ಲ ಮತ್ತೆ ಎಲ್ಲಿ ಅಂತ ಹೇಳಿದ ನೋಡು ಕುರುಕ್ಷೇತ್ರದಲ್ಲಿ ಅವಳು ತಪಸ್ಸು ಮಾಡ್ತಾ ಇದ್ದಾಳೆ ನೀನು ಅಲ್ಲಿ ಹೋಗು ಆದರೆ ಒಂದು ಮಾತು ಸೂರ್ಯ ನಿನ್ನ ಪ್ರಕಾಶವನ್ನು ತಡೆಯೋಕ್ಕೆ ನನ್ನ ಮಗಳಿಗೆ ಆಗ್ತಾ ಇಲ್ಲ ನಿನ್ನ ಮೇಲೆ ಏನು ದ್ವೇಷ ಇಲ್ಲ ನಿನ್ನ ಅಂತರ್ಯಾಮಿಯಾದ ಭಗವಂತನನ್ನೇ ಅವಳು ತಪಸ್ಸು ಮಾಡ್ತಾ ಇರೋದು ಆದರೆ ನಿಂಗೆ ಇಷ್ಟೊಂದು ಪ್ರಕಾಶ ಇದ್ದರೆ ನನ್ನ ಮಗಳು ನಿನ್ನ ಜೊತೆ ಸಂಸಾರ ಮಾಡೋಕ್ಕೆ ಜೀವನ ಮಾಡೋಕ್ಕಾಗೋದಿಲ್ಲ ನೀನು ಒಪ್ಪಿಗೆ ಕೊಟ್ಟರೆ ನಿನ್ನ ಸ್ವಲ್ಪ ಟ್ರಿಮ್ ಮಾಡ್ತೀನಿ ಎಂದ ಅವನು ವಿಶ್ವಕರ್ಮ ಹ್ಞೂ ಅಂದ ಅವನು ಈ ಕೋಚ್ ಕೋಚಾಗಿತ್ತು ಸೂರ್ಯ ಮಂಡಲ ಇವತ್ತು ಗುಂಡು ಹೆಂಗಿದೆಯಲ್ಲ ಹಂಗಿರಲಿಲ್ಲ ಅದು ಮೊದಲು ಹಿಂಗೆ ಕೋಚ್ ಕೋಚಾಗಿತ್ತು ಅವನು ವಿಶ್ವಕರ್ಮ ಕಾರ್ಪೆಂಟ್ರ್ ಅವನು ದೇವತೆಗಳ ಕಾರ್ಪೆಂಟ್ರ್ ಅವನು ನೀನೇನಾದರೂ ಒಪ್ಕೊಂಡ್ರೆ ನಿನ್ನನ್ನು ಸ್ವಲ್ಪ ಟ್ರಿಮ್ ಮಾಡಿಬಿಡ್ತೀನಿ ಹ್ಞೂ ಅಂದ ಅವನು ಸೂರ್ಯನ್ನೆಲ್ಲ ಮಾಡಿದ್ದು ಆ ಸೂರ್ಯನ ಮಂಡಲವನ್ನು ಅದು ಜಡ ಪದಾರ್ಥ ಅದು ನಮ್ಮ ದೇಹ ಇದ್ದಂಗೆ ಅದು ಈಗ ಎಕ್ಸ್ಟ್ರಾ ಗ್ರೋತ್ ಆಗಿದ್ದರೆ ನಾವು ಆಪರೇಷನ್ ಮಾಡಿ ತೆಕ್ಕೊಂಡ್ಬಿಡ್ತೀವೋ ಇಲ್ವೋ ಆರು ಬೆರಳು ಎರಡ ಇದ್ರೆ ತೆಗೆಸ್ಬಿಡ್ತೀವೋ ಇಲ್ವೋ ಹಾಗೆ ಆ ಮಂಡಲವನ್ನು ಟ್ರಿಮ್ ಮಾಡಿಬಿಡ್ತೀನಿ ಹಿಂದ ಅವನು ಹ್ಞೂ ಅಂದ ಅವನು ಆ ಕೋಚ್ ಕೋಚ್ ಆಗಿರೋದೆಲ್ಲ ತಾನು ಸಹನೆ ಹಿಡಿದ್ಬಿಟ್ಟ ಅವನು ವಿಶ್ವಕರ್ಮ ಗುಂಡು ಮಾಡ್ಬಿಟ್ಟ ಐಷ್ಕರ್ಮ ಓಡಿಸ್ಕೊಂಡು ನೋಡಿ ಗುಂಡು ಹಿಂಗಿರ್ತಾರೆ ಎಕ್ಸ್ಟ್ರಾ ಕೂದಲೆಲ್ಲ ಹೊಟ್ಟೋಗ್ಬಿಟ್ರೆ ಗುಡ್ಚಿ ಗುಂಡು ಕಾಯಿಸ್ತಾರೆ ಹಂಗೆ ಮಾಡ್ಬಿಟ್ಟ ಅವನು ಅಷ್ಟು ಪೋರ್ಷನ್ ಹೊಟ್ಟೋಯ್ತಲ್ಲ ಈಗ ಸ್ವಲ್ಪ ಟಾಲರಬಲ್ ಪ್ರಕಾಶ ಆಯ್ತು ಒಂದು ಆ ಎಕ್ಸ್ಟ್ರಾ ಎಲ್ಲ ತೆಗೆದಾಕ್ಬಿಟ್ಟ ಜಾಸ್ತಿ ಪ್ರಕಾಶ ಎಲ್ಲ ಹೋಗಿ ಸ್ವಲ್ಪ ಸಹನೀಯ ಪ್ರಕಾಶ ಬಂತು ಅವನಿಗೆ ಸೂರ್ಯನಿಗೆ ಈಗ ನೋಡು ಹೋಗು ನನ್ನ ನಿನ್ನ ಹೆಂಡತಿ ಬರ್ತಾಳೆ ಇಂದ ಆ ಎಕ್ಸ್ಟ್ರಾ ತುಣುಕುಗಳೇ ಎಲ್ಲ ಆ ದ್ವಾದಶ ಆದಿತ್ಯರು ಅಂತ ಆಗಿರೋದು ಅಂತ ಹರಿವಂಶ ಹೇಳುತ್ತೆ ಅದೇ ಅವನಿಂದ ಉತ್ಪನ್ನ ಆಗಿರ್ತಕ್ಕಂಥದ್ದು ಅದೆಲ್ಲ ಚಿಕ್ಕ ಚಿಕ್ಕ ಚೂರುಗಳು ತುಣುಕುಗಳು ಈಗ ಒಳ್ಳೆ ಚೆನ್ನಾಗಿ ಕಾಣಕ್ಕೆ ಶುರು ಮಾಡಿದ ಅವನು ಸೂರ್ಯ ಗುಂಡಿಗೆ ಈಗ ಅವನು ಹರಿಯಾದ ಹೋದ ಕುರುಕ್ಷೇತ್ರಕ್ಕೆ ಅವಳು ಕುದುರೆ ರೂಪದಲ್ಲಿ ತಪಸ್ಸು ಮಾಡ್ತಾ ಇದ್ಲು ಅದಕ್ಕೆ ಇವನು ಕುದುರೆ ರೂಪನೇ ತಗೊಂಡು ಹೋದ ಇವನು ಸೂರ್ಯ ಆ ಕುದುರೆ ರೂಪದಲ್ಲಿರ್ತಕ್ಕಂಥ ಸೂರ್ಯನಿಂದ ಕುದುರೆ ರೂಪದಲ್ಲಿ ಇರತಕ್ಕಂತಹ ಸಂಜ್ಞಾದೇವಿಯಲ್ಲಿ ಉತ್ಪನ್ನವಾಗಿರ್ತಕ್ಕಂಥವರೇ ಇವರು ಅಶ್ವಿನಿ ದೇವತೆಗಳು ಅವರೆಲ್ಲ ದರ್ಶನ ಮಾತ್ರದಿಂದಲೇ ಸೃಷ್ಟಿಯಾಗ ಆ ಕುದುರೆ ರೂಪದಲ್ಲಿ ಅಶ್ವಿನಿ ಅಂದರೆ ಹೆಣ್ಣು ಕುದುರೆ ಅಂತ ಸಂಸ್ಕೃತದಲ್ಲಿ
ಅಶ್ವಿನಿ ಅಂತ ಕರೀತಾರೆ, ಹೆಣ್ಣು ಕುದುರೆಗೆ ಅಶ್ವಿನಿ ಅಂತ ಕರೀತಾರೆ. ಆ ಹೆಣ್ಣು ಕುದುರೆಯ ರೂಪದಲ್ಲಿದ್ದ ಸಂಗಾದೇವಿಯಿಂದ ಕುದುರೆ ರೂಪದಲ್ಲಿದ್ದ ಈ ಮಾರ್ತಾಂಡನಿಂದ ಉತ್ಪನ್ನವಾಗಿರೋದರಿಂದ ಅವರಿಬ್ಬರಿಗೆ ಅದು ಮೂಗಿನ ಹೊಳ್ಳೆಯಿಂದ ಹುಟ್ಟಿದವರು ಅವರಿಬ್ಬರು. ಅಂದರೆ ಕುದುರೆಯ ರೂಪದಲ್ಲಿದ್ದ ಸಂಗಾದೇವಿಯ ಎರಡು ಮೂಗಿನ ನಾಸಿಕದ ಪುಟದಿಂದ ಉತ್ಪನ್ನರಾದ್ದರಿಂದ ಅವರಿಗೆ ಅಶ್ವಿನಿ ದೇವತೆಗಳು ಅಂತ ಹೆಸರು. ಅಲ್ಲಿ ಉತ್ಪನ್ನ ಆಗಿದ್ದವರು ನಾಸತ್ಯ ದಸರಾ. ಹೀಗೆ ಅಲ್ಲಿ ಕುದುರೆ ರೂಪ, ಅದಕ್ಕೆ ಅಶ್ವಿನಿ ಅಂತ ಹೆಸರು. ಆ ಅಶ್ವಿನಿ ನಾಮಕ ಕುದುರೆಯಿಂದ ಉತ್ಪನ್ನರಾದ್ದರಿಂದ ಅವ್ರಿಗೆ ಅಶ್ವಿನಿ ದೇವತೆಗಳು ಅಂತ ಕರೀತಾರೆ. ಅಲ್ಲಿ ಉತ್ಪನ್ನರಾಗಿರ್ತಕ್ಕಂಥವರು ಆಮೇಲೆ ಬಂದ್ಲು ಅವಳು ಮನೆಗೆ. ಇದು ಸೂರ್ಯನ ಸಂಸಾರದ ಕಥೆ ಹರಿವಂಶದಲ್ಲಿ ಇಷ್ಟು ವೈಭವದಿಂದ ಹೇಳ್ತಾರೆ ನೋಡ್ರಿ. ಎಲ್ಲರೂ ಕೂಡ ಮಹಾನುಭಾವರಾಗಿಬಿಟ್ರು ನೋಡ್ರಿ. ಮೊದಲನೇ ಹೆಂಡತಿಯಲ್ಲಿ ಉತ್ಪನ್ನರಾಗಿರ್ತಕ್ಕಂಥ ವೈವಸ್ವತವನು ಈ ಮನುವಿಗೆ ಅವನು ಈ ಮನ್ವಂತರಕ್ಕೆ ಅಭಿಮಾನಿ. ವೈವಸ್ವತವನು ಅಂತರ ಮನು ಆಗ್ಬಿಟ್ಟ ಅವನು. ಯಮಧರ್ಮರಾಜ ಅವನು ಪಿತೃದೇವತೆಗಳಿಗೆಲ್ಲ ನಿಯಾಮಕನಾಗಿ ಅಧಿಪತಿಯಾಗಿ ಯಮಲೋಕಕ್ಕೆ ಅಧಿಪತಿಯಾಗಿ ಭಗವಂತನ ಆಜ್ಞಾನುಸಾರ ಪಾಪ ಮಾಡಿರ್ತಕ್ಕಂತಹ ಜೀವರಾಶಿಗಳಿಗೆ ಪಾಪಕ್ಕೆ ತಕ್ಕಂತೆ ಶಿಕ್ಷೆಯನ್ನು ಕೊಡ್ತಕ್ಕಂತಹ ಯಮಲೋಕಕ್ಕೆ ಪಿತೃಣಾಮ್ ಅಧಿಪತಿ ಬಬುವ ಸಹ ಯಮ. ಇನ್ನು ಯಮುನಾದೇವಿ ಅಂತಕ್ಕಂಥವಳು ಲೋಕಪಾವನಿಯಾಗಿರ್ತಕ್ಕಂತಹ ನದಿಯಾಗಿ ಹರಿದು ಬಿಟ್ಲು ಅವಳು. ಗಂಗಾ ನದಿಯ ನಂತರದಲ್ಲಿ ಯಮುನಾ ನದಿಗೆ ಸ್ನಾನ ಅದು ಗೋದಾವರಿ ನಂತರದಲ್ಲಿ. ಇನ್ನು ಅವರು ಮೂರು ಮಕ್ಕಳು ಮಹಾನುಭಾವರಾಗಿಬಿಟ್ರು. ಇವನು ಸಾವರ್ಣಿಮನು, ಅವನು ಮುಂದೆ ವೈವತ್ಸುತವನು ಆದಮೇಲೆ ಮುಂದೆ ಸಾವರ್ಣಿ ಮನ್ವಂತರ ಅಂತ ಬರುತ್ತೆ. ಅದಕ್ಕೆ ಮನ್ವಂತರಾಧಿಪತಿ ಅವನು. ಇನ್ನು ಶನೈಶ್ಚರ ಅಂತೂ ಗ್ರಹದಲ್ಲಿ ಸೇರ್ಕೊಂಬಿಟ್ಟ ಅವ. ನವಗ್ರಹಗಳಲ್ಲಿ ಶನೈಶ್ಚರ ಸೇರಿಕೊಂಡು ಗ್ರಹಗಳ ಆಗಿ ಒಳ್ಳೆ ಅವರವರ ಭಗವಂತನ ಭಕ್ತಿಯಂತೆ ಅವರಿಗೆ ಫಲವನ್ನು ಕೊಡ್ತಾನೆ. ಶನೈಶ್ಚರ ಬರೀ ಕೆಟ್ಟ ಗ್ರಹ ಅಂತ ತಿಳ್ಕೊಂಬಿಡ್ಬೇಡ್ರಿ. ಚರಿಕಾಟ ಅಂತ ಹೇಳಿ ಅವರು ಬಯ್ಯೋ ಗ್ರಹ ಅಂತಲ್ಲ, ಶನಿದೇವರು ಅನುಗ್ರಹ ಮಾಡಿದ್ರೆ ಅಷ್ಟು ವರ್ಷ ತುಂಬ ಚೆನ್ನಾಗಿರ್ತೀವಂತೆ. ಶನಿಗೆ ಅದು ಉಭಯತಾಪಿ ಅವನು, ಭಗವಂತನ ಆಜ್ಞೆಯಂತೆ ಅವನು ಇವರಿಗೆ ಕೆಟ್ಟದ್ದು ಒಳ್ಳೆಯದು ಎರಡೂ ಮಾಡ್ತಾನೆ. ಉಚ್ಚ ಸ್ಥಿತಿಯಲ್ಲಿ ಶನಿ ಬಂದುಬಿಟ್ರೆ ಮಹಾಸಮ್ರಾಟ ಆಗ್ಬಿಡ್ತಾನ ಅವನು. ಹೀಗೆ ಅವರವರ ಯೋಗ್ಯತಾನುಸಾರವಾಗಿ ಅನುಗ್ರಹ ಮಾಡತಕ್ಕಂತಹ ಶನೈಶ್ಚರ ಗ್ರಹ ಉತ್ಕೃಷ್ಟವಾಗಿರ್ತಕ್ಕಂಥ ಅಷ್ಟೂ ಜನ ಮಕ್ಕಳು ಅಶ್ವಿನಿ ದೇವತೆಗಳು ದೇವ ವೈದ್ಯರಾಗಿಬಿಟ್ರು ಅವರು. ಹೀಗೆ ಪ್ರತಿಯೊಬ್ಬರು ಸೂರ್ಯನ ಸಂತಾನ ಅತ್ಯದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ಜಗತ್ತಿನಲ್ಲಿ ಪ್ರವೃತ್ತವಾಯಿತು ಅಂತ ಆ ಸೂರ್ಯನ ಕಥೆಯನ್ನು ಕೂಡ ಹರಿವಂಶದಲ್ಲಿ ಹೇಳಿ ಆ ವಂಶದಲ್ಲಿ ಬಂದಿರತಕ್ಕಂಥವನೇ ನೋಡಿ ಈಗ ಶುರುವಾಯಿತು ಸೂರ್ಯನ ಕಥೆ. ಇಷ್ಟು ಹೇಳಿ ಸೂರ್ಯವಂಶದ ಕಥೆ ಹೇಳ್ತಾ ಇದೆ. ಅರ್ಥಾತ್ ಅವನ ವಂಶದಲ್ಲಿ ಯಾರ್ಯಾರು ಬಂದರು, ಸೂರ್ಯನ ಒಳಗಿದ್ದು ಭಗವಂತ ಏನು ಸೃಷ್ಟಿ ಮಾಡ್ತಾನೆ. ಅಂತರ್ಯಾಮಿ ನಾನು ನಿನ್ನೆ ಹೇಳಿದ್ದೆ ದ್ವಾರ ಸೃಷ್ಟಿ ಅಂತ ಕರೀತಾರೆ. ಇದಕ್ಕೆಲ್ಲ ನೇರ ಸಾಕ್ಷಾತ್ ಸೃಷ್ಟಿ ಭಗವಂತನಿಂದ ಕೆಲವು, ಬ್ರಹ್ಮದೇವರ ಒಳಗಿದ್ದು ಮಾಡುವುದು ಕೆಲವು, ಕಶ್ಯಪ ಋಷಿಗಳ ಒಳಗಿದ್ದು ಮಾಡುವುದು ಕೆಲವು, ದಕ್ಷ ಪ್ರಜಾಪತಿಯ ಒಳಗಿದ್ದು ಮಾಡುವುದು ಕೆಲವು, ಕಶ್ಯಪ ಋಷಿಗಳ ಒಳಗಿದ್ದು ಮಾಡುವುದು ಕೆಲವು, ವೈವಸ್ವತಮನ್ವಯನಿಗಿದ್ದು ಮಾಡುವುದು ಕೆಲವು, ಈ ಸೂರ್ಯನ ಒಳಗಿದ್ದು ಮಾಡುವುದು ಸೃಷ್ಟಿ ಕೆಲವು. ಇದಕ್ಕೆಲ್ಲ ದ್ವಾರ ಸೃಷ್ಟಿ ಅಂತ ಕರೀತಾರೆ. ಆದರೆ ಸೃಷ್ಟಿ ಮಾಡೋನು ಭಗವಂತನೇ. ಯಾರಿಗೂ ಸ್ವಾತಂತ್ರ್ಯ ಇಲ್ಲ, ಯಾವ ಜೀವಿಗೂ ಇಲ್ಲ. ನಾನು ನಿನ್ನೆ ಹೇಳ್ಬಿಟ್ನಲ್ಲ, ತಂದೆಯ ಒಳಗಿದ್ದು ಪುತ್ರೋತ್ಪತ್ತಿ ಮಾಡ್ತಕ್ಕಂಥವನು ಭಗವಂತನೇ. ಹಾಗಾಗಿ ಆ ಸೂರ್ಯನ ವಂಶದಲ್ಲಿ ಬಂದಿರತಕ್ಕಂಥವನೇ ವೈವಸ್ವತಮನು. ಅವನ ಹೆಸರು ಶ್ರಾದ್ಧ ದೇವ ಅಂತ, ವಿವಸ್ವಾನ್ ಅಂತ ಸೂರ್ಯನಿಗೆ ಹೆಸರಾದ್ದರಿಂದ ಅವನ ಮನು ಅವನ ಮಗ ಆದ್ದರಿಂದ ಅವನಿಗೆ ವೈವಸ್ವತಮನು ಅಂತ ಹೆಸರು. ಇವರ ವಂಶದಲ್ಲಿ ಬಂದಿರತಕ್ಕಂಥವರೇ ಇಕ್ಷ್ವಾಕು ಮೊದಲಾಗಿರ್ತಕ್ಕಂತಹ ಮಹಾಪ್ರಭೃತಿಗಳು. ಇಕ್ಷ್ವಾಕು, ನೃಗ, ಶರ್ಯಾತಿ, ದಿಷ್ಟ, ದೃಷ್ಟ, ಕರುಷಕ, ನರಿಷ್ಯಂತ, ನಾಭಾಗ, ನಭ ಅಂತ ಇವರ ಹತ್ತು ಜನ ಮಕ್ಕಳು. ಭಾಗವತಕ್ಕೂ ಸ್ವಲ್ಪ ಹರಿವಂಶಕ್ಕೂ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದೆ, ಅಂದರೆ ಹೆಸರುಗಳು ಸ್ವಲ್ಪ ವ್ಯತ್ಯಾಸ ಇದೆ. ಇದರಲ್ಲಿ ಬೇಕಾದಷ್ಟು ಜನ ರಾಜರುಗಳ ಕಥೆ ಇದೆ. ಹರಿವಂಶ ಪರವಾಗಿಲ್ಲ ಇಂಥದೆ, ಈ ರಾಜನಿಗೆ ಇಷ್ಟು ಸಂತಾನ, ಈ ರಾಜನಿಗೆ ಇಷ್ಟು ಸಂತಾನ, ಈ ರಾಜನ ಅದು ಏನು, ಒಬ್ಬೊಬ್ಬರು ಮಹಿಮಾನ್ವಿತರಾಗಿರ್ತಕ್ಕಂಥವರು ಪುರಾಣ ಪುರುಷರು ಅವರೆಲ್ಲ, ಪುರಾಣದಲ್ಲಿ ಬಂದಿರೋ ರಾಜರುಗಳು ಅವರೆಲ್ಲ. ಮಾಂಧಾತಾನು ಶಂಬರೀಷ ಸಗರೋ ರಾಜಾಪೃತರ ಹೈ ಹಯ
श्रीमान धर्म सुतो नरो दशरथो रामो यो इक्ष्वाकुच्च विभीषणश्च भरतश्चोत्थान पाद ध्रुवौ ನೋಡವರೆಲ್ಲ ಭಾಗವತದಲ್ಲಿ ಅವರ ಕಥೆ ಬಂದಿರೋದು ಎಲ್ಲ ಮಹಾನುಭಾವರು ಇವರ ಕಥೆ ಕೇಳಿದ್ರೆ ಸಾಕು ವಿಷ್ಣುದ್ರೇಕಾಯಕತ್ತಿದೆ ವೈಷ್ಣವಾನಾಂ ಚರಿತ್ರಂತೂ ವಿಷ್ಣುದ್ರೇಕಾಯಕತ್ತಿದೆ ಶ್ರೀಮದಾಚಾರ್ಯರು ಬರೀತಾರೆ ಇವರದೆಲ್ಲ ಕಥೆ ಯಾಕಪ್ಪ ಕೇಳಬೇಕು ಅಂದರೆ ಭಗವಂತನಲ್ಲಿ ಭಕ್ತಿ ಬರಬೇಕು ಅಂದರೆ ವಿಷ್ಣು ಭಕ್ತರ ಕಥೆ ಕೇಳಬೇಕಂತೆ ಇವರೇ ಇಷ್ಟು ಭಕ್ತರಾದ ಮೇಲೆ ವಿಷ್ಣು ಭಕ್ತರಿಗೆ ಇಷ್ಟು ಶಕ್ತಿ ಇದ್ದ ಮೇಲೆ ಕಿಮುತ ಇನ್ನು ವಿಷ್ಣುಗೆ ಕೈಮತ್ತಿ ನ್ಯಾಯ ಅದು 5 ರೂಪಾಯಿಗೆ ಬರುತ್ತೆ ಅಂದರೆ 25 ರೂಪಾಯಿಗೆ ಎಷ್ಟು ಬರುತ್ತೆ ಬಂದೇ ಬರುತ್ತೆ ಅಂತ ನಿಯಮ ಅದು ಜಾಸ್ತಿ ಬರುತ್ತೆ ಅಂತ ಅರ್ಥ ಇವರಿಗೆ ಇಷ್ಟು ಶಕ್ತಿ ಇದ್ರೆ 5 ರೂಪಾಯಿಗೆ ಇಷ್ಟು ಬಂತು ಅಂದರೆ 20 ರೂಪಾಯಿಗೆ ಎಷ್ಟು ಬರುತ್ತೆ ಇಷ್ಟು ಬಂದೇ ಬರುತ್ತೆ ಅಲ್ವಾ ಅದು ಊಹೆ ಮಾಡಿ ಹೇಗೆ ತಿಳ್ಕೊಬೋದು ಇದಕ್ಕೆ ಕೈಮುತ್ತಿ ನ್ಯಾಯ ಅಂತ ಕರೀತಾರೆ ವಿಷ್ಣುವಿನ ಭಕ್ತರಿಗೆ ಇಷ್ಟು ಶಕ್ತಿ ಇದ್ದ ಮೇಲೆ ಆಚಾರ್ಯರು ನವಮಸ್ಕಂದ ಭಾಗವತ ತಾತ್ಪರ್ಯವನ್ನು ಬರೆಯುವಾಗ ಈ ಶ್ಲೋಕ ಬರೀತಾರೆ ವೈಷ್ಣವಾನಾಂ ಚರಿತ್ರಂತೂ ವಿಷ್ಣುದ್ರೇಕಾಯ ಕಥ್ಯತೆ ಭಾಗವತದಲ್ಲಿ ರಾಜರುಗಳ ಕಥೆ ಎಲ್ಲ ಯಾಕೆ ಬಂತು ಭಾಗವತ ಭಗವಂತನ ಕಥೆ ಹೇಳ್ರಿ ಭಗವಂತನ ಕಥೆ ಕೇಳಿದ್ರೆ ಮೋಕ್ಷ ಆಗುತ್ತೆ ಇವ್ರ ಕಥೆ ಎಲ್ಲ ಯಾಕೆ ಕೇಳಬೇಕು ಈ ಮಾಂದಾತ ನಹುಷ ಅಂಬರೀಷ ಇವ್ರ ಕಥೆ ಎಲ್ಲ ಯಾಕೆ ಕೇಳಬೇಕು ರಂತಿದೇವ ಇವ್ರ ಕಥೆ ಎಲ್ಲ ಯಾಕೆ ಕೇಳಬೇಕು ನಾವು ಭಗವಂತನ ಕಥೆ ಹೇಳ್ರಿ ಕೃಷ್ಣಾವತಾರದ ಕಥೆ ಹೇಳ್ರಿ ರಾಮದೇವ್ರ ಕಥೆ ಹೇಳ್ರಿ ನರಸಿಂಹದೇವ್ರ ಕಥೆ ಹೇಳ್ರಿ ಆಗ ಆಚಾರ್ಯರು ಬರೀತಾರೆ ವೈಷ್ಣವಾನಾಂ ಚರಿತ್ರಂತೂ ವಿಷ್ಣುದ್ರೇಕಾಯ ಕಥ್ಯತೆ ಭಗವಂತನಲ್ಲಿ ಭಕ್ತಿ ಬರಬೇಕಾದ್ರೆ ಭಕ್ತಿ ಮಾಡಿ ಯಾರು ಉದ್ಧಾರ ಆಗಿದ್ದಾರೆ ಭಕ್ತಿ ಮಾಡಿ ಯಾರು ಮಹಾನ್ವಿತರಾಗಿದ್ದಾರೆ ಅವ್ರದ್ದು ಎಕ್ಸಾಂಪಲ್ ಇದ್ರೆ ನಮಗೂ ನಂಬಿಕೆ ಬರುತ್ತಂತೆ ಈ ಡಾಕ್ಟರ್ ಹತ್ರ ಹೋಗಿ ಅಂತ ರೆಕಮೆಂಡ್ ಮಾಡ್ಬೇಕಾದ್ರೆ ಆ ಡಾಕ್ಟರ್ ಹತ್ರ ಹೋಗಿ ಯಾರೋ ಕಾಯಿಲೆ ವಾಸಿ ಮಾಡ್ಕೊಂಡು ಬಂದಿರಬೇಕು ಅವಾಗ ನಾವು ಇನ್ನೊಬ್ಬರನ್ನು ಕಳಿಸ್ತೀವಿ ನೋಡ್ರಿ ನಮ್ಗೆ ಹಿಂಗಾಗಿತ್ತು ಡಾಕ್ಟರ್ ಹತ್ರ ಹೋದ್ವಿ ವಾಸಿ ಆಯಿತು ನೀವು ಹೋಗ್ರಿ ಅವಾಗ ನಮಗೆ ನಂಬಿಕೆ ಬರುತ್ತಂತೆ ಹೌದು ಹೋದರೆ ವಾಸಿ ಆಗುತ್ತೆ ಅಂತ ಹಾಗೆ ಭಗವಂತನಲ್ಲಿ ಭಕ್ತಿ ಬರಲಿ ಅಂದ್ಬಿಟ್ಟು ಇವರ ಕಥೆಯನ್ನೆಲ್ಲ ಹೇಳ್ತಾರೆ ಅಂತ ಶ್ರೀಮದಾಚಾರ್ಯರು ಬರೆದಿದ್ದಾರೆ ಈ ರಾಜರುಗಳ ವಂಶದಲ್ಲಿ ಅಲ್ಲಿ ಹರಿವಂಶದಲ್ಲೂ ಇದೆ ಇಲ್ಲೂ ಇದೆ ಇವನಿಗೆ 10 ಜನ ಮಕ್ಕಳು ಹುಟ್ಟೋದಕ್ಕಿಂತ ಮುಂಚೆ ಇವನಿಗೆ ಸಂತಾನ ಇರಲಿಲ್ಲ ಯಾರಿಗೆ ಈ ಶ್ರಾದ್ದ ದೇವನಿಗೆ ಅವನ ಹೆಸರು ಶ್ರಾದ್ದೇವ ಅಂತ ಅವನ ಹೆಂಡತಿ ಶ್ರದ್ಧಾದೇವಿ ಅಂತ ಅವನಿಗೆ ಅಡ್ಡ ಹೆಸರು ಅದು ತಂದೆಯಿಂದ ಬಂದಿರೋದು ವೈವಸ್ವತವನು ಅಂತ ಈ ಶ್ರಾದ್ದೇವನಿಗೆ ಮೊದಲು ಮಕ್ಕಳಿರಲಿಲ್ಲ ಇವನು ಮಿತ್ರಾವರಣ ಇಷ್ಟಿ ಅಂತ ಒಂದು ಯಜ್ಞ ಮಾಡಿದ ವಸಿಷ್ಠರನ್ನು ಪುರೋಹಿತರನ್ನಾಗಿ ಮಾಡಿಕೊಂಡು ಹಾಗೆ ಭಾಗವತ ನವಮಸ್ಕಂದದಲ್ಲೂ ಇದೆ ಇಲ್ಲೂ ಇದೆ ಇವನಿಗೆ ಗಂಡು ಮಗು ಬೇಕಾಯಿತು ಇವನ ಹೆಂಡತಿಗೆ ಹೆಣ್ಣು ಮಗು ಬೇಕಾಯಿತು ನೋಡ್ರಿ ಅವಳೇನು ಮಾಡ್ಬಿಟ್ಲು ರಾಣಿ ಅರ್ಥಾತ್ ಶ್ರದ್ಧಾದೇವಿ ಅವಳು ಎಷ್ಟಾದರೂ ರಾಣಿ ಅವಳು ಈ ಹೋತೃ ಅಂತ ಅವರು ಇರ್ತಾರೆ ಹೋಮದಲ್ಲಿ ಋತ್ವಿಕಗಳು ಅಧ್ವರ್ಯು ಹೋತೃ ಬ್ರಹ್ಮ ಇವರೆಲ್ಲ ಬೇರೆ ಬೇರೆ ಕೆಲಸ ಅವರು ಅಂದರೆ ಒಬ್ಬರು ಋಗ್ವೇದ ಹೇಳ್ತಾ ಇರ್ತಾರೆ ಒಬ್ಬರು ಯಜುರ್ವೇದ ಹೇಳ್ತಾ ಇರ್ತಾರೆ ಒಬ್ಬರು ಸಾಮವೇದ ಹೇಳ್ತಿರ್ತಾರೆ ಒಬ್ಬರು ಎಲ್ಲ ಕಂಟ್ರೋಲ್ ತೊಗೊಂಡಿರ್ತಾರೆ ಅವರೇ ಬ್ರಹ್ಮ ಅಂತ ಅವ್ರ ಹೆಸರು ಹೋತೃ ಉದ್ಘಾತೃ ಅಧ್ವರ್ಯು ಬ್ರಹ್ಮ ಅಂತ 4 ಜನ ಋತ್ವಿಕಗಳು ಅಂತ ಕರೀತಾರೆ ಅವ್ರಿಗೆ ಅದರಲ್ಲಿ ಹೋತೃ ಅಂತ ಏನಿದ್ದಾನೆ ಅವನ ಹತ್ರ ಹೋಗ್ಬಿಟ್ಟು ನಾಳೆ ಮಂತ್ರ ಹೇಳುವಾಗ ನೀವು ಹೆಣ್ಣು ಮಗು ಆಗುವಂಥ ಮಂತ್ರ ಹೇಳಬೇಕು ಅಂತ ಕೇಳಿದ್ರು ರಾಣಿ ಆ ಮಂತ್ರ ಹೇಳಬೇಕು ನೀವು ನಾನು ಹೇಳಿದ್ದೀನಿ ರಾಣಿ ನಾನು ಸರಿ ಮಹಾರಾಣಿ ಹೇಳಿದ ಮೇಲೆ ಅವ್ರು ಕೇಳಲೇಬೇಕಲ್ವಾ ಆ ಮಂತ್ರ ಹೇಳಿಬಿಟ್ರು ಇವರು ಹೋಮ ಮಾಡುವಾಗ ಹೆಣ್ಮಗು ಹುಟ್ಟುಬಿಡ್ತು ಈ ಯಜಮಾನರಿಗೆ ಗಂಡು ಮಗು ಬೇಕಾಗಿತ್ತು ಇವನು ಹೋಗಿ ವಸಿಷ್ಠ ಋಷಿಗಳನ್ನ ಕೇಳಿದ ನನ್ನ ಮನಸ್ಸಿನಲ್ಲಿ ಗಂಡು ಮಗು ಬೇಕು ಅಪೇಕ್ಷೆಯಿಂದ ನಾನು ಯಜ್ಞ ಮಾಡಿದ್ದು ಹಾಗೆ ಫಲದಲ್ಲಿ ವ್ಯಭಿಚಾರ ಆಗಬಾರ್ದು ನಿಮ್ಮಂಥ ಪುರೋಹಿತರು ಇದ್ದಾಗ ಫಲದಲ್ಲಿ ವ್ಯಭಿಚಾರ ಆಗಬಾರದು ಯಾಕೆ ಹೆಣ್ಣು ಹುಟ್ಟಿತು ಅಂತ ಕೇಳಿದ ವಸಿಷ್ಠ ಋಷಿಗಳು ತಿರ್ಗಾ ನೋಡಿದ್ರು CCTV ಅವರು ಹಿಂಗೆ ಕಣ್ಮುಚ್ಕೊಂಡ್ರು ಅವರು ಅವರ ಸ್ಮೃತಿ ಪಟದ ಮೇಲೆ ಎಲ್ಲ ಬಂತು ಹಿಂದೇನೇನಾಗಿದೆ ಅಂತ ಆಗ ಅವ್ರು ಹೇಳಿದ್ರು ನೋಡು ನಿನ್ನ ಹೆಂಡತಿ ಹೋಗಿ ಹೋತೃ ಹತ್ರ ಹೇಳಿದ್ಲು ಈ ಮಂತ್ರ ಹೇಳು ಅಂತ ಹೋತೃ ಆ ಮಂತ್ರ ಹೇಳಿಬಿಟ್ರು ನೋಡು ಹೆಣ್ಣು ಮಗು ಆಗೋಗಿದೆ ಇದು ಕಾರಣ ಇಲ್ಲ ಗಂಡು ಬೇಕು ನಿಮಗೆ ಅವ್ರ ಸಾಮರ್ಥ್ಯ ಏನು ಅಂದರೆ ಇದನ್ನೇ ಗಂಡು ಮಾಡಿಕೊಡ್ತೀನಿ ಅಂದರು ಇದು ಆಚಾರ್ಯರು ಹೈಲೈಟ್ ಮಾಡ್ತಾ ಇರೋದು
इन सल यज्ञ गंड मगु हे अंतर इन गंडी नोड़ हण्ण गंडार नम्बर अंगड़ी तेनका बदलाको बरक सोल्ड के नाट बी टेकन बैक इन तक वापस तक ना ब्राह्मण अंगड़ी तेनका रीप्लेस बर शक्ति नमेंगे हण्ण गंडी वशिष्ठ योचने नाकोड़ी स्वामी कुछ तपस्मु वशिष्ठ ऋषि अस्ु भगवंत इकारी अस्ु भक्त स्वामी वशमकारी इंदिरापति इवर मुंदे कुणीवन अंदवचन निज के तुकोड़ इे नोड़ अदर इवर मुंदे आट आड़ताे भगवंत स्वामी अंतर हिंगिटारे भगवंतन वशिष्ठ ऋषि भगवंतर को आराधने ऐन बे वशिष्ठ अंत कगवंत स्वामी हेणुकोसु गंडकोड़ भगवंतन दौड़ विषय आयतो तथास्तो गंडीत कूस इला अंत हेण्डा गंडोयतु सद्युम्न अंतरीट सारी सतोष आयतनप तक नोड़ी पुरोहितर आव विष्णुद्रेकाय कथ्यते वैष्णवान चरित्रंतु विष्णुद्रेकाय भगवंतन अनुग्रह के पात्र वशिष्ठ ऋषि इष्ट सामर्थ्य भगवंतन अंत कैमुत्य न्याय तोर्सो सारी इवर्गे 16 वर्ष बंदा सुद्युम्न बेटे होरट वो दिवस कदरे हि बेटे होरट मंत्री मग सेनाधिपति मग इवन राजन मग एला बेटे होरट एल गंडस कदरे मेले हि गंड कदरे मेले हूँ हूँ इवरे बेटे आड़ता 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 सुकुमार वन अंत वन के बंदर इलावृत खंडली सुकुमार वन अंत वन आ वनदे प्रवेश गवे आ वन यार प्रवेश हंगसरबिड़ो अंत शाप इे रुद्रदेवरद यारू गंडसर ಈ ವನದೊಳಗೆ ಬರ್ತಾರೋ ಅವರೆಲ್ಲ ಹೆಂಗಸರಾಗಬೇಕು ಅಂತ ರುದ್ರದೇವರು ಶಾಪ ಕೊಟ್ಟಿದ್ದಾರೆ ಗೊತ್ತಿಲ್ಲ ಇವರಿಗೆ ಕೊಟ್ಟರು ಎಲ್ಲ ತಿರುಗಾ ಹೆಂಗಸರಾಗಬಿಟ್ರು ಆ ಕುದುರೆಗಳು ಎಲ್ಲ ಹೆಣ್ಣು ಕುದುರೆ ಆಗಿಬಿಡ್ತು ಇವರು ಯಾರ್ಯಾರು ಹೋಗಿದಾರೋ ಇವರೆಲ್ಲ ಹೆಂಗಸರಾಗಬಿಟ್ರು ಮಂತ್ರಿಗಳ ಮಗ ಸೇನಾಧಿಪತಿಗಳ ಮಗ ಇವನು ತಿರುಗಾ ವಾಪಸ್ ಇಳ ಆಗೋಗ್ಬಿಟ್ಟ ಅವನು ಮನೆಯಿಂದ ಬರುವಾಗ ಗಂಡಸಾಗಿದಾನೆ ಇವರು ಹೆಂಗಸಾಗಿಬಿಟ್ಟಿದಾನೆ ಮನೆಗೆ ಹೋಗಕ್ಕೆ ಇವನಿಗೆ ಅವಮಾನ ಅಲ್ಲಿ ಓಡಾಡ್ತಾ ಇದ್ದ ಕಾಡಿನಲ್ಲಿ ಒಳ್ಳೆ ಸುಂದರ ರೂಪ ಇವನು ಈ ಚಂದ್ರನ ಮಗ ನೋಡಿದ ಬುಧ ಅವನ ಅಂತರಿಕ್ಷ ಲೋಕದಿಂದ ನೋಡಿದ ಯಾಂದ್ರೆ ಇದು ಸುಂದರ ಹೆಣ್ಣು ಮಗಳು ಓಡಾಡ್ತಾ ಇದ್ದಾಳೆ ಇಷ್ಟು ಚೆನ್ನಾಗಿದ್ದಾಳೆ ಇವಳನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಅವನಿಗೆ ಅವನು ಕೇಳಿದ ಬಂದು ನನ್ನ ಲಗ್ನ ಮಾಡ್ಕೋತೆ ಅಂತ ಅದು ಗಾಂಧರ್ವ ವಿವಾಹ ಅಂತ ಅದೊಂಥರ ವಿವಾಹ ಅದು ಅದು ಅವರಿಗೆ ಅಲೋಡದು ಶಾಸ್ತ್ರದಲ್ಲಿ ಪರ್ಮಿಷನ್ ಇದೆ ಅವರಿಗೆ ಗಾಂಧರ್ವ ವಿಧಿ ಅಂತ ಎಂಟು ತರ ಮದುವೆ ಮಾಡ್ಕೋಬೇಕು ನಮ್ಮಲ್ಲಿ ಎಂಟು ತರ ಮದುವೆ ಇದೆ ಬ್ರಾಹ್ಮಿ ವಿವಾಹ ಗಾಂಧರ್ವ ವಿವಾಹ ರಾಕ್ಷಸಿ ವಿವಾಹ ಪೈಶಾಚಿಕ ವಿವಾಹ ಬಲಾತ್ಕಾರವಾಗಿ ಹೊತ್ಕೊಂಡು ಲಗ್ನ ಮಾಡ್ತಾರಲ್ಲ ಇದಕ್ಕೆ ರಾಕ್ಷಸಿ ವಿವಾಹ ಅಂತ ಕರೀತಾರೆ ಇದು ಗಾಂಧರ್ವ ವಿವಾಹ ಇದು ಇದು ಶಾಸ್ತ್ರದಲ್ಲಿ ಅಲೋಡಿದೆ ಅವರಿಗೆ ದೇವತೆಗಳಿಗೆ ಸರಿ ಚನ್ ಬುಧ ಕೇಳಿದ ನಾನು ಲಗ್ನ ಮಾಡ್ಕೋತೆ ನೀನು ಅಂತ ಹೂ ಅಂದು ಬಿಟ್ರು ಇವರು ಲಗ್ನನು ಮಾಡ್ಕೊಂಡ್ಬಿಟ್ಟ ಅವಳನ್ನ ಅಲ್ಲಿ ಹುಟ್ಟಿದಾನೆ ಇವನು ಪುರೂರವ ಅಂತ ಮಗ ಗಂಡು ಮಗು ಹುಟ್ಟಿಬಿಡ್ತು ರಾಜರ್ಷಿಯವನು ಪುರೂರವ ಸಾಮಾನ್ಯ ಅಲ್ಲ ವೇದದಲ್ಲಿ ಬಂದಿದೆ ಅವನ ಕಥೆ ಆದರೆ ದೇವತೆಗಳು ಜಾಸ್ತಿ ಭೂಲೋಕದಲ್ಲಿ ಇರೋಂಗಿಲ್ಲ ಅವರು ಅವರು ಇಲ್ಲಿ ಜಾಸ್ತಿ ದಿನ ಇರೋದಿಲ್ಲ ಅವರು ಹೊರಟುಬಿಟ್ಟ ಅವನು ಚಂದ್ರ ವಾಪಸ್ ಬುಧ ಈಗ ನೋಡಿ ಇವಳು ಪ್ರಾಬ್ಲಮ್ ಬಂತಿಲ್ಲ ಇವ ಮನೆಗೆ ಹೋಗೋಂಗಿಲ್ಲ ಭರ್ತ ಗಂಡಾಗಿದ್ದಾನೆ ಈಗ ಹೆಣ್ಣಾಗ್ಬಿಟ್ಟಿದ್ದಾಳೆ ಇವಳು ಅವನು ವಯೋಸತಮನು ಮತ್ತೆ ಗೊತ್ತಾಯ್ತು ಹೆಣ್ಣಾಗಿದ್ದವಳು ಗಂಡಾಗಿ ತಿರುಗಾ ಹೆಣ್ಣಾಗ್ಬಿಟ್ಟಿದ್ದಾಳೆ ತಿರುಗಾ ವಶಿಷ್ಠ ಋಷಿಗಳ ಹತ್ರ ಹೋದ ಸ್ವಾಮಿ ಗಂಡು ಮಾಡ್ಕೊಟ್ಟಿದ್ರಿ ತಿರುಗಾ ಹೆಣ್ಣಾಗ್ಬಿಟ್ಟಿದ್ದಾಳೆ ಅವಳು ತಿರುಗಾ ಗಂಡು ಮಾಡ್ಕೊಡ್ತೀರಾ ಮಾಡ್ಕೊಡ್ತೀನಿ ಅಂದ್ರು ವಶಿಷ್ಠ ಮಾಡ್ಕೊಡ್ತೀನಿ ಅಂದ್ರು ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿದ್ರು ವಶಿಷ್ಠ ಋಷಿಗಳು ಸ್ವಾಮಿ ಏನೋ ಗೊತ್ತಿಲ್ಲ ಇವರಿಗೆ ಗಂಡು ಮಾಡ್ಕೊಟ್ಬಿಡು ರುದ್ರದೇವರು ಹೇಳಿದ್ರು ನೋಡು ವಶಿಷ್ಠ ನಾನೇ ಪಾರ್ವತಿಗೆ ವರ ಕೊಟ್ಟಿರೋದು ಈ ವನದಲ್ಲಿ ಯಾರು ಬರ್ತಾರೋ ಅವರೆಲ್ಲ ಹೆಂಗಸರಾಗಲಿ ಅಂತ ಅಲ್ಲಿ ನಾನು ಪಾರ್ವತಿಗೂ ವರ ಕೊಟ್ಬಿಟ್ಟು ಬಂದವರನ್ನೆಲ್ಲ ಗಂಡು ಮಾಡ್ತಾ ಇದ್ರೆ
ಇಲ್ಲಿ ಯಾರಿಗೂ ಕೊಡಲ್ಲ ಇಲ್ಲಿ ಯಾರಿಗೂ ಎಲೆ ಹಾಕಲ್ಲ ಅಂತ ಹೇಳ್ಬಿಟ್ಟು ಬಂದವರಿಗೆಲ್ಲ ನಮ್ಮ ಕಡೆಯವರು ನಮ್ಮ ಕಡೆಯವರು ಅಂತ ಹೇಳಿ ಬಾಳೆ ಎಲೆ ಹಾಕ್ತಾರೆ ನಮ್ಮ ಸೇವಾಕರ್ತರಲ್ಲಿ ಏನು ನಮ್ಗೆ ಹಾಕಲ್ಲ ಅಂದ್ಬಿಟ್ಟು ನಿಮ್ಮ ಕಡೆಯವ್ರಿಗೆ ಹಾಕ್ತಾ ಇದ್ದೀನಿ ಜಮಾಯಿಸಲ್ವ ಅದು ಮಠದಲ್ಲಿ ಹಂಗೆ ಅಲ್ಲಿ ವರ ಕೊಟ್ಬಿಡೋದು ಪಾರ್ವತಿಗೆ ಯಾರು ಇದ್ರೊಳಗೆ ಬರ್ತಾರೋ ಎಲ್ಲ ಹೆಣ್ಣ ಬಿಡಬೇಕು ಅಂತ ಇಲ್ಲಿ ಬಂದವ್ರನ್ನೆಲ್ಲ ಗಂಡು ಮಾಡ್ತಾರದು ವಾಪಸ್ಸು ಈ ಪಾರ್ವತಿಗೆ ಬೇಜಾರು ಮಾಡ್ಕೋತಾರೆ ಈಗ ಗಂಡು ಮಾಡಿದ್ರೆ ಪಾರ್ವತಿಗೆ ಬೇಜಾರಾಗುತ್ತೆ ಮಾಡದೇ ಇದ್ರೆ ನಿಂಗೆ ಬೇಜಾರಾಗುತ್ತೆ ಇಬ್ಬರಿಗೂ ಸಮಾನ ಮಾಡಿಬಿಡ್ತೀನಿ ಅಂತೇಳಿ ಒಂದೊಂದು ತಿಂಗಳು ಗಂಡು ಹೆಣ್ಣು ಮಾಡ್ಕೊಟ್ಬಿಡ್ತೀನಿ ಇಷ್ಟು ಮಾಡ್ಕೊಡ್ತೀನಿ ಅಂದರು ರುದ್ರದೇವರು ಹೇಳಿದ್ರು ಮಾಸಪ್ಪುಮಾನ್ ಸ್ವಭಾವಿತ ಮಾಸಂ ಸ್ತ್ರೀ ಒಂದು ತಿಂಗಳು ಗಂಡು ಒಂದು ತಿಂಗಳು ಹೆಣ್ಣು ಇಷ್ಟು ಮಾಡ್ಕೊಡ್ಬೋದು ನಾನು ಪರ್ಮನೆಂಟಾಗಿ ಮಾಡೋಕ್ಕಾಗಲ್ಲ ವಸಿಷ್ಠ ಋಷಿಗಳು ಹೇಳಿದ್ರು ನೋಡಪ್ಪ ಈ ಸಲ ಅವ್ರು ಅಷ್ಟೇ ರುದ್ರದೇವರು ಹೇಳಿರೋದು ಪರ್ಮನೆಂಟಾಗಿ ಗಂಡು ಅಲ್ಲ ಪರ್ಮನೆಂಟಾಗಿ ಹೆಣ್ಣು ಅಲ್ಲ ಚೈತ್ರ ಮಾಸದಲ್ಲಿ ಗಂಡು ವೈಶಾಖ ಮಾಸದಲ್ಲಿ ಹೆಣ್ಣು ಒಂದು ಮಾಸದಲ್ಲಿ ಅರ್ಶನ ಕುಂಕುಮಕ್ಕೆ ಹೋಗೋದು ಒಂದು ಮಾಸದಲ್ಲಿ ಅಲಂಕಾರ ಪಂಕ್ತಿಗೆ ಹೋಗೋದು ಎರಡೂ ಅಂತೂ ನೋಡಿ ನಿಮಗೆ ಶ್ರಾವಣ ಮಾಸದಲ್ಲಿ ಗಂಡು ಅಲಂಕಾರ ಪಂಕ್ತಿಗೆ ಹೊರಟೋದು ಅಶ್ವಿನ್ ಮಾಸದಲ್ಲಿ ಬೊಂಬೆ ವಾಗಣಕ್ಕೆ ಹೋಗ್ಬಿಡೋದು ಸೀರೆ ಉಟ್ಕೊಂಡು ಹಿಂಗೆ ಇಷ್ಟು ಮಾಡ್ಕೊಡ್ಬೋದು ಇದಕ್ಕೇನೆ ಜಾಸ್ತಿ ಮಾಡೋಕ್ಕಾಗಲ್ಲ ಅಂದರು ಓರಿ ಇಷ್ಟೇ ಮಾಡಿರಿ ಪರವಾಗಿಲ್ಲ ಅಂದರು ಓರಿ ಏನೋ ಆಗಲಿ ಆರು ತಿಂಗಳು ಗಂಡಾಗಿರುತ್ತಲ್ಲ ಅಷ್ಟೇ ಸಾಕು ಅಂದರು ಅವ್ನು ಹಿಂಗೆ ಇರೋನಂತ ನೋಡ್ರಿ ಒಂದು ತಿಂಗಳು ಗಂಡಾಗಿರೋನು ಒಂದು ತಿಂಗಳು ಹೆಣ್ಣಾಗಿರೋನು ಒಂದು ತಿಂಗಳು ಗಂಡಾಗಿರೋದು ಒಂದು ತಿಂಗಳು ಹೆಣ್ಣಾಗಿರೋದು ಗಂಡಾದಾಗ ರಾಜ್ಯಭಾರ ಮಾಡೋದಂತೆ ಹೆಂಗಸಾಗಿದ್ದಾಗ ಅಡುಗೆ ಮನೆ ಒಳಗೊಟ್ಟು ಹೋಗಿರೋನಂತೆ ಅಡುಗೆ ಮಾಡೋಕ್ಕೆ ಇವ್ರಿಗೆಲ್ಲ ಆಶ್ಚರ್ಯ ಒಂದು ತಿಂಗಳು ಎಲ್ಲೋಗ್ತಾನೆ ನಮ್ಮ ರಾಜಕುಮಾರ ಅಂತ ಒಂದು ಸ್ವಲ್ಪ ದಿನ ಆಯಿತು ಆಮೇಲೆ ಅವನಿಗೂ ಬೇಜಾರಾಗೋಗ್ತದೆ ಅಥವಾ ಪೂರ್ತಿ ಗಂಡು ಅಲ್ಲ ಪೂರ್ತಿ ಹೆಣ್ಣು ಅಲ್ಲ ಇದೇನು ಸಾಕು ಅಂತೇಳಿ ಗಾಂ ಸುಸುತಾಯ ವಿಸೃಜ್ಯ ವನಂಗತೌ ಪುರೂರವನಿಗೆ ಪಟ್ಟ ಕಟ್ಟಿ ಕಾಡು ಕೊಟ್ಟೋದ ಅಂತ ಒಂದು ಕಥೆ ನವಸ್ಕಂದದಲ್ಲೂ ಇದೆ ಹರಿವಂಶದಲ್ಲೂ ಇದೆ ಈ ಯಾಕೆ ಬಂತು ಈ ಕಥೆ ಅಂದರೆ ನೋಡಿ ಎಷ್ಟು ಚಿತ್ರ ವೈಚಿತ್ರ ಸೃಷ್ಟಿಯನ್ನು ಮಾಡ್ತಾನೆ ಭಗವಂತ ನಮ್ಮೊಂದು ಮಗು ಬೇಕು ಅಂತ ನಾವು ಹರಿವಂಶ ಕೇಳೋದು ಏನೇನೂ ದೊಡ್ಡ ಕಷ್ಟ ಅಲ್ಲ ಭಗವಂತನಿಗೆ ದೊಡ್ಡ ಇದು ಸಮಾನೇ ಅಲ್ಲ ಎಷ್ಟು ವೈವಿಧ್ಯಮಯ ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ ಬಹುಚಿತ್ರ ಜಗದ್ ಬಹುದಾಕರಣ ಪರಶಕ್ತಿ ಅನಂತ ಗುಣಪರಮ ಈ ರೀತಿಯಾಗಿರ್ತಕ್ಕಂತಹ ಭಕ್ತಿ ಭಗವಂತನಲ್ಲಿ ಬರಬೇಕು ನಿಮಗೆ ಇದೇನು ದೊಡ್ಡ ವಿಷಯ ಅಲ್ಲ ಭಗವಂತನಿಗೆ ಈ ರೀತಿ ಚಿತ್ರ ವಿಚಿತ್ರವಾದ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ ಒಂದು ಒಂದು ತಿಂಗಳು ಗಂಡು ಒಂದು ತಿಂಗಳು ಹೆಣ್ಣು ಇದೆಲ್ಲ ಯಾರೇ ಮಾಡ್ತಾರೆ ಈಗ ನೋಡಿ ಸ್ವಾಮಿ ಹಿಂಗೆ ಮಾಡಿದಾನೆ ಅದು ಏನು ವಸಿಷ್ಠರಿಗೆ ಸಾಮರ್ಥ್ಯವನ್ನು ಕೊಟ್ಟು ಇಂತಹ ಅಪೂರ್ವ ವಿಷಯಗಳನ್ನು ಹರಿವಂಶದಲ್ಲಿ ನಿರೂಪಣೆ ಮಾಡ್ತಾರೆ ಆ ಕಥೆಯನ್ನು ಕೇಳಿ ಭಗವಂತನಲ್ಲಿ ಭಕ್ತಿ ಬಂದು ಆ ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡಿದರೆ ಸಂತಾನ ಕೊಡುವುದು ಏನೇನೂ ದೊಡ್ಡ ವಿಷಯ ಅಲ್ಲ ಅಂತ ನಮ್ಮಲ್ಲಿ ವಿಶ್ವಾಸವನ್ನು ಮೂಡಿಸೋದು ಹರಿವಂಶದ ದೊಡ್ಡ ಕೆಲಸ ಅದಕ್ಕೋಸ್ಕರ ವಿಷ್ಣುವಿನ ಮಹಾತ್ಮೆ ವಿಷ್ಣು ಮಹಾತ್ಮ ಸಂಕೀರ್ತನಂ ಕಡೆ ಹೇಳುತ್ತೆ ವಿಷ್ಣೋರು ವೀರ್ಯೇಣ ಬೃಂಹಿತಂ ವಿಷ್ಣು ತೇಜೇನ ಬೃಂಹಿತಂ ಅವನ ಮಹಿಮೆ ಅವನ ಸಾಮರ್ಥ್ಯ ಅವನ ತೇಜಸ್ಸು ಅವನ ಶಕ್ತಿ ಇದರಿಂದ ಬೃಂಹಿತಂ ಕೂಡಿರ್ತಕ್ಕಂಥ ಪುರಾಣ ಇದು ಅಂತ ಕಡೆಯಲ್ಲಿ ವೇದವ್ಯಾಸದೇವರು ಮಂಗಳಾಚರಣೆಯಲ್ಲಿ ಹೇಳ್ತಾರೆ ಆಮೇಲೆ ಇವರಿಗೆ 10 ಜನ ಮಕ್ಕಳು ಹುಟ್ಟಿದ್ದು ಇದೆಲ್ಲ ಆಗೋಗುತ್ತಲೂ ಅವನು ಇಕ್ಷ್ವಾಕು ನೃಗ ಶರ್ಯಾತಿ ದಿಷ್ಟ ದೃಷ್ಟ ಕರಿಷ್ಯ ನರಿಷ್ಯಂತ ನಾಭಾಗ ನಭಾ ಅಂತ ಇವರ ವಂಶದಲ್ಲಿ ಬೃಹದಶ್ವ ಅಂತ ಒಬ್ಬ ರಾಜ ಬಂದ ಏನು ಬೇಕಾದಷ್ಟು ಕತೆ ಹೇಳ್ತಾರೆ ಹರಿವಂಶ ತುಂಬ ದೊಡ್ಡದು ದೊಡ್ಡ ಪುರಾಣ ಹರಿವಂಶ ಅದೇ ತಿಂಗಳಾಂಗಕ್ಕೆ 31 ದಿವಸ ಕೇಳಬೇಕು ಅಂತಾರೆ ಅವರು ನಾನು ನಿನ್ನೆ ಹೇಳಿದೆ 9 ದಿವಸ ಕೇಳೋದು ಉತ್ತಮ 21 ದಿವಸ ಕೇಳೋದು ಮಧ್ಯಮ 31 ದಿವಸ ಕೇಳೋದು ಅಧಮ ಅಷ್ಟು ವಿಸ್ತಾರವಾಗಿ ಹೇಳ್ಬೋದು ಅದನ್ನು 8-8 ಗಂಟೆ ಕೇಳಬೇಕು 9 ದಿವಸದಲ್ಲಿ ಪೂರೈಸಬೇಕು ಅಷ್ಟೊಂದು ಕೂತ್ಕೊಂಬ ಕಾಲ ಅಂದರೆ 21 ದಿವಸ ಅಷ್ಟು ಕಡಿಮೆ ಮಾಡಿಕೊಡ್ರಿ ಅದು 3-3 ಗಂಟೆ ಕೇಳಿದ್ರೆ 9-3 20 ಇನ್ನೂ ನಿಧಾನ ಅಂದರೆ 30 ಅಷ್ಟು ದಿವಸ ಹೇಳುವಷ್ಟು ವಿಷಯ ಇದೆ ಅದರಲ್ಲಿ ನಾವು 3 ದಿನದಲ್ಲಿ ಬಂಗ್ಲಾ ಮಾಡ್ತೀವಿ ಇದ್ರೆ ಇನ್ನೇನು ಹೇಳೋದು ಇವರ ವಂಶದಲ್ಲಿ ಬೃಹದಶ್ವ ಅಂತ ಒಬ್ಬ ರಾಜ ಬಂದ ಇದೇ ಸೂರ್ಯವಂಶದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಇವನ ಕತೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ ಇಲ್ಲಿ ಅಲ್ಲಿಲ್ಲ ಭಾಗವತದಲ್ಲಿ ಚಿಕ್ಕದಾಗಿದೆ ಇಲ್ಲಿ ಸ್ವಲ್ಪ ವಿಸ್ತಾರ ಮಾಡ್ತಾರೆ ಇದೇ ಭಾಗವತಕ್ಕೂ ಹರಿವಂಶಕ್ಕೂ ವ್ಯತ್ಯಾಸ ಭಾಗವತದಲ್ಲಿ ಚಿಕ್ಕದಾಗಿದ್ದರೆ ಹರಿವಂಶದಲ್ಲಿ ವಿಸ್ತಾರ ಮಾಡಿದ್ದಾರೆ ಭಾಗವತದಲ್ಲಿ ದೊಡ್ಡದಾಗಿ ಹೇಳಿದರೆ ಹರಿವಂಶದಲ್ಲಿ ಚಿಕ್ಕದು ಮಾಡ್ತಾರೆ ನೋಡಿ ಹರಿಶ್ಚಂದ್ರನ ಕತೆ ಭಾಗವತದಲ್ಲಿ ದೊಡ್ಡದಾಗಿ ಹೇಳಿದ್ದಾರೆ ಹರಿವಂಶದಲ್ಲಿ ಚಿಕ್ಕದು ಮಾಡಿಬಿಟ್ರು ಅದನ್ನು
ತುಂಬೆ ಅವನ ಮಗ ಹರಿಶ್ಚಂದ್ರ ಈಚೆ ಹೊರಟೋದು ಅವರ ಅಪ್ಪನ ಕಥೆ ಅದು ತ್ರಿಶಂಕುವಿನ ಕಥೆ ಭಾಗವತದಲ್ಲಿ ಚಿಕ್ಕದಾಗಿದೆ ಹರಿವಂಶದಲ್ಲಿ ದೊಡ್ಡದು ಮಾಡಿದ್ರು ಹೀಗೆ ಸಂಕೋಚ ವಿಸ್ತಾರದಿಂದ ಹರಿವಂಶ ಮತ್ತು ಭಾಗವತ ಹೊರಟಿರೋದರಿಂದ ಅದೇನು ವ್ಯರ್ಥ ಅಲ್ಲ ಪುನರುಕ್ತಿನೂ ಅಲ್ಲ ಈ ವಂಶದಲ್ಲಿ ಒಬ್ಬ ಬೃಹದಶ್ವ ಅಂತ ವರಜ ಬಂದ ಈ ಬೃಹದಶ್ವನ ಮಗ ಕುವಲಾಶ್ವ ಅಂತ ಅವನ ಹೆಸರು ಆ ಕುವಲಾಶ್ವನಿಗೆ ದುಂದುಮಾರ ಅಂತ ಹೆಸರು ಇದನ್ನ ಜನಮೇಜಯರಾಜನಿಗೆ ವೈಶಂಪಾಯನ ಹೇಳ್ತಾರೆ ಕುವಲಾಶ್ವನಿಗೆ ದುಂದುಮಾರ ಅಂತ ಹೆಸರು ಯಾಕೆ ಅಂತ ಹೇಳ್ತಾನೆ ಅವನು ಜನಮೇಜಯರಾಜ ನೋಡಪ್ಪ ದುಂದು ಅಂತ ಒಬ್ಬ ರಾಕ್ಷಸ ಆ ದುಂದು ಅನ್ನತಕ್ಕಂತಹ ರಾಕ್ಷಸನನ್ನ ಮಾರ ಅಂದ್ರೆ ಸಂಹಾರ ಮಾಡಿದ್ದರಿಂದ ಅವನಿಗೆ ದುಂದುಮಾರ ಅಂತ ಹೆಸರು ಟೈಟಲ್ ಅದು ಕೋಲಾಶ್ವ ಅಂತ ಅವನ ಹೆಸರು ದುಂದುಮಾರ ಅಂತ ಅವನಿಗೆ ಟೈಟ್ಲು ಆ ಟೈಟ್ಲ್ ಇಂದಾನೆ ಪ್ರಸಿದ್ಧಿ ಆಗ್ಬಿಟ್ಟ ಅವನು ಶ್ರೀಪಾದರಾಜರಿದ್ದಲ್ಲಿ ಶ್ರೀಪಾದರಾಜ ಅನ್ನೋದು ಟೈಟ್ಲ್ ಅದು ಲಕ್ಷ್ಮೀನಾರಾಯಣ ಮುನಿ ಅನ್ನೋದು ಅವ್ರ ಹೆಸರು ಇವತ್ತು ಲಕ್ಷ್ಮೀನಾರಾಯಣ ಮುನಿ ಅಂದ್ರೆ ಗೊತ್ತಾಗದೇ ಇಲ್ಲ ಯಾರವರು ಅಂತಾರೆ ಶ್ರೀಪಾದರಾಜರು ಅಂದ್ರೆ ನೋಡ್ರಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಕೆಲವು ವ್ಯಕ್ತಿಗಳು ಟೈಟ್ಲ್ ಇಂದಾನೆ ಪ್ರಸಿದ್ಧಿ ಆಗ್ಬಿಟ್ಟಿದ್ದಾರೆ ಹಂಗೆ ಅವನು ದುಂದುಮಾರ ಅನ್ನೋ ಹೆಸರಿನಿಂದಾನೆ ಪ್ರಸಿದ್ಧಿ ಆಗ್ಬಿಟ್ಟ ಆಗ ಇವನು ಜನಮೇಜಯರಾಜ ಕೇಳ್ತಾನೆ ಆ ಕಥೆಯನ್ನು ಹೇಳ್ರಿ ಕಸ್ಯ ಹೇತೋ ದುಂದುಮಾರ ಇತಿ ಖ್ಯಾತ ಕುವಲಾಶ್ವ ದುಂದುಮಾರ ಇತಿ ಖ್ಯಾತ ಕಸ್ಯ ಹೇತೋ ದಯವಿಟ್ಟು ಆ ಕಥೆಯನ್ನು ಹೇಳ್ರಿ ಎಂದಾಗ ಅವನ ಕಥೆ ಹೇಳ್ತಾರೆ ಹರಿವಂಶದಲ್ಲಿ ಈ ಬೃಹದಶ್ವ ಅನ್ನೋನು ದೊಡ್ಡ ರಾಜ ಮಹಾ ಸಾಮರ್ಥ್ಯೋಪೇತ ಯಾರ್ಯಾರ ಕಥೆ ಬಂದಿದೆ ಯಾರ್ಯಾರ ರಾಜರುಗಳ ಕಥೆ ಬಂದಿದೆ ಇವರೆಲ್ಲ ಯಾರು ಸಾಮಾನ್ಯರಲ್ಲವೇ ಅಲ್ಲ ಇವರೆಲ್ಲ ಮಹಾ ಯಾವುದೋ ಒಂದು ವಿಷಯದಲ್ಲಿ ಮಹಾಬಲಿಷ್ಠರು ಇವರೆಲ್ಲ ಮಹಾ ಸಾಮರ್ಥ್ಯೋಪೇತರು ಮಹಿಮೋಪೇತರು ಇಂತಿಂಥ ಸಂತಾನಗಳನ್ನು ಭಗವಂತ ಉತ್ಪನ್ನ ಮಾಡಿದ್ದಾನೆ ಅಂತ ನಿಮಗೆ ಶ್ರದ್ಧೆ ಬರಲಿ ಅಂತ ಅದು ಹೇಳಿರೋದು ಈ ಬೃಹದಶ್ವ ಅನ್ನೋನು ಮಹಾ ಸಾಮರ್ಥ್ಯ ವಯಸ್ಸಾಗೋಯ್ತು ಬೃಹದಶ್ವನಿಗೆ ಇವನೇನು ಮಾಡಿದ ಅಂದರೆ ತನ್ನ ಮಗನಾದ ಕೋಲಾಶ್ವನಿಗೆ ಪಟ್ಟಾಭಿಷೇಕ ಮಾಡಿ ತಪಸ್ಸು ಮಾಡೋಕ್ಕೆ ಕಾಡು ಹೋದ ಆವಾಗ ಉತ್ತಂಕ ಅಂತ ಋಷಿಗಳು ಬಂದರು ಇವನ ಹತ್ರ ಈ ಬೃಹದಶ್ವನ ಹತ್ರ ನಮಸ್ಕಾರ ಮಾಡಿದ ಉತ್ತಂಕ ಅನ್ನೋರು ದೊಡ್ಡ ಋಷಿ ಅವರು ಮಹಾಭಾರತದಲ್ಲೇ ಇದೆ ಆದಿಪರ್ವದಲ್ಲಿದೆ ಅವ್ರ ಕತೆ ಉತ್ತಂಕ ಋಷಿಗಳ ಕತೆ ನಮಸ್ಕಾರ ಮಾಡಿದ ಏನು ಸ್ವಾಮಿ ಆಗ ಅವ್ರು ಹೇಳಿದ್ರು ನೋಡು ಬೃಹದಶ್ವ ತಪಸ್ಸು ಮಾಡೋಕ್ಕೆ ನೀನು ಕಾಡು ಹೋಗ್ತಾ ಇದೆಯಲ್ಲ ತಪಸ್ಸು ಮಾಡೋದು ಒಳ್ಳೆಯದು ನಿಜ ಆದರೆ ನೀನು ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಳ್ಳೋದು ಅಲ್ಲ ನೀನು ಹಂಗೆ ಭಗವಂತನನ್ನು ಒಲಿಸ್ಕೋಬಾರ್ದು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ನೀನು ಕ್ಷತ್ರಿಯ ಕ್ಷತ್ರಿಯ ತಪಸ್ಸು ಮಾಡೋದಲ್ಲ ಅದು ಬ್ರಾಹ್ಮಣರು ಹೇಳಿರೋದು ತಪಸ್ಸು ಮಾಡೋದು ಅವರು ಕಾಡಿಗೆ ಹೋಗಿ ತಪಸ್ಸು ಮಾಡೋದು ಬ್ರಾಹ್ಮಣರಿಗೆ ನಾನು ಹೇಳಿರೋದು ಯಾರ್ಯಾರಿಗೆ ಏನೇನು ಹೇಳಿದಿನೋ ಹಾಗೆ ಪೂಜೆ ಮಾಡಬೇಕು ಅವರು ಒಂದು ಆಶ್ರಮದವರು ಇನ್ನೊಂದನ್ನು ಒಂದು ವರ್ಣದವರು ಇನ್ನೊಂದು ವರ್ಣದನ್ನು ತಗೊಂಡು ಭಗವಂತನ ಆರಾಧನೆ ಮಾಡಿದರೆ ಭಗವಂತ ತಗೊಳ್ಳೋದಿಲ್ಲ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ಸು ಅದೇ ಪರೀಕ್ಷೆ ಕೊಡೋದು ನಿಂಗೆ ಏನು ಪೇಪರ್ ಕೊಟ್ಟಿದ್ದಾನೆ ನೀನೇನು ಓದಿದ್ಯಾ ಅದೇ ಉತ್ತರ ಬರೀಬೇಕು ನಿಂಗೆ ಗೊತ್ತಿರ್ಬೋದು ಸಾವಿರ ನಾ ಅದು ಬರೀತೀನಿ ಇಲ್ಲ ಇಲ್ಲ ನೀನು ಇದೇ ಈ ಕ್ಲಾಸ್ಗೆ ಇದೇ ಕ್ವಶನ್ ಪೇಪರ್ ಇದೇ ಬರೀಬೇಕು ನೀನು ಹಾಗೆ ಭಗವಂತ ಸಿಲೆಬಸ್ ಮಾಡಿಬಿಟ್ಟಿದ್ದಾನೆ ಇದೆಲ್ಲ ಐತ್ರೇಯೋಪನಿಷತ್ತಿನಲ್ಲಿ ಇದೆ ನೀನು ಕ್ಷತ್ರಿಯ ನೀನು ಕಾಡಿಗೆ ಬಂದು ತಪಸ್ಸು ಮಾಡೋದು ನಿಂಗೆ ಹೇಳಿರೋದಲ್ಲ ನೀನು ಪಟ್ಟಾಭಿಷಿಕ್ತನಾಗಿ ರಾಜನಾಗಿ ದುಷ್ಟರನ್ನು ಶಿಕ್ಷೆ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡಿ ಯಜ್ಞಯಾಗಾದಿಗಳು ಮಾಡಿ ಯೋಗ್ಯವಾದ ಹೆಣ್ಣು ಮಗಳನ್ನು ಲಗ್ನ ಮಾಡಿಕೊಂಡು ಸತ್ಸಂತಾನಾದಿಗಳನ್ನು ಮಾಡಿ ಆಮೇಲೆ ನನ್ನ ಜ್ಞಾನವನ್ನು ಪಡೆದು ನೀನು ಮೋಕ್ಷಕ್ಕೆ ಹೋಗಬೇಕು ಇದು ರೂಟ್ ನಿನಗೆ ಪ್ರಜಾರಕ್ಷಣಂ ಹಿ ಕ್ಷತ್ರಿಯಸ್ಯ ಪರಮಧರ್ಮ ಅವ್ರು ಹೇಳ್ತಾರೆ ಉತ್ತಂಕ ಋಷಿಗಳು ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು ದುಷ್ಟರನ್ನು ಶಿಕ್ಷಣೆ ಮಾಡಬೇಕು ಪ್ರಜಾಪಾಲನೋ ಹಿ ಧರ್ಮಾಣಾಂ ಕ್ಷತ್ರಿಯಸ್ಯ ಪರಂ
ತಲಧರ್ಮ ಅದು. ಆದ್ದರಿಂದ ನೀನು ಬೇಡ, ಕಾಡಿಗೆ ಹೋಗೋದು, ತಪಸ್ಸು ಮಾಡೋದು ಬೇಡ ಅಂದರು ಉತ್ತಂಕ ಋಷಿಗಳು. ಯಾಕೆ, ಏನಾಗಿದೆ, ತೊಂದರೆ ಏನು ಅಂತ ಕೇಳಿದವನು. ಆಗ ಉತ್ತಂಕ ಋಷಿಗಳು ಹೇಳ್ತಾರೆ, ನೋಡು ಬೃಹದಶ್ವ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಉಜ್ಜಾನಕ ಅಂತ ಒಂದು ಮರಭೂಮಿ ಇದೆ, ಮರಳು ಭೂಮಿ ಅದು. ಎಲ್ಲೆಲ್ಲಿ ನೋಡಿದ್ರು ಮರಳು 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 ಮರಳು, ಮರಳಿನ ಸಮುದ್ರ ಅದು. ಆ ಮರಳಿನ ಸಮುದ್ರದ ಕೆಳಭಾಗದಲ್ಲಿ ಒಬ್ಬ ದುಂದು ಅಂತ ಒಬ್ಬ ರಾಕ್ಷಸ ಇದ್ದಾನೆ. ಅವನು ಯಾವಾಗಲೋ ಒಮ್ಮೆ ಮೇಲೆ ಬಂದು ಬಿಡ್ತಾನೆ, ಒಂದು ಸಲ ತನ್ನ ಕಣ್ಣು ಬಿಟ್ಟು ನೋಡ್ತಾನೆ, ಅವನ ಕಣ್ಣಿನಿಂದ ಬೆಂಕಿಯ ಕಿಡಿಗಳು ಕಾರತ್ತೆ, ಒಂದ್ಸಲ ಬಾಯಿಂದ ಉಫ್ ಅಂತಾನೆ ಅವನು. ಈ ಸಮುದ್ರದಲ್ಲಿರೋ ಅಷ್ಟು ಕಾದ ಮರಳು, ಬಿಸಿ 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 ಮರಳು ಎಲ್ಲ ನಗರದ ಮೇಲೆ ಬಿದ್ದೋಗುತ್ತೆ. ನಾವೆಲ್ಲ ಮನೆ ಮಠ ಹೊಲ ಗದ್ದೆ ಭೂಮಿ ಆಶ್ರಮ ಎಲ್ಲ ಕಟ್ಕೊಂಡಿರ್ತೀವಿ, ಅದರ ಮೇಲೆಲ್ಲ ಕಾದ ಮರಳು ಬಿದ್ದೋಗುತ್ತೆ, ಸರ್ವನಾಶ ಆಗೋಗ್ಬಿಡುತ್ತೆ. ತಿರ್ಗಾ ಹೋಗಿ ಅವನ ಕೆಳಗಡೆ ಅಡುಕೊಂಡ್ಬಿಡ್ತಾನೆ. ನಮ್ದೆಲ್ಲ ನಾವು ಮಾಡ್ಕೊಂಡಿದ್ದ ಆಸ್ತಿ ಪಾಸ್ತಿ ಮನೆ ಮಕ್ಕಳು ಹಸು ಕರು ದನ ಎಲ್ಲ ಹಾಳಾಗೋಗುತ್ತೆ. ತಿರ್ಗಾ ಯಾವಾಗಲೂ ಎದ್ದು ಬರ್ತಾನೆ ನಮ್ಗೆ ಇಷ್ಟ ಬಂದಾಗ. ಹಿಂಗೆ ನಾವು ಕಟ್ಕೊಂಡಿದ್ದೆಲ್ಲ ಹಾಳು ಮಾಡ್ತಾ ಇದ್ದಾನೆ ಅವನು. ನಾವೇನು ತಪಸ್ಸು ಮಾಡೋದು ನೋಡ, ಆ ದುಂದುವನ್ನು ನೀನು ಸಂಹಾರ ಮಾಡಿದರೆ ನಾವು ನೆಮ್ಮದಿಯಿಂದ ತಪಸ್ಸು ಮಾಡ್ಬೋದು. ನಿಂಗೆ ಇದೇ ಕೆಲಸ, ಇದೇ ದೊಡ್ಡ ತಪಸ್ಸು. ಬೃಹದಶ್ವ ಒಪ್ಕೊಂಡ, ಹೌದು ಆದರೆ ನನಗೆ ತುಂಬ ವಯಸ್ಸಾಗೋಗಿದೆ, ಈಗ ಆ ದುಂದುವಿನ ಜೊತೆ ಹೋರಾಡಿ ನಾನು ಅವನನ್ನು ಸಂಹಾರ ಮಾಡೋ ಶಕ್ತಿ ನನಗಿಲ್ಲ. ಆದರೆ ನಿಮ್ಮನ್ನು ಬರೀ ಕೈಗೆ ಕಳಿಸ್ತೀನಿ, ಡಿಸಪಾಯಿಂಟ್ ಮಾಡ್ತೀನಿ ಅಂತ ತಿಳ್ಕೊಬೇಡ್ರಿ. ನನ್ನ ಮಗ ಇದ್ದಾನೆ ಕುವಲಾಶ್ವ, ಅವನು ಹೇಳ್ತೀನಿ, ಅವನು ಆ ಕೆಲಸ ಮಾಡಿಕೊಡ್ತಾನೆ. ತಂದೆ ಆಗದೇ ಇದ್ದಿದ್ದು ಮಕ್ಕಳು ಮಾಡಿಸ್ಬೋದು, ಮಕ್ಕಳ ಕೈಯಲ್ಲಿ ಮಾಡಿಸ್ಬೋದು. ಕುವಲಾಶ್ವ ಬಾಯಿಲಿ ಅಂತ ಕರೆದು ಮಗನಿಗೆ ಹೇಳ್ದ, ನೋಡು ನನಗೆ ವಯಸ್ಸಾಗೋಯ್ತು, ನಾನು ದುಂದುವನ್ನು ಸಂಹಾರ ಮಾಡೋಕ್ಕಾಗಲ್ಲ, ನೋಡಿ ಇವರಿಗೆ ಪ್ರಾಬ್ಲಮ್ ಬಂದಿದೆ ಅಂತೆ. ಅವ ಆ ಕುವಲಾಶ್ವನಿಗೆ 100 ಜನ ಮಕ್ಕಳು, 100 ಗಂಡು ಮಕ್ಕಳು ಅವನಿಗೆ. ಅದು ಏನು, ಒಳ್ಳೆ ಸಾಮರ್ಥ್ಯೋಪೇತನಾಗಿರ್ತಕ್ಕಂತಹ ಮಕ್ಕಳು ಅವರು. ನಿನ್ನ 100 ಜನ ಮಕ್ಕಳ ಸಹಾಯ ತಗೊಂಡು ಆ ದುಂದು ಅಂತಕ್ಕಂತಹ ರಾಕ್ಷಸನನ್ನು ನೀನು ಸಂಹಾರ ಮಾಡು, ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳಿ ಉತ್ತಂಕರ ಕೆಲಸವನ್ನು ಕುವಲಾಶ್ವನಿಗೆ ಒಪ್ಪಿಸಿ ಬೃಹದಶ್ವ ತಂದೆ ಕಾಡು ಹೊರಟೋದ. ನೀವು ನಿಮ್ಮ ಕೆಲಸ ಇವ್ರು ಮಾಡಿಕೊಡ್ತಾನೆ. ಸರಿ, ಕುವಲಾಶ್ವ ತಂದೆಯ ಆಜ್ಞೆಯನ್ನು ಸ್ವೀಕಾರ ಮಾಡಿ ತನ್ನ 100 ಜನ ಮಕ್ಕಳನ್ನು ಕರ್ಕೊಂಡು ಹೋದ ಉಜ್ಜಾನಕ ಅಂತ ಆ ಮರಳುಗಾಡು ಅದು. ಹೋದ, ಅದು ಮೊದಲು ಮರಳು ತೆಗಿಬೇಕಲ್ಲ, ರಾಕ್ಷಸ ಕೆಳಗಡೆ ಕೂತಿಯಾನೆ. ಆ ಸಮುದ್ರ ಅದು ಮರಳಿನ ಸಮುದ್ರ, ಅದು ಸಮುದ್ರ ಎಷ್ಟು ದೊಡ್ಡದಾಗಿರುತ್ತೆ, ಅರಬ್ಬಿ ಸಮುದ್ರ ಇದ್ದಂಗೆ ಅದು ಮರಳಿನ ಸಮುದ್ರ. ಅದೆಲ್ಲ ತೆಗಿಬೇಕು, ಆ ಮರಳೆಲ್ಲ ತೆಗಿಬೇಕು. ಈ 100 ಜನ ಮಕ್ಕಳು ನೋಡಿ ಆ ಮರಳು ತೆಗಿಯಕ್ಕೆ ಶುರು ಮಾಡಿದ್ರಂತೆ. ತೆಗಿತಾ 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 ಕೆಳಗಡೆ ಹೋಗಿದೆ. ಅಲ್ಲವನು ತಪಸ್ಸು ಮಾಡ್ತಾ ಕೂತಿದ್ದ. ತಪಸ್ಸು ಅಂದರೆ ದುಷ್ಟ ತಪಸ್ಸು ಆ ದುಂದು. ಅವನು ಕೋಪ ಬಂದ್ಬಿಡ್ತು, ಯಾವಾಗ ಮರಳು ತಕ್ಕೊಂಡು ಬಂದುಬಿಟ್ರು, ಯಾರು ಬಂದಿರಲಿಲ್ಲ ಇದುವರ ತನಕ, ನನ್ನ ಜಾಗಕ್ಕೆ ಬಂದುಬಿಟ್ರಲ್ಲ ಇವರು ಅಂತ ಕಣ್ಣು ಬಿಟ್ಟು ನೋಡ್ಬಿಟ್ಟ. ಅವ್ರು ಕಣ್ಣು ಬಿಟ್ಟರೆ ಸಾಕು, ಅವನು ಕಣ್ಣಿನಿಂದ ಕಿಡಿ ಬರೋದಂತೆ. 100 ಜನ ಮಕ್ಕಳಲ್ಲಿ 96 ಮಕ್ಕಳು ಸುಟ್ಟೋದ್ರು ಆ ಕಿಡಿಗೆ, 4 ಜನ ಮಕ್ಕಳು ಉಳ್ಕೊಂಡ್ರು. ಕೋಲಾಶ್ರಿಗೆ ತುಂಬ ದುಃಖ ಆಗುತ್ತೆ, 100 ಜನ ಗಂಡು ಮಕ್ಕಳಲ್ಲಿ 96 ಜನ ಸತ್ತೋದ್ರು. ಆಗ ಗೊತ್ತಾಯ್ತು ಅವನಿಗೆ ಇವನದು ಬಹಳ ಸಾಮರ್ಥ್ಯ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡಿದ. ಅವನು ಕುವಲಾಶ್ವ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ, ನನ್ನ ಕೈಲಿ ಇವನನ್ನು ಕೊಲ್ಲಕ್ಕಾಗಲ್ಲ ಸ್ವಾಮಿ, ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ, ನನ್ನ ಮಕ್ಕಳು ಹೋಗಿದ್ದದ್ದು ಅಷ್ಟು ದೊಡ್ಡ ವಿಷಯ ಅಲ್ಲ, ಇಷ್ಟೆಲ್ಲ ಋಷಿಮುನಿಗಳಿಗೆ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಅನುಗ್ರಹ ಮಾಡಬೇಕು ಅಂತ ಕುವಲಾಶ್ವ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ. ಆಗ ಭಗವಂತ ಅವನ ಮೇಲೆ ಕರುಣೆಯಿಂದ ತನ್ನ ವಿಶೇಷ ಸನ್ನಿಧಾನವನ್ನು ಕುವಲಾಶ್ವನಲ್ಲಿ ಇಟ್ಟು, ಅರ್ಥಾತ್ ತಾನೇ ಒಂದು ರೂಪದಿಂದ ಕುವಲಾಶ್ವನಲ್ಲಿ ಇದ್ದು ಹೋಗೀಗ ಅಂದ. ಆಗ ಭಗವಂತನ ಸಾಮರ್ಥ್ಯದಿಂದ ಬಂದ, ಅಥವಾ ಭಗವಂತನ ಸನ್ನಿಧಾನದಿಂದ ಬಂದ ಭಗವತ್ ಸಾಮರ್ಥ್ಯದಿಂದ
ಕುವಲಾಶ್ವ ದುಂದುವಿನ ಜೊತೆಯಲ್ಲಿ ಯುದ್ಧ ಮಾಡಿ ದುಂದುವನ್ನು ಸಂಹಾರ ಮಾಡಿದ. ದುಂದುಮಾರ ಅಂತ ಅವನ ಹೆಸರು. ಈ ಕಾರಣದಿಂದ ಅವನಿಗೆ ದುಂದುಮಾರ ದುಂದುಮಾರ ದುಂದುವನ್ನು ಸಂಹರಿಸಿದವನು. ಉತ್ತಂಕ ಋಷಿಗಳು ಬಂದರು ಸಂಹಾರ ಆದಮೇಲೆ. ಆಗ ಅವನು ಹೇಳಿದ, ನೋಡಿ ನೀವು ಹೇಳಿದ್ರಿ ದುಂದುವನ್ನು ಸಂಹಾರ ಮಾಡುವಂತ, ಭಗವಂತನ ಅನುಗ್ರಹದಿಂದ ಸಂಹಾರ ಮಾಡಿದ್ದೀನಿ. ನೀವಿನ್ನ ಏನು ಯೋಚನೆ ಮಾಡಬೇಡ್ರಿ, ನಿರಾತಂಕವಾಗಿ ತಪಸ್ಸು ಮಾಡಿರಿ. ಅವರಿಗೆ ತುಂಬ ಸಂತೋಷ ಆಗೋಯ್ತು. ಉತ್ತಂಕ ಋಷಿ, ನಿಮ್ಮ ತಂದೆ ಎಷ್ಟು ಧರ್ಮಿಷ್ಠ, ನಾನು ಹೇಳಿದ ಮಾತನ್ನು ಕೇಳಿ ನಿನಗೆ ಆ ಜವಾಬ್ದಾರಿಯನ್ನು ವಹಿಸಿಕೊಟ್ಟೆ. ನಿಮ್ಮ ತಂದೆಗೂ ಒಳ್ಳೆ ಉತ್ಕೃಷ್ಟವಾಗತಕ್ಕಂತಹ ಭಗವಂತ ಅನುಗ್ರಹ ಮಾಡಲಿ, ನಿನಗೂ ಅನುಗ್ರಹ ಮಾಡಲಿ. ಏನು ವರ ಬೇಕು ಕೇಳ್ಕೊ ಕೋಲಾಶ್ವ. ಆಗ ಅವನು ಕೇಳಿದ, ನನ್ನ 96 ಜನ ಮಕ್ಕಳು ಈ ಕಾರ್ಯದಲ್ಲಿ ಸತ್ತೋಗಿದ್ದಾರೆ. 96 ಗಂಡು ಮಕ್ಕಳನ್ನು ಕಳ್ಕೊಂಡಿರೋನವನು. ಅವರಿಗೆಲ್ಲ ಸದ್ಗತಿ ಕೊಡಿಸ್ಬಿಡ್ರಿ. ಪ್ರಜಾಹಿತಕ್ಕಾಗಿ ಹೋರಾಡೋ ಕಾಲದಲ್ಲಿ ಅವರೆಲ್ಲ ಮರಣ ಹೊಂದಿದ್ದರಿಂದ ಅವರಿಗೆಲ್ಲ ಒಳ್ಳೆ ಗತಿ ಸದ್ಗತಿಯನ್ನು ಕೊಡಿಸ್ರಿ. ಇರೋ 4 ಜನ ಮಕ್ಕಳಿಗೆ ದೀರ್ಘಾಯುಷ್ಯ ಕೊಟ್ಟು ಒಳ್ಳೆ ಸಾಮರ್ಥ್ಯವನ್ನು ಕೊಟ್ಟು ಅನುಗ್ರಹ ಮಾಡಿ ಅಂತ ಕೇಳಿದಾಗ ಉತ್ತಂಕ ಋಷಿಗಳು ತಥಾಸ್ತು ಅಂತ ಹೇಳಿ ಆ 96 ಮಕ್ಕಳಿಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ಅನುಗ್ರಹವನ್ನು ಸದ್ಗತಿಯನ್ನು ಕೊಡಿಸಿ ಈ 4 ಜನ ಮಕ್ಕಳು ಇವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅವರದೇ ವಂಶ ದೊಡ್ಡದು ಬೆಳೆದು ಬಿಡ್ತು. ಶತಾಯು ಸ್ತಂಡಿಲಾಯು ಆಯಾ ಅಂತಲೇ ಅವರಿಗೆಲ್ಲ ಇವರಿಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದು ಕುವಲಾಶ್ವನಿಗೆ ದುಂದುಮಾರ ಇತಿ ಖ್ಯಾತ. ಭಾಗವತದಲ್ಲಿ ಇಷ್ಟು ಹೇಳ್ಬಿಡ್ತು, ಕುವಲಾಶ್ವನಿಗೆ ದುಂದುಮಾರ ಅಂತ ಹೆಸರು ಬಂತು. ಹರಿವಂಶ ಇಷ್ಟು ದೊಡ್ಡ ಕಥೆಯನ್ನು ವಿಸ್ತಾರವಾಗಿ ಹೇಳಿತು. ಯಾಕೆ ಅವನಿಗೆ ದುಂದುಮಾರ ಅಂತ ಹೆಸರು ಬಂತು ಅಂತ ಅವನ ಕಥೆಯನ್ನು ಹೇಳಿ, ಇವರ ವಂಶದಲ್ಲಿ ಅನೇಕ ಜನ ರಾಜರುಗಳು ಬಂದರು, ಅದರಲ್ಲಿ ಸತ್ಯ ತ್ರಯಾರುಣಿ ಅಂತ ಒಬ್ಬ ರಾಜ ಬಂದ. ಆ ತ್ರಯಾರುಣಿ ಅಂತಕ್ಕಂಥವನ ಮಗನೇ ಸತ್ಯವ್ರತ. ಆ ಸತ್ಯವ್ರತನಿಗೆ ಸತ್ಯರಥ ಅಂತ ಹೆಂಡತಿ ಹೆಸರು. ಇವನು ಸತ್ಯವ್ರತ, ಅವಳು ಸತ್ಯರಥ. ಈ ಸತ್ಯವ್ರತ ಮತ್ತು ಸತ್ಯರಥ ಇವರಿಬ್ಬರ ಮಗನೇ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ. ಈ ಸತ್ಯವ್ರತ ಏನಿದ್ದ ತ್ರಯಾರುಣಿಯ ಮಗ, ಇವನಿಗೆ ತ್ರಿಶಂಕು ಅಂತ ಹೆಸರು. ತ್ರಿಶಂಕು ಇತಿ ವಿಖ್ಯಾತ. ಈ ಸತ್ಯವ್ರತ ರಾಜನಿಗೆ ತ್ರಿಶಂಕು ಅಂತ ಹೆಸರು. ಇವನಿಗೆ ಹೆಸರು ಟೈಟ್ಲೇ ಬಂದ್ಬಿಡ್ತು ತ್ರಿಶಂಕು ಅಂತ. ಅದನ್ನು ಕೇಳ್ತಾನೆ ಜನಮೇಜಯ ರಾಜ, ಯಾಕೆ ಇವನಿಗೆ ತ್ರಿಶಂಕು ಅಂತ ಹೆಸರು ಬಂತು. ಇದು ಚಿಕ್ಕದಾಗಿ ಹೇಳಿದ್ಬಿಟ್ರು ಹರಿವಂಶ ಇದರಲ್ಲಿ ಭಾಗವತದಲ್ಲಿ, ಇಲ್ಲಿ ವಿಸ್ತಾರವಾಗಿ ಹೇಳಿದ್ರು. ಇವನ ಮಗನ ಕತೆ ಅಲ್ಲಿ ವಿಸ್ತಾರವಾಗಿ ಬಂತು, ಇಲ್ಲಿ ಚಿಕ್ಕದಾಗಿ ಹೇಳ್ಬಿಟ್ರು. ಅದಕ್ಕೆ ಹರಿವಂಶನೂ ಕೇಳಿರಬೇಕು, ಭಾಗವತನೂ ಕೇಳಿರಬೇಕು. ಅಷ್ಟು ಜೋಡಿಸ್ಕೊಂಡ್ಬಿಟ್ರೆ ಎಲ್ಲರದು ದೊಡ್ಡ ಕತೆ ಬಂದ್ಬಿಡುತ್ತೆ. ಈ ಸತ್ಯವ್ರತ ರಾಜನಿಗೆ ತ್ರಿಶಂಕು ಅಂತ ಹೆಸರು. ಏ ತ್ರಿಶಂಕು ಅಂದ್ರೆ ಏನು, ಯಾಕೆ ಇವನಿಗೆ ತ್ರಿಶಂಕು ಅಂತ ಟೈಟ್ಲ್ ಬಂತು ಅಂತ ರಾಜ ಕೇಳಿದಾಗ ವೈಶಂಪಾಯನರು ಹೇಳ್ತಾರೆ, ತ್ರಯಾರುಣಿಯ ಮಗ ಇವನು ಸತ್ಯವ್ರತ ಅಂತ ಇವನ ಹೆಸರು. ಮಹಾ ಸದ್ಗುಣ ಭರಿತ, ಅನುಕಂಪ, ದಯಾ, ಸೌಂದರ್ಯ, ಒಳ್ಳೆ ಜನಾನುರಾಗಿ ರಾಜಕುಮಾರ ಇವನು ಈ ಸತ್ಯವ್ರತ ತ್ರಯಾರುಣಿಯ ಮಗ. ಇವನು ಹಿಂಗೇ ಒಂದು ದಿವಸ ಸಂಚಾರ ಮಾಡ್ತಾ ಇದ್ದಾಗ ಒಬ್ಬ ಹೆಣ್ಣು ಮಗಳನ್ನು ನೋಡಿದ ಇವನು. ಅವಳನ್ನು ಲಗ್ನ ಮಾಡ್ಕೋಬೇಕು ಅಂತ ಆಸೆ ಆಯಿತು ಈ ಸತ್ಯವ್ರತನಿಗೆ. ಆದರೆ ತಂದೆ ಹತ್ರ ಹೇಳಕ್ಕೆ ಇವನಿಗೆ ನಾಚಿಕೆ. ಇಂಥ ಹೆಣ್ಣುಮಗಳನ್ನು ಲಗ್ನ ಮಾಡಿ ನಾನು ಅವಳನ್ನು ಒಪ್ಪಿದ್ದೀನಿ, ಲಗ್ನ ಮಾಡ್ಕೋತೀನಿ ಅಂತ ಹಾಗೆ ಸುಮ್ಮನೆ ಮನಸ್ಸಿನಲ್ಲೇ ಇಟ್ಕೊಂಡು ಸುಮ್ಮನೆ ಆಗ್ಬಿಟ್ಟ, ಹೇಳೇ ಇಲ್ಲ ತಂದೆ ಹತ್ರ. ಆ ಹೆಣ್ಣು ಮಗಳ ತಂದೆ ಯಾವುದೋ ಬೇರೆ ಒಬ್ಬ ವರನ್ನ ನಿಶ್ಚಯ ಮಾಡಿ ಲಗ್ನ ಫಿಕ್ಸ್ ಮಾಡಿಬಿಟ್ಟ. ಅವನಿಗೇನು ಗೊತ್ತಿಲ್ಲ, ಅವಳಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಮನಸ್ಸಿನಲ್ಲಿ ಇಟ್ಕೊಂಬಿಟ್ಟಿದ್ದಾನೆ ಹಂಗೆ ಇಟ್ಕೊಬಿಟ್ಟ. ಸರಿ, ಆ ಹೆಣ್ಣು ಮಗಳನ್ನು ಬೇರೆ ಯಾರಿಗೋ ಲಗ್ನ ಮಾಡಿಕೊಟ್ಬಿಟ್ರು. ಇವನಿಗೆ ಗೊತ್ತಾಯ್ತದ್ದು ಲಗ್ನ ನಡೀತಾ ಇದೆ ಯಾವಾಗ, ಇವನು ಗೊತ್ತಾಯ್ತು ಸತ್ಯವ್ರತನಿಗೆ, ನಾನು ಯಾವ ಹೆಣ್ಣು ಮಗಳನ್ನು ಲಗ್ನ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನೋ ಆ ಹೆಣ್ಣು ಮಗಳಿಗೆ ಬೇರೆ ವರನ ಜೊತೆ ಲಗ್ನ ನಡೀತಾ ಇದೆ ಅಂತ ಗೊತ್ತಾಯ್ತು ಇವನಿಗೆ. ಇವನು ಸೀದಾ ವಿವಾಹ ಮಂಟಪಕ್ಕೆ ಹೋಗಿ
ಆ ಅಲಂಕೃತವಾಗಿರ್ತಕ್ಕಂತಹ ವಧುವನ್ನ ಹಂಗೆ ಅಪಹಾರ ಮಾಡ್ಕೊಂಡು ಬಂದ್ಬಿಟ್ರು ಈ ಸತ್ಯವ್ರತ ಮಾಂಗಲ್ಯ ಕೂಡ ಕಟ್ಟಿಬಿಟ್ಟಿದ್ಲು ನೋಡೋನು ಅದೇ ವೇಷ ವಧು ವೇಷ ಎಷ್ಟು ಅಲಂಕಾರ ಮಾಡಿ ಬಾಶಿಂಗ ಕಟ್ಟಿಸಿ ಹಾರ ಹಾಕಿ ಅಲಂಕಾರ ಮಾಡಿ ಕೂಡಿಸಿತ್ತ ವಧುವನ್ನ ಅನಾಮತ್ತು ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಬಂದ್ಬಿಟ್ಟ ಆ ವರ ಕನ್ಯಾ ಪಿತೃ ಏನಿದ್ದಾನೆ ಅವನಿಗೆ ಕೋಪ ಬಂದ್ಬಿಡ್ತು ವಿವಾಹ ಮಂಟಪದ ಹಸೆ ಮನೆ ಮೇಲೆ ಕೂತಿದ್ದವಳನ್ನೇ ಅಪಹಾರ ಮಾಡ್ಕೊಂಡ್ಬಿಟ್ಟ ಅವನು ನಾಮದೇವ ಮಾಡ್ಕೋಬೇಕು ಅಂತ ಅವನು ಬಂದು ತ್ರಯ್ಯಾರುಣಿ ಹತ್ರ ಹೇಳ್ದ ಅಪ್ಪನ ಹತ್ರ ಹೇಳ್ದ ನೋಡಿ ನಿಮ್ಮ ಹುಡುಗ ಹಿಂಗೆ ಮಾಡಿದ್ದಾನೆ ನಾ ಇನ್ನೊಬ್ಬನಿಗೆ ಕೊಟ್ಟು ಲಗ್ನ ಮಾಡಬೇಕು ಅಂತಿದ್ದೀನಿ ಮಾಂಗಲ್ಯ ಧಾರಣೆ ಕೂಡ ಆಗೋಗಿದೆ ಅಂತಹ ಹೆಣ್ಣು ಮಗಳನ್ನು ಅಪಹಾರ ಮಾಡ್ಕೊಂಡಿದ್ದಾನೆ ನೀವು ಇದಕ್ಕೆ ವಿಚಾರ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರಿ ತ್ರಯ್ಯಾರುಣಿ ದೊಡ್ಡ ಸಭೆ ಕರೆದ ಏನು ವಸಿಷ್ಠಾದಿ ಋಷಿಗಳೆಲ್ಲ ಇದ್ದಾರೆ ತುಂಬೋಗಿದೆ ಅದು ಆಸ್ಥಾನ ಇವ್ರು ಕರೆಸ್ದ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸ್ದ ತನ್ನ ಮಗನನ್ನು ಜಯ ಭಯ ನಿಂತ್ಕೊಂಡ ಬಂದ ಅವನು ಈ ಕಡೆ ಇವರಪ್ಪನ ನಿಲ್ಲಿಸ್ದ ಕನ್ಯಾ ಪಿತೃವನ್ನು ಏನು ಇವನು ನೋಡಿ ನಿಮ್ಮ ಮಗ ಕಲ್ಯಾಣ ಮಂಟಪಕ್ಕೆ ಬಂದು ವಿವಾಹಿತ ಆ ಹೆಣ್ಣು ಮಗಳನ್ನು ಅಪಹಾರ ಮಾಡ್ಕೊಂಡಿದ್ದಾನೆ ತಪ್ಪಿದು ಪರಸ್ತ್ರೀಯನ್ನು ಅಪಹಾರ ಮಾಡಿದ್ದಾನೆ ತಪ್ಪಿದು ಇವನು ಕೇಳ್ದ ಸತ್ಯವ್ರತ ಏನು ಹೇಳುತ್ತೆ ಅವ್ರಿಗೆ ಆಗ ಸತ್ಯವ್ರತ ಹೇಳ್ದ ನಾ ಹೆಣ್ಣು ಮಗಳನ್ನು ಅಪಹಾರ ಮಾಡ್ಕೊಂಬಂದಿದ್ದು ನಿಜ ಆದರೆ ಅವಳು ಪರಸ್ತ್ರೀ ಅಲ್ಲ ಪರಸ್ತ್ರೀಯನ್ನೇ ಅಪಹಾರ ಮಾಡೋದು ತಪ್ಪು ಅವಳು ಪರಸ್ತ್ರೀ ಅಲ್ಲ ಅವಳು ಇನ್ನೊಬ್ಬರ ಹೆಂಡತಿಯನ್ನೇ ಅಪಹಾರ ಮಾಡ್ಕೊಂಬರೋದು ತಪ್ಪದು ಆದರೆ ಇನ್ನೊಬ್ಬರ ಹೆಂಡತಿ ಅಲ್ಲ ಅವಳು ಅದಕ್ಕೆ ನಾನು ಅಪಹಾರ ಮಾಡ್ಕೊಂಬಂದೆ ಇದರಲ್ಲಿ ಏನು ಶಾಸ್ತ್ರಕ್ಕೆ ವಿರೋಧ ಇಲ್ಲ ಅಲ್ಲ ಅವನಿಗೆ ಮಾಂಗಲ್ಯ ಧಾರಣೆ ಆಗಿದೆ ಹಸೆಮಣೆ ಮೇಲೆ ಕೂತಿದ್ದಾಳೆ ಅವಳನ್ನು ಅಪಹಾರ ಮಾಡ್ಕೊಂಬಂದಿದ್ದೀನಿ ಅವಳ ಪರಸ್ತ್ರೀ ಅಲ್ವಾ ಆಗ ಅವನು ಸತ್ಯವ್ರತ ಹೇಳ್ದ ನೋಡಿ ನಿಶ್ಚಿತಾರ್ಥ ಆಗಿರ್ಬೋದು ವರಪೂಜೆ ಆಗಿರ್ಬೋದು ಅಂತರ್ಪಟ ಆಗಿರ್ಬೋದು ಮಾಂಗಲ್ಯ ಧಾರಣೆ ಆಗಿರ್ಬೋದು ಎಲ್ಲಿ ತನಕ ಸಪ್ತಪದಿ ಆಗೋದಿಲ್ಲ ಅಲ್ಲಿ ತನಕ ಅವಳು ಹೆಂಡತಿ ಅನ್ನಿಸ್ಕೊಂಬೋದಿಲ್ಲ ಸಪ್ತಪದಿ ಆದಮೇಲೆ ಅವಳನ್ನು ಶಾಸ್ತ್ರದೃಷ್ಟಿಯಿಂದ ಬೇರ್ಪಡಿಸೋಕ್ಕಾಗಲ್ಲ ಕಾನೂನಿನ ದೃಷ್ಟಿಯಿಂದ ನೀವು ಬೇರ್ಪಡಿಸ್ಕೋಬೋದು ಶಾಸ್ತ್ರದೃಷ್ಟಿಯಿಂದ ಅವಳವನ ಹೆಂಡತಿನೇ ಎಲ್ಲಿ ತನಕ ರಾಜಹೋಮ ಆಗಿ ಸಪ್ತಪದಿ ಆಗೋಗ್ಬಿಡುತ್ತೆ ಆಮೇಲೆ ಅವಳು ಅವನ ಹೆಂಡತಿ ಅನ್ನಿಸ್ಕೊಂಬಿಡ್ತಾಳೆ ಅದುವರ ತನಕ ಅವಳು ಹೆಂಡತಿ ಅನ್ನಿಸ್ಕೊಂಬೋದಿಲ್ಲ ಸಪ್ತಪದಿ ಆಗಿರಲಿಲ್ಲ ಆವಾಗ ನಾನು ಅಪಹರಣ ಮಾಡ್ಕೊಂಬಂದಿನಿ ಅದರಿಂದ ಅವಳು ಪರಸ್ತ್ರೀ ಅಲ್ಲ ಅವಳೊಂದು ನಾನು ಲಗ್ನ ಮಾಡ್ಕೋತೀನಿ ಇಷ್ಟು ಬೇಗ ನೋಡಿ ಕೇಳ್ರಿ ಇಲ್ಲೆಲ್ಲ ವಸಿಷ್ಠಾದಿ ಋಷಿಗಳು ಕೂತಿದ್ದಾರೆ ಧರ್ಮಶಾಸ್ತ್ರ ಓದೋರು ಕೇಳ್ರಿ ಇಂದ ಅವನು ಅದು ಶಾಸ್ತ್ರೀಯ ವಿಷಯವೇ ಅದು ಸಪ್ತಪದಿ ಆಗೋ ತನಕ ಬೇಕಾದ್ರೆ ತಗೊಂಬಿಡ್ಬೋದು ಇಷ್ಟ ಇಲ್ಲ ಅಂದರೆ ತಗೊಂಬಿಡ್ಬೋದು ಸಪ್ತಪದಿ ಆಗೋಯಿತು ಅಂದರೆ ಶಾಸ್ತ್ರದ ದೃಷ್ಟಿಯಿಂದ ಅವನ್ನು ಬೇರೆ ಮಾಡೋಕ್ಕಾಗೋದಿಲ್ಲ ಅವಳು ಪತಿ ಪತ್ನಿಯರೇ ಇನ್ನೂ ಆಗಿರಲಿಲ್ಲ ಆ ಪ್ರೋಸೆಸ್ಸು ತಗೊಂಬಂದೆ ನಾನು ಅಂತ ವಸಿಷ್ಠ ಋಷಿಗಳನ್ನು ಕೇಳ್ದ ತ್ರಯಾರುಣಿಗಳು ನೋಡಿ ನನ್ನ ಮಗ ಹೇಳ್ತಾ ಇರೋದು ಸರಿನಾ ಇವನು ಹೇಳ್ತಾ ಇರೋದು ಅವರು ಹ್ಞೂ ಅಂದರು ತಲೆ ಬಗ್ಗಿಸ್ಬಿಟ್ರು ಮೌನಂ ಸಮ್ಮತಿ ಲಕ್ಷಣ ವಸಿಷ್ಠ ಋಷಿಗಳು ತಲೆ ಬಗ್ಗಿಸ್ಬಿಟ್ರು ಅವ್ರಿಗೆ ಗೊತ್ತಿದೆ ಅವ್ರಿಗೆ ಅದು ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಅವನು ಅಂತ ಈಗ ಜಡ್ಜ್ಮೆಂಟ್ ಕೊಡಬೇಕು ತ್ರಯಾರುಣಿ ಏನು ಮಾಡಬೇಕು ಇಡೀ ಸಭಾಂಗಣ ಸೈಲೆಂಟಾಗಿ ಕೂತಿದೆ ಏನು ಹೇಳ್ತಾನೆ ರಾಜ ಇವಾಗ ಇವನು ಮಾಡಿ ಸರಿ ಅಂತಾನೆ ತಪ್ಪು ಅಂತಾನೆ ಮಗ ಅಂತ ಪಕ್ಷಪಾತ ಮಾಡ್ತಾನ ಧರ್ಮನಿಷ್ಠನಾಗನು ಆಗ ತ್ರಯಾರುಣಿ ತುಂಬಿದ ಸಭೆಯಲ್ಲಿ ಎತ್ತರದ ಕಂಚಿನ ಕಂಠದಲ್ಲಿ ಹೇಳ್ತಾನೆ ಸತ್ಯವ್ರತ ನೀ ಮಾಡಿದ್ದು ತಪ್ಪು ನಿನ್ನ ಶಾಸ್ತ್ರದ ಪ್ರಕಾರ ನಿನ್ನ ಆರ್ಗ್ಯುಮೆಂಟ್ ಪ್ರಕಾರ ಅವಳಿಗೆ ಇನ್ನ ಸಪ್ತಪದಿ ಆಗಿಲ್ಲ ನಿಜ ಆದರೆ ಈಗಾಗಲೇ ಆ ಹೆಣ್ಣು ಮಗಳನ್ನು ನಿಮ್ಮ ಅವನ ತಂದೆ ಆ ವರನಿಗೆ ದಾನ ಮಾಡಿ ಕೊಟ್ಟುಬಿಟ್ಟಿದ್ದಾನೆ ಕನ್ಯಾದಾನ ಆಗೋಗಿದೆ ಮಾಂಗಲ್ಯ ಧಾರಣೆ ಆಗೋಗಿದೆ ದಾನ ಕೊಟ್ಟುಬಿಟ್ಟ ಮೇಲೆ ಆ ಹೆಣ್ಣು ಮಗಳು ಅವನಿಗೆ ಸೇರಿದ್ದು ಮುಂದೆ ಪ್ರೊಸೀಜರ್ ಆಗಿರಲಿಲ್ಲ ನಿಜ ಇನ್ನೊಂದು 10 ನಿಮಿಷ ಇದ್ದಿದ್ರೆ ರಾಜಹೋಮ ಸಪ್ತಪದಿ ಆಗೋದು ಹಂಗಂದ ಮಾತ್ರಕ್ಕೆ ನೀನು ಆಗಿಲ್ಲ ಅಂತ ಮಾತ್ರಕ್ಕೆ ಕರ್ಕೊಂಬರಕ್ಕಾಗಲ್ಲ ದಾನ ಕೊಟ್ಬಿಟ್ಟಿದ್ದಾನೆ ಕನ್ಯಾದಾನ ಒಂದು ಸಲ ಒಬ್ಬ ಪುರುಷನಿಗೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ನಾತಿಚರಿತ ಎಂಬಂತ ಹೇಳಿ ತುಭ್ಯಂ
ಕೊಟ್ಟುಬಿಡ್ತೀನಿ ನಾನು ಅಂತ ಹೇಳಿ ಕೊಟ್ಟುಬಿಟ್ಟ ಮೇಲೆ ನೀನು ತಗೋಬಾರ್ದು, ಕರ್ಕೊಂಬಂದಿದ್ದು ನೀನು ತಪ್ಪು, ನಿನಗೆ ಶಿಕ್ಷೆ ಕೊಡ್ತಾ ಇದ್ದೀನಿ, ನಿನ್ನನ್ನು ಗಡೀಪಾರು ಮಾಡಿದ್ದೀನಿ, ನನ್ನ ರಾಜ್ಯಕ್ಕೆ ಬರ್ಕೊಡ್ದು ನೀನು ಹೊರಗಡೆ ಹೋಗಿ ಶಿಕ್ಷೆ ಕೊಟ್ಬಿಟ್ಟ, ನನ್ನ ರಾಜ್ಯದೊಳಗೆ ಇರ್ಕೊಡ್ದು ಇಂಥ ಕುಕೃತ್ಯ ಮಾಡಿದೆ ನೀನು, ಎಲ್ಲ ತೊಲಗಿ ಹೋಗು ಅಂತ ಶಾಪ ತುಂಬಿದ ಸಭೆಯಲ್ಲಿ ನೋಡಿ ಇಷ್ಟು ನಿಷ್ಪಕ್ಷಪಾತವಾಗಿ ತನ್ನ ಮಗನಿಗೆ ಡಿಸಿಷನ್ ಕೊಟ್ಟ ಅವನು. ನನ್ನ ರಾಜ್ಯದಲ್ಲಿ ಇರ್ಕೊಡ್ದು, ನನ್ನ ದೇಶದಲ್ಲಿ ಇರ್ಕೊಡ್ದು, ನಿನ್ನಂಥವ್ರು ಇರಬಾರ್ದು, ನಿನ್ನ ಗಡಿ ಪಾರು ಮಾಡಿದ್ದೀನಿ, ನನ್ನ ರಾಜ್ಯದ ಗಡಿಯನ್ನು ಬಿಟ್ಟು ನೀನು ಇರಬೇಕು, ನನ್ನ ರಾಜ್ಯದ ಗಡಿಯೊಳಗೆ ಬರ್ಕೊಡ್ದು ನೀನು ಅಂತ ಆ ಕನ್ಯಾಪಿತ್ರಿಗೆ ಸಮಾಧಾನ ಮಾಡಿ ಕೊಡು. ಎಲ್ಲಿ ಹೋಗ್ಬೇಕು ನಾನು ಅಂತ ಕೇಳ್ದ. ಎಲ್ಲ ಹಾಳಾಗೋಗು, ನನಗೆ ಗೊತ್ತಿಲ್ಲ, ಯಾಕಿಂತ ಕೆಟ್ಟ ಕೆಲಸ ಮಾಡಿದೆ ಅಂತ ಹೇಳ್ದ. ಬೈದು ಕಳಿಸ್ಬಿಟ್ಟ ಅವನು ಆ ಸರಹದ್ದು ಬಾರ್ಡ್ರಿಂದ ಆಚೆ ಕಡೆ ಯಾವುದೋ ಇಲ್ಲೇ ಒಂದು ಗುಡಿಸಲು ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದ ಅವನು, ಈ ಸತ್ಯವ್ರತ. ಇದು ಅವನು ಮಾಡಿದ ಮೊದಲನೇ ಶಂಕು. ಶಂಕು ಅಂದರೆ ಪಾಪ, ಕೆಟ್ಟ ಕೆಲಸ, ನಿಷಿದ್ಧ ಕರ್ಮ. ಇದು ಮೊದಲನೇ ಶಂಕು ಇದು. ಆಯ್ತಾ? ಆಮೇಲೆ ಅವನು ಹೊರಟೋದ. ಅವನು ಈ ಮಾಡಿದ ತಪ್ಪಿಗೆ 12 ವರ್ಷ ಮಳೆ ಬರಲಿಲ್ಲ ಅಯೋಧ್ಯ ಪಟ್ಟಣದಲ್ಲಿ. ನಾವರ್ಷಂ ಪಕಶಾಸನ ಏತತ್ ಪಾಪಕರ್ಮ ಪದಾರ್ಥಂ ನಾವರ್ಷಂ ಅಯೋಧ್ಯಾಂ ಪಾಕಶಾಸನ. ಹರಿವಂಶ ಹೇಳುತ್ತೆ 12 ವರ್ಷ ಮಳೆ ಬರಲಿಲ್ವಂತೆ ನೋಡ್ರಿ. ಎಲ್ಲಿ ಅಧರ್ಮ ಆಗತ್ತೋ ಅಲ್ಲಿ ಮಳೆ ಬರಲ್ಲ, ನಿಯಮ ಅದು. ಈ ಕೆಟ್ಟ ಕೆಲಸ ಮಾಡಿದನಲ್ಲ, ಅಪಹರಣ ಮಾಡಿದನಲ್ಲ, ಈ ಕಾರಣದಿಂದ 12 ವರ್ಷ ಇಂದ್ರದೇವರು ಮಳೆ ಸುರಿಸಲಿಲ್ಲ. ಅಯೋಧ್ಯ ಪಟ್ಟಣದಲ್ಲಿ ತೀವ್ರ ಬರಗಾಲ ಬಂದೋಯ್ತು. ಎಲ್ಲೆಲ್ಲಿ ನೋಡಿದ್ರೆ ಅಲ್ಲಲ್ಲಿ ಜನಗಳು ಸಾಯಕ್ಕೆ ಶುರುವಾಗ್ಬಿಟ್ರು. ಎಷ್ಟು ದಿವಸ ಆಹಾರ ಇಲ್ಲದೆ ಇರ್ತಾರೆ ಅವರು. ಇದ್ದು ಬಂದಿದ್ದ ಆಹಾರ ಎಲ್ಲ ಖರ್ಚಾಗೋಯ್ತು, ತಿರ್ಗಾ ಬೆಳೀತಾ ಇಲ್ಲ. ಮಳೆ ಬಂದ್ರೆ ತಾನೇ ಆಹಾರ ಬೆಳೆಯೋದು. ನೀರು ಕುಡಿಯೋಕ್ಕೆ ನೀರಿಲ್ಲ, ಬೆಳೆಯೋಕ್ಕೆ ನೀರಿಲ್ಲ, ಬೆಳೆ ಬರ್ತಾ ಇಲ್ಲ. ಇದ್ದು ಬಂದ ಬೆಳೆ ಎಲ್ಲ ಖರ್ಚಾಗೋಯ್ತು, ಧಾನ್ಯ ಎಲ್ಲ ಖರ್ಚಾಗೋಯ್ತು, ಸ್ಟಾಕಲ್ಲಿ ಇದ್ದಿದ್ದೆಲ್ಲ ಖರ್ಚಾಗೋಯ್ತು. ಹಸುವೆ, ಎಲ್ಲರಿಗೂ ಹಸುವೆ. ಹಸುವೆಯಿಂದ ಸಾಯಕ್ಕೆ ಶುರುವಾಗ್ಬಿಟ್ಟು ಪ್ರತಿಯೊಬ್ಬರ ಮನೆಯಲ್ಲೂ ಯಾರ್ಯಾರೋ ಸತ್ತೋಗೋರು. ಅದು ಏನು, ಈ ದೀಪದ ಹುಳುಗಳು ಸತ್ತು ಬಿದ್ದಿರುತ್ತಲ್ಲ ದೀಪದ ಕೆಳಗೆ, ಹಂಗೆ ಸತ್ತೋಗಿರೋರಂತೆ. ಕಾಲಿಟ್ಟರೆ ಒಂದು ಹೆಣ ಸಿಗೋದಂತೆ ನೋಡ್ರಿ ಅಯೋಧ್ಯ ಪಟ್ಟಣದಲ್ಲಿ. ಎಲ್ಲಿ ಹೆಜ್ಜೆ ಇಟ್ಟರೆ ಅದೊಂದು ಹೆಣ. ಪ್ರತಿಯೊಬ್ಬರ ಮನೆಯಲ್ಲೂ ಸತ್ತೋಗಿರುತ್ತೆ, ಯಾಕೆ ಆಚೆಗೆ ಹಾಕ್ಬಿಡೋರು. ಇಷ್ಟು ತೊಂದರೆ ಆಗುತ್ತೆ ಅಯೋಧ್ಯ ಪಟ್ಟಣದಲ್ಲಿ. ವಿಶ್ವಾಮಿತ್ರ ಋಷಿಗಳು ವಾಸ ಮಾಡ್ತಾ ಇದ್ರು ಅಯೋಧ್ಯ ಪಟ್ಟಣದಲ್ಲಿ ಆವಾಗ. ಅವರೇನು ಮಾಡಿಬಿಟ್ರು, ತನ್ನ ಹೆಂಡತಿಯನ್ನು, ಅವ್ರಿಗೆ 3 ಜನ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ವಿಶ್ವಾಮಿತ್ರ ಋಷಿಗಳಿಗೆ, ಆ 3 ಜನ ಮಕ್ಕಳನ್ನು ಹೆಂಡತಿಯನ್ನು ಅಯೋಧ್ಯ ಪಟ್ಟಣದಲ್ಲಿ ಬಿಟ್ಟು ಅವರು ಸಾಗರಾನುರೂಪ ಅಂತ ತಪಸ್ಸು ಮಾಡಕ್ಕೆ ಅಲ್ಲಿ ಹೋಗಿದ್ರು. ಈ ಹೆಂಡತಿ ಇವಳು 3 ಜನ ಮಕ್ಕಳನ್ನು ಇಟ್ಕೊಂಡು ಅಯೋಧ್ಯ ಪಟ್ಟಣದಲ್ಲಿ ಇದ್ಲು. ಈಗ ಅವಳಿಗೆ ಬರಗಾಲ ಬಂದ್ಬಿಡ್ತು, ತೀವ್ರ ಬರಗಾಲ. ಏನಿಲ್ಲ ಅವ್ರ ಆಶ್ರಮದಲ್ಲಿ, ಈ ಮಕ್ಕಳನ್ನ ಹೆಂಗೆ ಸಾಕೋದು, 3 ಜನ ಚಿಕ್ಕ ಚಿಕ್ಕ ಮಕ್ಕಳು, ಏನು ಸಿಗ್ತಾ ಇಲ್ಲ ಅವಕ್ಕೆ. ಅವಳೊಂದು ಆಲೋಚನೆ ಮಾಡಿದ್ಲು, ನಾನೇನಾದರೂ ಹಿಂಗೆ ಇದ್ದರೆ ಇವತ್ತೋ ನಾಳೆನೋ ಈ 3 ಜನ ಮಕ್ಕಳನ್ನು ಕಳ್ಕೊತೀನಿ ನಾನು, ಹಸುವೆಯಿಂದ ಸತ್ತೋಗತ್ತೆ. 3 ಜನ ಮಕ್ಕಳನ್ನು ಕಳ್ಕೊತೀನಿ, ಅದರ ಬದಲು ಆ 3 ಜನ ಮಕ್ಕಳನ್ನು ಕಳ್ಕೊಂಬೋದ್ರ ಬದಲು 1 ಮಗುವನ್ನ ಮಾರಿ ಇನ್ನ 2 ಮಕ್ಕಳನ್ನ ಉಳಿಸ್ಕೊಮಣ ಅಂತ ಒಂದು ಡಿಸಿಷನ್ ತಗೊಂಡವಳು. 3 ಹೋಗೋದ್ರ ಬದಲು 1 ಮಾರಿಬಿಟ್ಟು ಇನ್ನು 2 ಉಳಿಸ್ಕೊಮಣ ಅಂತ ಹೇಳಿ ಒಂದು ಡಿಸಿಷನ್ ನಿರ್ಧಾರಕ್ಕೆ ಅವಳೆ ಬಂದ್ಲು. ಆ ವಿಶ್ವಾಮಿತ್ರ ಋಷಿಗಳು ಹೇಳಿದ್ರು ಯಾರನ್ನ ಮಾರೋದು ಅಂತ ತಿರ್ಗಾ ಪ್ರಾಬ್ಲಮ್ ಬಂತು. ಯಾರನ್ನ ಮಾರ, 3 ಮಕ್ಕಳು ತನ್ನ ಮಕ್ಕಳೇ, ಯಾರನ್ನ ಮಾರಬೇಕು ಅಂತ ಹೇಳಿ ಕಡೆಗೆ ಆ ಕಡೇ ಮಗು ಇದೆಯಲ್ಲ ಚಿಕ್ಕ ಮಗು, ಅದನ್ನು ಮಾರೋಣ ಅಂತ ತೀರ್ಮಾನ ಮಾಡಿದ್ಲು. ಸರಿ, ಇಷ್ಟ ಇಲ್ಲ ಅವಳಿಗೆ, ಆದರೂ ವಿಧಿ ಇಲ್ಲದೇನೆ ಆ ಕಡೇ ಮಗುವಿನ ಕುತ್ತಿಗೆಗೆ ಒಂದು ಬಟ್ಟೆ ಕಟ್ಟಿದ್ಲು.
ಅದನ್ನು ತನ್ನ ಸೊಂಟಕ್ಕೆ ಕಟ್ಟಿಕೊಂಡು ಗಳೇ ಬದ್ವಾ ಶಿಶೂನ್ ಸಂಸ್ಕೃತದಲ್ಲಿ ಗಲ ಅಂದ್ರೆ ಕಂಠ ಆ ಕಂಠಕ್ಕೆ ಬಟ್ಟೆ ಕಟ್ಟಿದ್ದರಿಂದ ಅವರಿಗೆ ಗಾಲವರು ಅಂತ ಹೆಸರು ದೊಡ್ಡ ಋಷಿಗಳು ಗಲ ಅಂದ್ರೆ ಕಂಠ ಅದಕ್ಕೆ ಬದ್ವಾ ಒಂದು ಬಟ್ಟೆ ತಗೊಂಡು ಸೀರೆಯನ್ನ ತುಂಡು ಮಾಡಿ ಆ ಕೂಸಿನ ಕಂಠಕ್ಕೆ ಗಲ್ಲ ಇದೆ ಕುತ್ತಿಗೆಗೆ ಕಟ್ಟಿ ಅದನ್ನ ಸೊಂಟಕ್ಕೆ ಕಟ್ಟಿಕೊಂಡು ಮಗು ಬೇಕಾ ಮಗು ಅಂತ ಮಾರ್ಕೊಂಡು ಹೋದವಳು ಅಯೋಧ್ಯ ಪಟ್ಟಣದ ಬೀದಿಯಲ್ಲಿ ಮಗು ಇದೆ ಯಾರನ್ನ ಕೊಂಡ್ಕೋತೀರಾ ಈ ತರ ಅವರ ಗಲಕ್ಕೆ ಬಟ್ಟೆ ಕಟ್ಟಿ ಮಾರಿದ್ದರಿಂದ ಅವರಿಗೆ ಗಾಲವರು ಗಾಲವರು ಅಂತ ಹೆಸರು ಬಂತು ಮಹಾ ದೊಡ್ಡ ಋಷಿಗಳಿಗೆ ಗಾಲವರು ಯಾವುದೋ ಒಬ್ಬ ಶ್ರೀಮಂತ ಪಾಪ ಅವಳ ಸ್ಥಿತಿ ಹೆಂಗಾಗಿರ್ಬೇಕು ಅಕ್ಕಿ ಮಕ್ಕಳನ್ನ ಮಾರ್ಕೊಂಡು ಜೀವನ ಮಾಡೋ ಸ್ಥಿತಿ ಬಂದ್ಬಿಡ್ತು ವಿಧಿ ಇಲ್ಲ ಇನ್ನೆರಡು ಮಕ್ಕಳನ್ನು ಉಳಿಸ್ಕೊಂಬೋಣ ಅಂತ ಒಂದು ತ್ಯಾಗ ಮಾಡೋಣ ಅಂತ ಹೋದವಳು ಯಾರೋ ಒಬ್ಬ ಶ್ರೀಮಂತ ಅವನಿಗೆ ಮಕ್ಕಳು ಇರಲಿಲ್ಲ ಒಂದು 100 ಹಸುವನ್ನ ಅವಳು ಕೊಟ್ಟು ಬಿಟ್ಟು ಆ ಕೂಸನ್ನ ಕೊಂಡ್ಕೊಂಡವನು ಅವಾಗೆಲ್ಲ ಹಂಗೇ ಇದ್ದಿದ್ದೆ ಗೂಡ್ಸ್ ಫಾರ್ ಗೂಡ್ಸ್ ಬಾರ್ಟರ್ ಸಿಸ್ಟಮ್ ಅಂತ ಹೆಸರು ಅದು ದುಡ್ಡು ಇಲ್ಲ ನೀವೊಂದು ಪದಾರ್ಥ ಕೊಟ್ಟರೆ ನಾವೊಂದು ಪದಾರ್ಥ ಕೊಡ್ತೀನಿ ಹಿಂಗೆ ತಗೊಂಡ್ಬರ್ತಾ ಇದ್ದೀನಿ ಹಿಂದೆ ಎಲ್ಲ ಎಕ್ಸ್ಚೇಂಜ್ 100 ಹಸು ಕೊಟ್ಟ ಆ ಕೂಸನ್ನು ಇವನು ತಗೊಂಡ ಸರಿ ಆ ಕೂಸನ್ನು ಕೊಟ್ಬಿಟ್ರು ಅವಳು 100 ಹಸು ತಗೊಂಡ್ಬಂದು ಈ ವಿಷಯ ಈ ಸತ್ಯವ್ರತನಿಗೆ ಗೊತ್ತಾಯ್ತು ಊರ ಹೊರಗಡೆ ಗುಡಿಸಲು ಹಾಕೊಂಡು ಜೀವನ ಮಾಡ್ತಾ ಇದ್ದ ಇವನು ತ್ರಯಾರುಣಿಯ ಮಗ ಇವನು ಗೊತ್ತಾಯ್ತು ಅವನು ಅಂದ್ಕೊಂಡ ಇದೇನಿದು ನಮ್ಮ ಅಯೋಧ್ಯ ಪಟ್ಟಣದಲ್ಲಿ ಒಬ್ಬ ಹೆಣ್ಣು ಮಗಳು ಹೊಟ್ಟೆಗಿಲ್ಲದೇನೆ ತನ್ನ ಉದರದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಕೂಸನ್ನ ಮಾರಿ ಜೀವನ ಮಾಡುವಂತ ಸ್ಥಿತಿ ಬಂತಲ್ಲ ಅಂತ ಅವನಿಗೆ ತುಂಬಾ ಕಣ್ಣೀರಾಗ ಮಹಾ ದಯಾಳು ಅನುಕಂಪಿ ಅವನು ಚೇ ಇಂಥ ಅವಸ್ಥೆ ಬರಬಾರ್ದು ನಮಗೆ ಅಂತೇಳಿ ಹೆಂಗೋ ಒಂದು 100 ಹಸುವನ್ನು ಸಂಪಾದಿಸ್ಕೊಂಡು ಅವನು ಆ ಯಾರು 100 ಹಸು ಕೊಟ್ಟು ಕೊಂಡ್ಕೊಂಡಿದ್ನಲ್ಲ ಅವನಿಗೆ ವಾಪಸ್ ಕೊಟ್ಬಿಟ್ಟು 100 ಹಸು ಆ ಕೂಸನ್ನು ಕೊಟ್ಬಿಡು ಅಂತ ಹೇಳಿ ತಗೋ ನಿನ್ನ 100 ಹಸು ಅದು ಕೊಟ್ಬಿಡು ಅಂತೇಳಿ 100 ಹಸುವನ್ನು ಕೊಟ್ಬಿಟ್ಟು ಆ ಕೂಸನ್ನು ತಗೊಂಬಂದು ತಿರ್ಗಾ ಇವಳು ಕೊಟ್ಟ ಇಟ್ಕೊಂಬ ನಿನ್ನ ಕೂಸನ್ನು ಅಂತ ಅವಳು ತುಂಬ ಸಂತೋಷ ಆಗೋಯ್ತು ದುಃಖ ಅವಳಿಗೆ ಮಗುನ ಕಳ್ಕೊಂಬಿಟ್ಟೆ ಅಂತ ತುಂಬ ಸಂತೋಷ ಆಗುತ್ತೆ ಆದರೆ ಅವನು ವೇಷ ಮರೆಸ್ಕೊಂಬಿಟ್ಟಿದ್ದ ಯಾರು ಅಂತ ಕಂಡುಹಿಡಿಯೋಕ್ಕಾಗಲಿಲ್ಲ ಅವಳಿಗೆ ಇವನ ರಾಜನ ಮಗ ಅಂತ ಗೊತ್ತಾಗಲಿಲ್ಲ ತಗೋ ಇಟ್ಕೋ ಅಂದ ತಿರ್ಗಾ ಊಟಕ್ಕೆ ಪ್ರಾಬ್ಲಮ್ ಆಯ್ತಲ್ಲ ಮಾರನೇದಿಂದ ಆಹಾರ ಬೇಕಲ್ವಾ ಅದಕ್ಕೆ ಅವನು ಹೇಳ್ದ ಯೋಚನೆ ಮಾಡಬೇಡ ನಾನು ವ್ಯವಸ್ಥೆ ಮಾಡ್ತೀನಿ ಇಂದ ಈ ಸತ್ಯವ್ರತ ಏನು ಮಾಡೋಣ ಅಂದರೆ ಅವ್ರ ಮನೆಯಲ್ಲಿ ಒಂದು ಚಿಕ್ಕ ಮರ ಇತ್ತಂತೆ ಸಣ್ಣದು ಬೆಳಗಾಗ್ತಿದ್ದಂಗೆ ಯಾರಿಗೂ ಗೊತ್ತಾಗದಂಗೆ ಆಹಾರ ತಗೊಂಬಂದು ಆ ಮರದ ಮೇಲೆ ಇಟ್ಟುಬಿಟ್ಟು ಅವನು ಹೊಟ್ಟೋಗೋನಂತೆ ಯಾರು ಇಟ್ಟಿದ್ದಾರೆ ಅಂತಲೇ ಗೊತ್ತಾಗಬಾರ್ದು ಅದ್ರ ಮೇಲೆ ಇಟ್ಬಿಡೋದು ಹೊಟ್ಟೋಗೋದು ಇವಳು ಆಹಾರ ತಗೊಂಬೋದು ಮಕ್ಕಳು ಕೊಡೋದು ತಾನೂ ತಿನ್ನೋದು ಹಿಂಗೆ ಪ್ರತಿದಿನ ಆಹಾರ ಕೊಡ್ತಾ ಇದ್ದಂತೆ ನೋಡ್ರಿ ಅವನು ಹಿಂಗೆ ಆ ಕುಟುಂಬವನ್ನು ರಕ್ಷಣೆ ಮಾಡಿ ಅವನು ವಿಶ್ವಾಮಿತ್ರ ಋಷಿಗಳ ಕುಟುಂಬವನ್ನು ಇವನು ಸತ್ಯವ್ರತ ಒಂದು ದಿವಸ ಇವನಿಗೆ ಏನೂ ಆಹಾರನೇ ಸಿಗಲಿಲ್ಲ ಬರ್ತಾ ಬರ್ತಾ ಕ್ಷಾಮ ಜಾಸ್ತಿ ಆಯಿತು ಏನು ಸಿಗೋದು ಕಷ್ಟ ಆಗೋದು ಅದಕ್ಕೆ ಇವನೇನು ಮಾಡಿದ ಅಂದರೆ ಒಂದು ಕರುವನ್ನು ಕೊಂದುಬಿಟ್ಟ ಕರುವನ್ನು ಕೊಂದುಬಿಟ್ಟು ಅದರ ಮಾಂಸವನ್ನು ತಗೊಂಡು ಅಲ್ಲಿ ಇಟ್ಟುಬಿಟ್ಟ ಹೋಗಿ ಅದೇನಾಗಿದೆ ಅಂದರೆ ಅದು ವಸಿಷ್ಠ ಋಷಿಗಳ ಹಸುವಿನ ಕರು ಅದು ಇವನು ಕೊಂದಿರೋದು ಅದು ಗೊತ್ತಾಯ್ತು ಇವರಿಗೆ ವಸಿಷ್ಠ ಋಷಿಗಳಿಗೆ ಅವರು ತುಂಬ ಕೋಪ ಬಂದ್ಬಿಡ್ತು ಇದು ಇವನು ಮಾಡಿದ ಎರಡನೇ ಶಂಕು ಆ ಕರುವನ್ನು ಕೊಂದದ್ದು ಅದರ ಮಾಂಸವನ್ನು ತಿನ್ನಿಸಿದ್ದು ಅದು ಮೂರನೇ ಶಂಕು ಅದು ನಿಷಿದ್ಧ ಅದು ಗೋಮಾಂಸ ಭಕ್ಷಣ ಕೊಲ್ಲೋದು ತಪ್ಪು ತಿನ್ನಿಸೋದು ತಪ್ಪು ವಿಧಿ ಇಲ್ಲ ತಿನ್ನಿಸ್ಬಿಟ್ಟಿದ್ದ ಆ ಹೆಣ್ಣುಮಗಳನ್ನು ಕರ್ಕೊಂಬಂದಿದ್ದು ಮೊದಲನೇ ಶಂಕು ಕರುವನ್ನು ಕೊಂದದ್ದು ಎರಡನೇ ಶಂಕು ಅದರ ಮಾಂಸವನ್ನು ತಿನ್ನಿಸಿದ್ದು ಮೂರನೇ ಶಂಕು ಅದಕ್ಕೆ ಅವನಿಗೆ ತ್ರಿಶಂಕು ಅಂತ ಕರೆದ್ರು ವಸಿಷ್ಠರು ಶಂಕು ನೇತಾನಿ ತ್ರೀಣಿ ಮತ್ತು ಆ ತ್ರಿಶಂಕು ಇತ್ಯಾಹ ಸ ತ್ರಿಶಂಕು ಅಭವತ್ತು ಅನ್ನತ್ತೆ ಹರಿವಂಶ ಅವತ್ತಿಂದ ನೋಡೋನಿಗೆ ತ್ರಿಶಂಕು ಅಂತ ಹೆಸರು ಬಂದಿತ್ತು ಮೂರು ನಿಷಿದ್ಧ ಕೆಲಸವನ್ನ ಮಾಡಿದವನು ಮೂರು ಪಾಪ ಕೆಲಸವನ್ನ ಮಾಡಿದವನು ಅವನಿಗೆ ತ್ರಿಶಂಕು ತ್ರಿಶಂಕು ಅಂತ ಹೆಸರು ಬಂತು
ಹಂಗೇನಾನ ಬರಲಿ ಪರವಾಗಿಲ್ಲ ಬರಲಿ ನಾನೊಂದು ಕುಟುಂಬ ರಕ್ಷಣೆ ಮಾಡಿದ್ನಲ್ಲ ಅಂತ ಅವನಿಗೆ ವಿಶ್ವಾಮಿತ್ರ ಋಷಿಗಳು ಬಂದರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ತಪಸ್ಸು ಮುಗಿಸ್ಕೊಂಡು ಬರ್ತಾರೆ ಅಯೋಧ್ಯ ಪಟ್ಟಣದಲ್ಲಿ ಕಾಲಿಟ್ಟ ಕಡೆ ಎಲ್ಲ ಹೆಣ ಸಿಗ್ತಾ ಇದೆ ಆ ವಿಶ್ವಾಮಿತ್ರ ಋಷಿಗಳಿಗೆ, ಎಲ್ಲೆಲ್ಲಿ ಕಾಲಿಟ್ಟರೆ ಅಲ್ಲಲ್ಲಿ ಹೆಣ ತುಳ್ಕೊಂಡೇ ಬರಬೇಕು ಅಂತ ಸ್ಥಿತಿ ಬಂದ್ಬಿಟ್ಟು ಅವ್ರಿಗೆ ತಮ್ಮ ಮಕ್ಕಳ ಬಗ್ಗೆ ಯೋಚನೆ ಬಂದ್ಬಿಡ್ತು. ವಿಶ್ವಾಮಿತ್ರ ಋಷಿಗಳಿಗೆ ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಿದ್ದೆ ನಾನು, ಅವ್ರು ಏನಾಗಿದ್ದಾರೋ ಬದುಕಿದಾರೋ ಸತ್ತಿದಾರೋ ಇಷ್ಟು ಬರಗಾಲದಲ್ಲಿ ಇಷ್ಟು ಹೆಜ್ಜೆ ಹೆಜ್ಜೆಗೆ ಹೆಣ ಸಿಗ್ತಾ ಇದೆ ಅಂದಮೇಲೆ ನನ್ನ ಮಕ್ಕಳ ಗತಿ ಏನಾಗಿದೆ ಏನೋ ಅಂತ ಬಂದ್ಬಿಡ್ತು. ಆಶ್ರಮಕ್ಕೆ ಬಂದು ನೋಡ್ತಾರೆ ಎಲ್ಲ ಮಕ್ಕಳು ಮುದ್ದು ಮುದ್ದಾಗಿ ಗುಂಡು ಗುಂಡಾಗಿ ಬೆಳೆದು ನಗು ನಗುತ್ತಾ ಆಟ ಆಡ್ಕೊಂಡಿದೆ. ಹೆಂಡತಿನೂ ಚೆನ್ನಾಗಿದ್ದಾಳೆ, ಮಕ್ಕಳು ಚೆನ್ನಾಗಿದ್ದಾರೆ. ಕೇಳಿದ್ರು ಅವರು, ನೀ ಎಷ್ಟು ಜನ ಎಲ್ಲರ ಮನೆಯಲ್ಲೂ ಸಾಯ್ತಾ ಇದ್ದಾರೆ, ನೀವು ಹೆಂಗಿದ್ದೀರಾ ಅಂತ. ಆಗ ಅವ್ರು ಹೇಳಿದ್ರು, ಯಾರೋ ಒಬ್ಬ ಪುರುಷ ಬಂದು ಮರದ ಮೇಲೆ ದಿನಾಲು ಆಹಾರ ಇಟ್ಟುಬಿಟ್ಟು ಹೋಗ್ತಾನೆ, ನಾವು ಆಹಾರ ಸ್ವೀಕಾರ ಮಾಡ್ತಾ ಇದ್ದೀವಿ, ನನ್ನ ಮಕ್ಕಳನ್ನು ಮಾರಕ್ಕೆ ಹೋಗಿದ್ದೆ, ಅವರೇ ಯಾರು ಬಿಡಿಸ್ಕೊಟ್ರು ನಮ್ಗೆ ಯಾರು ಗೊತ್ತಿಲ್ಲ ಅಂದ್ಬಿಟ್ರು. ಇವರು ಅದನ್ನೆಲ್ಲ ಹುಡುಕಿದ್ರು, ಆವಾಗ ನನಗೆ ಗೊತ್ತಾಯ್ತು ಈ ಸತ್ಯವ್ರತ ಇದು ಮಾಡ್ತಾ ಇರೋದು ಅಂಥೇಳಿ ಅವ್ರಿಗೆ ತುಂಬ ಅವನ ಮೇಲೆ ಪ್ರೀತಿ ಬಂದ್ಬಿಡ್ತು. ವಿಶ್ವಾಮಿತ್ರ, ನನ್ನ ಕುಟುಂಬವನ್ನು ಕಾಪಾಡಿದವನು ನೀನು, ಏನು ಬೇಕು ನಿಮಗೆ ವರ ಅಂತ ಕೇಳಿದ. ಆಗ ಅವನು ಹೇಳಿದ, ನಾನು ಸಶರೀರವಾಗಿ ನಾನು ಸ್ವರ್ಗಕ್ಕೆ ಹೋಗಬೇಕು, ನನಗೆ ಆಸೆ ಇದೆ ಇದೇ ದೇಹದಿಂದ ನಾನು ಸ್ವರ್ಗಕ್ಕೆ ಹೋಗಬೇಕು, ಕಳಿಸ್ತೀರಾ ಅಂತ ಕೇಳಿದಾಗ ಅವನು ತನ್ನ ಕುಟುಂಬವನ್ನು ರಕ್ಷಣೆ ಮಾಡಿದ ಫಲವಾಗಿ ಅವನ ಮೇಲೆ ಮಹಾಕಾರುಣ್ಯದಿಂದ ಕಳಿಸ್ಕೊಡ್ತೀನಿ ಅಂದರು. ಕಳಿಸ್ಕೊಡ್ತೀನಿ, ಯದ್ಯಪಿ ಹಂಗೆ ಹೋಗೋಂಗಿಲ್ಲ, ಈ ಶರೀರದಿಂದ ಸ್ವರ್ಗಕ್ಕೆ ಹೋಗೋಂಗಿಲ್ಲ, ಈ ಶರೀರ ಬಿಟ್ಟು ಹೋಗೋದು, ಬೇಕಾದ್ರೆ ಅವನು ಸಶರೀರವಾಗಿ ಹೋಗಬೇಕು ಅಂತ ಕಳಿಸ್ಕೊಡ್ತೀನಿ ಅಂದರು. ನನ್ನ ತಪಸ್ಸನ್ನೆಲ್ಲ ಧಾರೆ ಎರೆದು ಇಷ್ಟು ಕುಟುಂಬವನ್ನು ಪೋಷಣೆ ಮಾಡಿದ್ದಕ್ಕೆ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವನ ಕೈಯಲ್ಲಿ ಯಜ್ಞವನ್ನು ಮಾಡಿಸಿ ಮಿಷಿತ್ವ ಎಲ್ಲರೂ ನೋಡ್ತಿದ್ದಂಗೆ ತ್ರಿಶಂಕು ಸ್ವರ್ಗಕ್ಕೆ ಹೋಗು ಅಂದರು. ಸೀದಾ ಸ್ವರ್ಗಕ್ಕೆ ಹೋಗು ಇದೇ ದೇಹದಿಂದ ಹೋಗು. ಆಮೇಲೆ ಅವರು ದೇವತೆಗಳು ಸೇರಿಸ್ತಿಲ್ಲ, ಅವನ್ನೆಲ್ಲ ತಳ್ಳಿಬಿಟ್ರು. ವಿಶ್ವಾಮಿತ್ರಗಳೇ ನಂಗೆ ಹಿಂಗಾಗೋಯ್ತು ನೋಡಿ, ಅವ್ರು ಬೇಡ ಅಂತ ರೂಲ್ಸ್ ಅದು, ಅಲ್ಲಿ ಸ್ವರ್ಗದಲ್ಲಿ ಹಂಗೆ ಸೇರಿಸಲ್ಲ, ಈ ದೇಹ ಬಿಟ್ಟು ಹೋಗ್ಬೇಕಷ್ಟೇ, ಈ ದೇಹದಿಂದ ಹೋಗೋಂಗಿಲ್ಲ. ಅವ್ರು ತಳ್ಳಿಬಿಟ್ರು, ಸಶರೀರವಾಗಿ ಬರೋಂಗಿಲ್ಲ, ಹೂಕೊಂಡು ಅವನು. ಆಗ ತತ್ರ ತಿಷ್ಠತು ಅಂತರಾಲಯ ತಿಷ್ಠ ಅಂತ ಹೇಳಿ ಅಲ್ಲೇ ಮಧ್ಯದಲ್ಲಿ ಅವನನ್ನು ನಿಲ್ಲಿಸಿ, ಭೂಮಿಗೆ ಸ್ವರ್ಗಕ್ಕೆ ಮಧ್ಯದಲ್ಲಿ ನಿಲ್ಲಿಸಿ, ನಿಂಗೆ ಬೇರೆ ಒಂದು ಸ್ವರ್ಗ ಮಾಡ್ಕೊಡ್ತೀನಿ ಹೋಗು, ಅವನ ಸ್ವರ್ಗನೇ ಬೇಡ ಅಂದರು. ಆ ಇಂದ್ರದೇವ್ರ ಸ್ವರ್ಗನೇ ಬೇಡ, ನಿಂಗೆ ಒಂದು ಮಾಡ್ಕೊಡ್ತೀನಿ, ಅದೇ ತ್ರಿಶಂಕು ಸ್ವರ್ಗ ಅಂತ ಮಾಡಿ ಸ್ವರ್ಗದಲ್ಲಿ ಏನೇನು ಪದಾರ್ಥ ಇದೆಯೋ ತಮ್ಮ ತಪಸ್ಸಿನ ಸಾಮರ್ಥ್ಯದಿಂದ ಇಲ್ಲೇ ಒಂದು ಸೃಷ್ಟಿ ಮಾಡಿಕೊಟ್ರು. ಇದಕ್ಕೆ ತ್ರಿಶಂಕು ಸ್ವರ್ಗ ಅಂತ ಕರೀತಾರೆ. ಇದಕ್ಕೆ ಈ ಕಾರಣದಿಂದ ಅವನಿಗೆ ತ್ರಿಶಂಕು ತ್ರಿಶಂಕು ಅಂತ ಹೆಸರು ಬಂತು ಅಂತ ಹರಿವಂಶ ಆ ಕಾರಣವನ್ನು ನಿರೂಪಣೆ ಮಾಡಿ ಅವನ ವಸ್ತುತಸ್ತು ಅವನ ಹೆಸರು ಸತ್ಯವ್ರತ, ಅವನ ಹೆಂಡತಿ ಹೆಸರು ಸತ್ಯರಥ, ಅದಕ್ಕೆ ಅವನಿಗೆ ಸತ್ಯ ಹರಿಶ್ಚಂದ್ರ ಹುಟ್ಟಿದ್ದು. ಅಲ್ಲಿ ಹರಿವಂಶದಲ್ಲಿ ಹೇಳ್ತಾರೆ, ಮಕ್ಕಳು ಚೆನ್ನಾಗಿರಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾರೆ, ಆದರೆ ತಂದೆ ತಾಯಿಗಳು ಹಂಗೆ ಇರಬೇಕು ಅನ್ನೋದು ಜ್ಞಾಪಕ ಇಟ್ಕೊಳ್ರಿ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ವೇದವ್ಯಾಸರು. ನನ್ನ ಮಕ್ಕಳು ಹಂಗಿರಬೇಕು ಹಿಂಗಿರಬೇಕು ಹಂಗಾಗಬೇಕು ಹಿಂಗ, ನೀನು ಹೆಂಗಿದೀಯ, ನಿನ್ನ ಮಕ್ಕಳು ಹಂಗಾಗಬೇಕು ಅಂತ ನಿನಗೆ ಇಷ್ಟ ಇದ್ರೆ ನೀವು ದಂಪತಿಗಳು ಹಂಗೆ ಇರಬೇಕು ನೋಡ್ರಿ. ಅವನು ಸತ್ಯವ್ರತ, ಇವಳು ಸತ್ಯರಥ, ಅದಕ್ಕೆ ಸತ್ಯ ಹರಿಶ್ಚಂದ್ರ ಆಗಿದ್ದವು. ಸತ್ಯದಲ್ಲೇ ವ್ರತ, ಅದನ್ನೇ ಒಂದು ವ್ರತ ಅದು. ನಮ್ಮ ಚಾತುರ್ಮಾಸ್ಯ ವ್ರತ ಇದ್ದಂಗೆ, ಕ್ಷೀರವ್ರತ, ದಧಿ ವ್ರತ ಇದ್ದಂಗೆ, ಸತ್ಯವನ್ನೇ ವ್ರತವನ್ನಾಗಿ ಮಾಡಿಕೊಂಡು ಅವನು ಸತ್ಯವ್ರತ. ಸತ್ಯದಲ್ಲೇ ವ್ರತಳಾಗಿರ್ತಕ್ಕಂಥವಳು ಸತ್ಯರಥ, ಅಷ್ಟು ಚೆನ್ನಾಗಿದ್ದರಿಂದಲೇ ದಂಪತಿಗಳು ಅವನಿಗೆ ಸತ್ಯ ಹರಿಶ್ಚಂದ್ರ ಮಗನಾಗಿ ಹುಟ್ಟಿತ್ತು ಅನ್ನೋ ಕಾರಣವನ್ನು ಕೂಡ ಕೊಟ್ಟು ಅವನ ಕಥೆಯನ್ನು ಚಿಕ್ಕದಾಗಿ ಹೇಳ್ತಾರೆ. ಯಾಕಂದರೆ ಅಲ್ಲಿದೆ ಅದು, ಹರಿವಂಶದಲ್ಲಿ ಇಲ್ಲದೆ ಚಿಕ್ಕದಾಗಿರೋದು. ಭಾಗವತದಲ್ಲಿ ಸತ್ಯ ಹರಿಶ್ಚಂದ್ರನ ಕಥೆ ಇದೆ, ಅವನ ಮಗ ರೋಹಿತ ಹರಿತ ಚಂಪ ಅವನ ವಂಶವನ್ನು ನಿರೂಪಣೆ ಮಾಡಿ ಅದೇ ವಂಶದಲ್ಲಿ ಬಂದಿರತಕ್ಕಂಥ ಮಹಾನುಭಾವರೇ ಮಾಂಧಾತ ರಾಜ, ಯುವನಾಶ್ವ, ಮಾಂಧಾತ, ಕುವಲಾಶ್ವ, ಅನೇಕ ಅಲ್ಲಿ ಬಂದಿರತಕ್ಕಂತಹ ಮಹಾನುಭಾವರ ಎಲ್ಲ ಕಥೆಯನ್ನು ಹೇಳಿ ಆಮೇಲೆ ಹರಿತ ಚಂಪ ಚಂಪಾನಗರ ಅಂತ ಅವನು ನಿರ್ಮಾಣ ಮಾಡಿದವನು. ಅವನು ಒಬ್ಬೊಬ್ಬರದು ಒಂದೊಂದು ದೊಡ್ಡ ದೊಡ್ಡ ಕಥೆ ಇದೆ ಹರಿವಂಶದಲ್ಲಿ, ಏ ಬೇಕಾದ ಕಥೆ ಹೇಳ್ತಾರೆ ಅವರು. ತರುಕ, ಬರುಕ, ಬಾಹುಕ, ವೃಕ ಅವರ ವಂಶದಲ್ಲಿ ಬಂದಿರತಕ್ಕಂತಹ ಮಹಾನುಭಾವರೇ. ಸಗರ, ದಿಲೀಪ, ಕಟ್ವಾಂಗ, ಗಂಗೆಯನ್ನು ತಂದಿರತಕ್ಕಂತಹ ಭಗೀರಥ, ಅಸಮಂಜಸ,
ಅಂಶುಮಂತ ಇವರೆಲ್ಲ ಮಹಾನುಭಾವರು ಬಂದು ಭಗೀರಥ ಬಂದು ದೊಡ್ಡ ದೊಡ್ಡ ರಾಜರುಗಳೆಲ್ಲ ಬಂದು ಅಲ್ಲಿ ಬಂದಿರತಕ್ಕಂತ ಮಹಾನುಭಾವ ರಘು ಅಜ ದಶರಥ ಅಲ್ಲಿ ರಾಮದೇವರು ಅವತಾರ ಮಾಡಿದ್ದಾರೆ ಸೂರ್ಯವಂಶದಲ್ಲಿ ಪರಮಾತ್ಮ ರಾಮರೂಪದಿಂದ ಅವತಾರ ಮಾಡಿದ ಅಂತ ಹೇಳಿ ರಾಮಾಯಣದ ಕಥೆಯನ್ನು ಕೂಡ ವಿಸ್ತಾರವಾಗಿ ಹರಿವಂಶದಲ್ಲಿ ಹೇಳಿ ರಾಮದೇವರ ಕಥೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಇಷ್ಟೆಲ್ಲ ಕಥೆಯನ್ನು ಹೇಳಿದ ಮೇಲೆ ಹೀಗೆ ಸೂರ್ಯವಂಶದ ಕಥಾ ಆದಮೇಲೆ ಮುಂದೆ ಕುಶನ ವಂಶ ಮುಂದೆ ಬರೆಯುತ್ತೆ ರಾಮದೇವರ ಲವಕುಶರಲ್ಲಿ ಕುಶ ದೊಡ್ಡವನು ಕುಶನ ವಂಶ ಅಲ್ಲಿ ಬಂದಿರತಕ್ಕಂಥವನು ಸುಮಿತ್ರ ಅಂತ ಒಬ್ಬ ರಾಜ ಬರ್ತಾನೆ ಆ ಸುಮಿತ್ರ ಅನ್ನೋ ರಾಜನ ಪರ್ಯಂತ ಇಕ್ಷ್ವಾಕು ವಂಶ ಬರುತ್ತೆ ಅಂತ ಹೇಳಿ ಇಂತಿಂಥ ದೊಡ್ಡ ಮಹಾನುಭಾವರು ಉತ್ಪನ್ನರಾಗಿರ್ತಕ್ಕಂತಹ ಹರಿವಂಶ ಕಥಾಶ್ರವಣದಿಂದ ಅದರ ತಜ್ಜನ್ಯ ಪುಣ್ಯದಿಂದ ನಮ್ಮ ವಂಶದಲ್ಲೂ ಕೂಡ ಒಬ್ಬ ಶ್ರೇಷ್ಠನಾಗಿರ್ತಕ್ಕಂತಹ ಮಹಾನುಭಾವ ಹರಿಭಕ್ತನಾಗಿರ್ತಕ್ಕಂತಹ ಒಂದು ಸಂತಾನ ಹುಟ್ಟಲಿ ಅನ್ನೋ ಕಾರಣದಿಂದಲೇ ಹರಿವಂಶ ಶ್ರವಣ ಮಾಡ್ತಕ್ಕಂಥದ್ದು. ಇನ್ನ ಒಳ್ಳೆ ಸತ್ಪುತ್ರರು ಆಗಬೇಕಾದ್ರೆ ಪಿತೃದೇವತೆಗಳ ಅನುಗ್ರಹ ಇರಬೇಕು ನೋಡಿ. ಈ ಪಿತೃದೇವತೆಗಳ ಅನುಗ್ರಹವೂ ಕಾರಣ ಸಂತಾನೋತ್ಪತ್ತಿಗೆ. ಅವರ ಆಶೀರ್ವಾದನೂ ಇರಬೇಕು ಪಿತೃದೇವತೆಗಳು ಅನ್ನೋ ಕಾರಣದಿಂದ ಶ್ರಾದ್ದಕಲ್ಪ ಅಂತ ಒಂದು ವಿಶೇಷ ವಿಷಯವನ್ನ ಹರಿವಂಶದಲ್ಲಿ ಹೇಳ್ತಾರೆ. ಶ್ರಾದ್ದಕಲ್ಪ ಅಂದರೆ ಪಿತೃದೇವತೆಗಳಿಗೆ ಸಂಬಂಧ ಬರುತ್ತೆ. ಪಿತೃದೇವತೆಗಳು ಅಂದ್ರೆ ಯಾರು? ಅವರು ಪಿತೃ ಅಂತ ಯಾಕೆ ಹೆಸರು? ಅವ್ರ ದೇವತೆಗಳ ಪಿತೃಗಳ ಪಿತೃಗಳಾಗಿರ್ಬೇಕು ಅಥವಾ ದೇವತೆಗಳಾಗಿರ್ಬೇಕು? ಪಿತೃದೇವತೆಗಳು ಅಂದ್ರೆ ಏನು? ಅವ್ರು ಯಾರ ಮಕ್ಕಳು? ಅವ್ರ ಪಿತೃಗಳು ಅಂತ ಯಾಕೆ ಹೆಸರು ಬಂತು? ದೇವತೆಗಳು ಅಂತ ಯಾಕೆ ಹೆಸರು ಬಂತು? ಎಷ್ಟು ಜನ ಇದ್ದಾರೆ? ಎಷ್ಟು ಗುಂಪಿದ್ದಾರೆ? ಅವರು ಎಲ್ಲಿರ್ತಾರೆ? ಅವರು ಏನವರು ಆರಾಧನೆ ಮಾಡಿದರೆ ಅವರು ನಮ್ಮ ತಂದೆ ತಾತ ಮುತ್ತಾತಂದ್ರಿಗೆ ಹೆಂಗೆ ನಾವು ಕೊಟ್ಟಿರ್ತಕ್ಕಂತಹ ಆ ಪಾರ್ವಣವನ್ನು ಅಥವಾ ತರ್ಪಣವನ್ನು ಅಥವಾ ಎಳ್ಳನ್ನು ಅಥವಾ ದರ್ಪ ಇದನ್ನು ಪಿಂಡ ಪ್ರದಾನವನ್ನು ಮಾಡಿದ್ದು ಅವ್ರು ಹೆಂಗೆ ತಲುಪಿಸ್ತಾರೆ? ಅವ್ರು ಎಲ್ಲಿರ್ತಾರೆ? ಅವರು ಅವ್ರು ಸತ್ಯ ಎಲ್ಲೋ ಇರ್ತಾರೆ ನಮ್ಮ ತಂದೆ ತಾತ ಮುತ್ತಾತಂದ್ರು. ಅವ್ರಿಗೆ ನಾವು ಕೊಟ್ಟಿದ್ದು ಹೋಗೋದು ಹೆಂಗೆ? ಅವ್ರಿಗೇನು ಅನುಗ್ರಹ ಮಾಡ್ತಾರೆ? ನಮಗೇನು ಅನುಗ್ರಹ ಮಾಡ್ತಾರೆ? ಶ್ರಾದ್ದ ಮಾಡಿದವ್ರಿಗೆ ಏನು ಅನುಗ್ರಹ ಮಾಡ್ತಾರೆ? ಈ ಎಲ್ಲ ವಿಷಯಗಳನ್ನು ನಿರೂಪಣೆ ಮಾಡತಕ್ಕಂಥ ಭಾಗನೇ ಶ್ರಾದ್ದಕಲ್ಪ. ಇದನ್ನ ಹರಿವಂಶದಲ್ಲಿ ವಿಸ್ತಾರವಾಗಿ ಹೇಳುತ್ತಾರೆ. ಬಹಳ ಇದರಲ್ಲಿ ಇಲ್ಲ, ಅದು ಭಾಗವತದಲ್ಲಿ ಇಲ್ಲ. ಆ ಪಿತೃದೇವತೆಗಳ ಅನುಗ್ರಹವೂ ಇರಬೇಕು ಸತ್ಸಂತಾನ ಆಗಬೇಕಾದ್ರೆ. ಮನೆಯಲ್ಲೇ ಶ್ರಾದ್ದಾದಿಗಳು ನಡೀಬೇಕು, ಮನೆಯಲ್ಲೇ ಹರಿಸ್ತಾರಂತೆ ಅವರು. ಪಿತೃದೇವತೆಗಳು ಮನೆಗೆ ಬರಬೇಕು, ಅಲ್ಲೇ ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಆ ಪಿತೃದೇವತೆಗಳ ಅನುಗ್ರಹದಿಂದ ಒಳ್ಳೆ ಸತ್ಸಂತಾನಾದಿಗಳಾಗತ್ತೆ ಅಂತ ಕೇಳಿದಾಗ ಆ ಶ್ರಾದ್ದಕಲ್ಪದ ವಿಧಿವಿಧಾನಗಳು ಅದನ್ನೆಲ್ಲ ನನಗೆ ವಿಸ್ತಾರವಾಗಿ ಹೇಳಬೇಕು ಅಂತಾರೆ. ಅದನ್ನು ನಾಳೆ ದಿವಸ ಆಯ್ತಾ ಮತ್ತೆ ಚಿಂತನೆ ಮಾಡೋಣ. ಶ್ರೀ ಕೃಷ್ಣಾರ್ಪಣ ವಸ್ತು.